ನಾವು ಸಾಗುವ ಹಾದಿ ಸರಿಯಾಗಿದ್ರು ಸಹ ಅಪಾಯ ಯಾವ ದಿಕ್ಕಿನಿಂದಾದರೂ ಬರಬಹುದು. ನಮ್ಮ ಪ್ರಯಾಣ ನಮ್ಮವರಿಗಾಗಿ ಆದರೂ ಪ್ರಯಾಣದ ಉದ್ದೇಶ ಮಧ್ಯದಲ್ಲೇ ಬದಲಾಗಬಹುದು. ನಿಮ್ಮ ಕುಟುಂಬಸ್ಥರ ಕಣ್ಣೀರು ನೀವು ಬಾರದ ನೋವನ್ನು ದೂರ ಮಾಡದು, ನೀವು ಇಲ್ಲದ ನೋವನ್ನು ಮರೆಸದು. ನಮಗಾದ ದುಃಖ ನಿಮ್ಮಲ್ಲಿ ಯಾರಿಗೂ ಆಗಬಾರದೆಂಬುದು ನಮ್ಮ ವಿನಂತಿ. ರಸ್ತೆ ಪ್ರಯಾಣದಲ್ಲಿ ಜಾಗ್ರತೆ ವಹಿಸಿ. ನಿಮ್ಮ ಪ್ರಯಾಣದ ಉದ್ದೇಶ ನಿಮ್ಮ ಮನೆಯೇ ಆಗಿರಲಿ, ಬೇರೆ ಏನೂ ಆಗದಿರಲಿ ಎಂಬುದು ನಮ್ಮ ಆಶಯ. ಏನಪ್ಪ, ಒಂದು ಟೀ ಕೊಡು. ನೆಮ್ಮದಿಯಾಗಿ ಮಲ್ಗೆ 3 ದಿನ ಆಯ್ತು ಸರ್. ಕಣ್ಣು ಮುಚ್ಚಿದ್ರೆ ಸಾಕು, ಯಾರೋ ಜೋರಾಗಿ ಕೂಗ್ತಿರೋ ಹಾಗೆ, ಬಾಗ್ಲು ಜೋರಾಗಿ ತರ್ತಿರೋ ಹಾಗೆ, ಅಲ್ಲಿ ಅದೇ ತರ ಸೌಂಡ್ ಕೇಳಿಸತ್ತೆ. ದೇವ ಇರ್ಬೋದ ಸರ್? ಮನುಷ್ಯನಿಗಿಂತ ಭಯಂಕರವಾದ ದಿನದರೂ ಇದೆಯಾ? ನಾನು ಸುದರ್ಶನ್ ಸರ್. ಸುದರ್ಶನ್ ಅವರೇ, ದೆವ್ವಗಳ ಭಯ ಹೋಗ್ಬೇಕು ಅಂದ್ರೆ ಆಂಜನೇಯ ಸ್ವಾಮಿ ಮಂತ್ರ ಓದ್ಬೇಕು. ಹೌದು, ಈ ಬಿಲ್ಡಿಂಗ್ ಅಲ್ಲಿರೋ ದೆವ್ವಗಳಿಂದ ನಿಮಗ್ ಭಯ ಹೋಗ್ಬೇಕು ಅಂದ್ರೆ ಒಂದು 5 ಅಡಿ 8 ಅಂಗುಲ ಇರೋ ಒಬ್ಬ ಆಂಜನೇಯ ಸ್ವಾಮಿ ಕತೆ ನಿಮ್ಗೆ ಹೇಳ. ರಾಮೋಹಳ್ಳಿ, ವರಗೇನಹಳ್ಳಿ, 10,000 ಜನನು ಇಲ್ದೇ ಇರೋ ಈ ಎರಡು ಊರಲ್ಲಿ 30 ವರ್ಷದಿಂದ ಹೊಡೆದಾಡ್ತಿದ್ದಾರೆ. ನಾರಪ್ಪ ಗೌಡನ ಕಂಟ್ರೋಲ್ ಅಲ್ಲಿರೋ ರಾಮಹಳ್ಳಿ, ಬಸಪ್ಪ ಗೌಡ ಕಂಟ್ರೋಲ್ ಅಲ್ಲಿರೋ ವರಗೇನಹಳ್ಳಿ, ಆ ಪ್ರಾಂತ್ಯದಲ್ಲಿರೋ ಸಾಮಾನ್ಯ ವರ್ಗದವ್ರನ್ನ 2 ಭಾಗಗಳಾಗಿ ಮಾಡ್ಬಿಟ್ಟಿದ್ದಾರೆ. 30 ವರ್ಷದ ಹಿಂದೆ ರಾಮಹಳ್ಳಿಯಲ್ಲಿ ನಡೆದ 5 ರೂಪಾಯಿ ಫ್ಯಾಕ್ಷನ್ ಆ ಊರನ್ನ ಮರುಭೂಮಿಯಾಗಿ ಮಾಡ್ಬಿಟ್ಟಿದೆ. ರಾಮಹಳ್ಳಿ ಹೊರಗಡೆ ಇರೋ ಅರಳಿಕಟ್ಟೆ ಹತ್ರ ಈ ಸ್ಪೀಟ್ ಆಟದಲ್ಲಿ ಒಂದು ಸಮಸ್ಯೆ ಎದುರಾಯ್ತು. ಬಸಪ್ಪ ಗೌಡ ಆಟದಲ್ಲಿ ಸೋತು 5 ರೂಪಾಯಿ ಬಾಕಿ ಇಟ್ಟ. ವರ್ಗೇನಹಳ್ಳಿಯವರು ಮಣ್ಣನ್ ಮಕ್ಕಳು, ಆಡಿದ್ರೆ ಗೆಲ್ಲಲ್ಲ, ಸೋತ್ರೆ ಕಟ್ಟಲ್ಲ. ಯಾಕ್ಲಾ ಜಾಸ್ತಿ ಮಾತಾಡ್ತಾ ಇದ್ಯಾ? ಏನ್ ಪೋರಸ ಕಿತ್ಕೊಂಡ್ ಬತ್ತ, ಅದೇ ಲೆಕ್ಕ ತೀರಿಸ್ಲ ಮೊದ್ಲು. ಬಸಪ್ಪ ಗೌಡ ನನ್ ಬಿಟ್ಬಿಡು, ಬಸಪ್ಪ ಗೌಡ ನನ್. ಅದಕ್ಕೆ ಇದನ್ನ 5 ರೂಪಾಯಿ ಆಟ ಅಂತಾರೆ. ಅದಕ್ಕೆ ಪ್ರತೀಕಾರವಾಗಿ ನಾರಪ್ಪ ಗೌಡ ಬಸಪ್ಪ ಗೌಡ ಅವ್ರ ಕಡೆಯವ್ರನ್ನ ಹೊಡೆದು ಸಾಯಿಸ್ತಾರೆ. ಆ ಕೋಪದಲ್ಲಿ ಬಸಪ್ಪ ಗೌಡ ನಾರಪ್ಪ ಗೌಡ ಅವ್ರ ತಂದೆ ತಿಮ್ಮೇಗೌಡನ ಕೊಂದು ಹಾಕ್ತಾನೆ. ಅದಕ್ಕೆ ನಾರಪ್ಪ ಗೌಡ ಬಸಪ್ಪ ಗೌಡ ಅವ್ರ ತಂದೆ ಲಕ್ಷ್ಮಣ ಗೌಡನ ಕೊಲ್ತಾನೆ. ನಿಮ್ಮಪ್ಪನ್ ತರ ಕಣ್ಣ ಹೋಗ್ ನಮ್ಮಪ್ಪನ್ ತಾವನೇ ಮಾತಾಡ್ಕೋ. ಹಬ್ಬಕ್ಕೆ ಬಟ್ಟೆ ತಗೊಳೋ ತರ ಆಗಾಗ ಈ ಎರಡು ಊರಲ್ಲೂ ಹೊಡೆದಾಡಿ ಸಾಯ್ತಾನೆ ಇರ್ತಾರೆ. ಬಸಪ್ಪ ಗೌಡ ಕೋಲ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಸಂಪಾದನೆ ಮಾಡ್ದ, ರಾಜಕೀಯ ಕೇಳಿದ, 20 ವರ್ಷದಿಂದ ಆ ಪಟ್ಟದಲ್ಲಿ ಅವನೇ ಇದ್ದಾನೆ. ಮೊಟ್ಟ ಮೊದಲಾಗಿ ಅವನಿಗೆ ಎದುರು ನಿಲ್ಲೋದಕ್ಕೆ ಆಪೋಸಿಷನ್ ಪಾರ್ಟಿಗೆ ನಾರಪ್ಪ ಗೌಡ ಮಾತ್ರ ಕಾಣ್ತಿದ್ದು. ಅವರನ್ನ ಒಪ್ಸೋದಕ್ಕೆ ಪಾರ್ಟಿ ದೊಡ್ಡವರನ್ನ ಅವ್ರ ಮನೆ ಕಳಿಸಿ ಮಾತಾಡ್ಸಿದ್ರು. ಈ ಸತಿ ಗೆಲುವು ನಾರಪ್ಪ ಗೌಡನ ಕಡೆನೇ ಇದೆ ಅಂತಾರಲ್ಲ. ಓ, ಏನೋ ನ್ಯೂಸ್ ಬಂದ್ಬಿಡಿದೆ ಇಲ್ಲಿ. ರಾಮಹಳ್ಳಿ ಮುಂದೆ ವರಹನಹಳ್ಳಿ ನಿಲ್ಲುತ್ತಾ ನಿಲ್ಲಲ್ವಾ? ನಿಂತ್ಕೋತಾ ಇಲ್ವಾ? ಓದೋದಕ್ಕೆ ಅಂತ ಲಂಡನ್ಗೆ ಹೋಗಿ 12 ವರ್ಷದ ನಂತರ ಊರಿಗೆ ವಾಪಸ್ ಬರ್ತಾ ಇರೋ ನಾರಪ್ಪ ಗೌಡ ಅವ್ರ ಮಗ ವೀರ ರಾಘವ ಗೌಡಗೋಸ್ಕರ ಅವ್ರ ಅಪ್ಪ ಅಮ್ಮ ಅಂತಾರನೆ
ಬಸಪ್ಪ ಗೌಡ ಅವರ ಮಗ ಬಲರಾಮ್ ಗೌಡ ಕೂಡ ಎದುರು ನೋಡ್ತಾ ಇದ್ದಾನೆ. ರೈಲ್ ಬ್ರೇಕ್ ಇಲ್ವಾ? ಸ್ಟೇಷನ್ ಬರಕ್ ಮುಂಚೆನೆ ಎಳದ್ ನಿಲ್ಲಿಸ್ಬಿಟ್ಟ? ನಿನಗೋಸ್ಕರ ಅಷ್ಟೊಂದು ದೂರ ಕಾಯಕ್ ಆಗ್ಲಿಲ್ಲ ಮಗ. ಹಂಗ ಬಾಬಾ, ಏನ್ ವಿಷಯ ಮಾವ? ಏನಾದ್ರೂ ಗಲಾಟೆ ಇದೆಯಾ? ಎಲೆಕ್ಷನ್ ಅಲ್ಲಪ್ಪ, ಈ ಎರಡು ತಿಂಗಳು ಬಸಿ ಹುಷಾರಾಗಿರ್ಬೇಕು. ಅದು ಅಲ್ದೆ ಬಸಪ್ಪ ಗೌಡ ಹತ್ರ ಗೋ ಬಲ ಅದ. ಬಸಪ್ಪನ್ ಗೌಡನ್ ಬಲ ಅವಂತಾವಿದ್ರೆ ನನ್ ಬಲ ನನ್ ಜನತಾವೈತೆ. ನೀನ್ ಸುಮ್ಕಿರ್ಲ. ಸಾಗದ ನಾರಪ್ಪ ಗೌಡನ್ ಮಗನ Thank you.
ಇಲ್ಲಿ ಮನುಷ್ಯರಿಲ್ವಾ ಇಲ್ಲ ಕತ್ತಿ ಇಲ್ವಾ? ಬಂದಕ್
ಕೆಲ್ಸ ಶಾಣೆ ಇದೆ ಅಣ್ಣ 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 ಹೇಳಿ ಅಣ್ಣ ಅಣ್ಣ ಎದ್ದು ಹೇಳಿ ಅಣ್ಣ ಯಜಮಾನ್ರೆ ಚಿಕ್ಕ ಯಜಮಾನ್ರೆ ಯಜಮಾನ್ರೆ ಬಿಡು ಯಜಮಾನ್ರೆ ಅಪ್ಪ ಇನ್ನು ಕಳಿಸ್ಕೊಡ್ಬೇಕು ಬಿಡು ಯಜಮಾನ್ರೆ ಯಜಮಾನ್ರೆ ನೀವಾದ್ರೂ ನೋಡಿ ಅಮ್ಮ ನಿನ್ ಕೈ ಹಿಡ್ಕೊಂಡು ನಡೆಸ್ಕೊಂಡು ಬಂದವರು ನೀನೇ ಅವ್ರನ್ನ ಸುಡ್ಗಾಡಕ್ಕೆ ಕರ್ಕೊಂಡು ಹೋಗ್ಬೇಕು ವೀರ ಈಗ ನೀನಾದ್ರೂ ಬಿಟ್ಬಿಡಪ್ಪ ಶಿರಾ ಜಂ ಮರಣ ಗಿರುವೋ
ಮಾರು. ಕಂಡು ಕಾಣಲೋದ ಗಟ್ಟ ಭಾರೊಂದು ಲೆಕ್ಕ ತಲೆವಾಗಿ ಗರಿಗ ಒಂದು ಭೂಮಿ ಮ್ಯಾಗೆ ಸೀಮೆ ವೇಷ ಏರಿಸಿಕೊಂಡು ಬಿಟ್ಟು ಸುದರ್ಶನ್ ಗೌಡ್ ಯಜಮಾನ್ರೆ, ಯಜಮಾನ್ರು ಲೈನಲ್ ಅವರೇ ಗೌಡ್ರೆ. ಸಾರಿ ಕಣಪ್ಪ, ನನಗ್ ಬರಕ್ ಆಗ್ಲಿಲ್ಲ. ನಡೆದಿರೋದ್ ನೋಡಿ ನಾವೆಲ್ಲ ತುಂಬಾ ಶಾಕ್ ಆಗಿದ್ದೀವಿ. ನಿಮ್ ಅಪ್ಪಿಲ್ದೇ ಇರೋದು ಪಾರ್ಟಿ ತುಂಬಲಾರದಷ್ಟ. ನೀವೇ ಹೇಗಾದ್ರೂ ಅದನ್ನ ಪೂರ್ತಿ ಮಾಡಬೇಕು. ಇಲ್ಲಿ ಕೆಲಸ ಮುಗಿದ್ಮೇಲೆ ಬಂದು ನೋಡ್ತೀನಿ. ಇಡ್ತೀನಪ್ಪ. ಇದೇ ಡ್ಯಾಮೇಜ್ ಮಾಡ್ರೆ ಬಸಪ್ಪನಗೌಡ ತಲೆ ಎತ್ತು ಬಿಡವ. ಇಡೀ ಊರೇ ನಮ್ ಹಿಡಿತದಲ್ಲಿ ಇರ್ಬೇಕು. ಅವ್ರು ತಾವ ಬಂದೂಕ ಅದೇ ಅಂತ ಆ ಪಾರ್ಟಿ ಮೆರಿತಿರೋದು. ಸುಮ್ಕೆ ಬಿಡಬಾರ್ದು ಅವ್ರನ್ನ, ಒಂದ್ ಗತಿ ಕಾಣಿಸ್ಬೇಕು. ಊರಲ್ಲಿ ಮನೆ ಇರಕ್ಕಿಲ್ವಾ, ಮನೇಲಿ ಊರ್ ಇರಕ್ಕಿಲ್ವಾ? ನಿಮ್ ಸೇಡ್ಗೆ ಬಸಪ್ಪ ಗೌಡನ್ ಮಗ ಸಾಕಾಗ್ಲಿಲ್ವಾ? ಹೈದ್ರಾಬಾದ್ ಆಗಿರೋ ಮೊಮ್ಮಗನ್ ಸಾಯಿಸಿದ್ರು ಸಾಕಾಗಕ್ಕಿಲ್ಲ. ವಾಗ್ರ ವಾಗ್ರೆ
19ನೇ ವಯಸ್ಸಿನಾಗೆ ಕರ್ಕೊಂಬಂದು ಮದುವೆ ಮಾಡ್ಕೊಂಡವನು. ನನ್ಸುಗುಣ ನನ್ಸುಗುಣ ಅಂತ ಗುಬ್ಬಿ ಮರಿ ನೋಡ್ಕೊಂಡಕ್ಕೆ ಯಾವಾಗೂ ಜೊತೆಯಾಗೆ ಇದ್ದು ನೋಡ್ಕೊಂಡ. ನೀನ್ ಹೊಟ್ಟೆನಲ್ಲಿ ಬಂದ್ಮ್ಯಾಕೆ ನಿಮ್ಮ ಅವನೇ ಕೆಲ್ಸನ ಅಂದ್ಕೊಂಡಿದ್ದೇನೋ. ಅವಳನ್ನ ಅಡ್ಗೆ ಮನೆಯಾಗ್ಬಿಟ್ಟು ಇವನ್ನ ಅಡ್ಮನೆಗ್ ಹೋಗಿ ಊರ್ನವ್ನ ಕೆಲ್ಸದ ಮುಖ್ಯ ಮಾಡ್ಕಂಡ ಮತ್ತೆ ಒಳಿಗ್ ಬರ್ತಾನೆ ಅಂತ 25 ವರ್ಷ ಕಾದ್ಲು ನಿಮ್ಮವ್ವ. ಆದ್ರೆ ಅವನಂಗೆ ಒಂಟೋದ. ಮೂವತ್ತು ವರ್ಷದ ಹಿಂದೆ ನಿಮ್ ತಾತ ಕತ್ತಿ ಹಿಡ್ದಿದ್ರು ಅಂದ್ರೆ ಅದು ಅವಶ್ಯಕತೆ. ಅದೇ ಕತ್ತಿ ನಿಮ್ಮಪ್ಪನೂ ಹಿಡ್ದಿದ್ದ ಅಂದ್ರೆ ಅದು ಪರಂಪರೆ. ಇದೇ ದಾರಿನಾಗೆ ನೀನೀಗ ಕತ್ತಿನ ಬಿಸಾಕಿದ್ರೆ ಅದು ಲಕ್ಷಣ. ಅದೇ ಕತ್ತಿ ನಿನ್ ವಂಶದ ಕುಡಿಗೂ ತೊಂದ್ರೆ ಆಯ್ತದ. ಭಯ ಆಯ್ತದೆ ಕಣ್ಣ ವೀರ. ಕತ್ತಿನ ಕೈಯಲ್ಲಿ ಹಿಡ್ದಂಗಿಲ್ಲ, ಕೈನಾಗೆ ಕತ್ತಿ ಬಂದಂಗದೆ ಅಂತ ನಮ್ಮವ್ರು ಅಂತಾವ್ರೆ. ಇದೆಲ್ಲ ಸಾಕು, ಕಣ್ಕಂಡಿದ್ ಸಾಕು. ಯಾಕೆ ತನ್ನೆಲ್ಲ ಮುಟ್ಬಿಡಪ್ಪ. ನಮಸ್ಕಾರ ಯಜಮಾನ್ರೆ. ಯಾರಮ್ಮ ನೀನು? ನಾಗಮ್ಮ ಅಂತಣ್ಣ, ಶಿವಣ್ಣನ ಹೆಂಡ್ರು. ಈಗ್ಲೋ ಆಗ್ಲೋ ಎರ್ಗೆ ಆಗೋಂಗದೆ, ಯಾಕವ ಬಂದೆ? ಈ ಬಿಸಿಲ್ನಾಗ ಯಾಕ್ ಬರ್ಕೋದೆ? ಮೊನ್ನ ಗಲಾಟೆ ಕೇಸ್ ಆಗ್ಬಿಟ್ಟು ಪೊಲೀಸ್ ಅವರು ನಮ್ ಮನೆಯವ್ನ ಕರ್ಕೊಂಡು ಹೋಗ್ಬಿಟ್ರು. ಅದೇ ಪ್ರಯತ್ನದಲ್ಲಿದ್ದೀನಮ್ಮ. ವಕೀಲ್ರ ಹತ್ರ ಮಾತಾಡಿ ಅವ್ರನ್ನ ಬೇಲ್ ಮೇಲೆ ಬಿಡಿಸ್ತೀನಿ. ನೀವಿನ್ ಹೋಗಿ. ಬೇಡ ಯಜಮಾನ್ರೆ, ಅವ್ರಿಗೆ ಬೇಗ ಬೇಡ. ಅಯ್ಯೋ ರಾಮಯ್ಯ, ನೀ ಯಜಮಾನ್ರೆ ಆಚೆ ನಮ್ಮವರೆಲ್ಲ ಮಾತಾಡ್ಕೊಂತವ್ರೆ, ಬಸಪ್ಪಗೌಡ್ರ ಮಗನ ಸಾಯಿಸ್ಬಿಡ್ತಾರಂತೆ. ಇವಾಗ ಏನಾರು ಅವ್ರು ಆಚೆ ಬಂದ್ಬಿಟ್ರೆ ಮಚ್ಚೆತ್ಕೊಂಡು ಆ ಊರಿಗೆ ನಳ್ಳಿಗೊಟ್ಟೋಯ್ತಾರೆ. ಆ ಊರಲ್ಲಿ ಇವ್ರನ್ನ ಸಾಯಿಸ್ಬಿಟ್ರೆ ಹುಟ್ಟಿದ್ರ ಮಗ ಅಂತಾನು ಗೊತ್ತಾಗಕ್ಕಿಲ್ಲ. ಬೇಡ ಯಜಮಾನ್ರೆ, ಬೇಲ್ ಬೇಡ ಬೇಡ. ಅವ್ರು ಜೈಲಾಗೆ ಇದ್ರೆ ಕನಿಷ್ಠ ಮಗ ಹುಟ್ಟದ್ಮೇಲಾದ್ರೂ ಅವ್ರಿಗೆ ತೋರಿಸ್ತೇನೆ. ಹೆಂಗೋ ಅವ್ರ ಆಚೆ ಬಂದ್ಮೇಲೆ ಮತ್ತೆ ಅದೇ ಹೊಡೆದಾಟ ಅಲ್ವಾ ಯಜಮಾನ್ರೆ? ಮುಕ್ಕರಾಯ್ತು ಅನ್ಕೋತೀನಿ, ನನ್ ಕೈ ಮುಗಿತೀನಿ ಯಜಮಾನ್ರೆ. ಅವ್ರನ್ನ ಹೊರ್ಗಡೆ ಕರ್ಕೊ ಬರ್ಬೇಡಿ. ಬೇಡ ಯಜಮಾನ್ರೆ. ಎಲ್ರು ಯುದ್ಧದಲ್ಲಿ ಗೆಲ್ಲೋರ್ನ ಸೋಲೋರ್ನ ನೋಡ್ತಾರೆ. ಎಲ್ಲ ಮುಗ್ದೋದ್ಮ್ಯಾಕೆ ಯಾರ್ ಗಳಬೇಕು ಅಂತಾನೆ ನೆನ್ಪರಕ್ಕಿಲ್ಲ. ಗೆದ್ದೋರು ಗಳಬೇಕ, ಸೋತೋರ್ ಗಳಬೇಕ. ಅವ್ರಿಗೂ ಕಾಲ ಬಂದಾಗ ಅವರು ಗೆಲ್ತಾರೆ. ಆದ್ರೆ ವೀರ ಯುದ್ಧ ನಡೀದಂಗ್ ನೋಡ್ಕತಾನಲ್ಲ, ಅವನೇ ದೊಡ್ಡವನು. ಅವನೇ ದೊಡ್ಡವನು. ಬಾರೆ, ನನ್ಸುಸೆ ನನ್ಸುಸೆ ಅಂತ ಬರೀ ಮಾತಲ್ಲೇ ಹೇಳಿದ್ದೆ ಆಯ್ತು. ಅವಳು ಕತ್ತಿಗೆ ತಾಳಿ ಕಟ್ಸೋ ಬದ್ಲು ನನ್ನಡೆ ಕುಂಕುಮವ ಅಳಿಸ್ಬಿಟ್ರಿ. ಸಾಕು ಸಾಕು, ಇಂತ ಹಟ್ಟಿಗೆ ಹೆಣ್ಮಕ್ಳನ್ನ ಕೊಡೋಕಿನ್ನ ಕಾಲಿಗೆ ಕಲ್ ಕಟ್ಟಿ ಕೇರೋಗೋ ಬಾವಿಗೋ ತಳ್ಬಿಡದೆ ಮ್ಯಾಲು. ಪುಣ್ಯ ಆದ್ರೂ ಬರ್ತದೆ. ಏನವ ಯೋಚಿಸ್ತಾ ಇದೀಯಾ? ಹಣೆ ಕುಂಕುಮ ಮಡಕ್ತಾರೆ ಅಂತನಾ? ಇಡಕ್ ಯಾರವ್ರೆ? ಹಟ್ಟಿದಿರೋರೆಲ್ಲ ಗಂಡಸತ್ ಮುಂಡೇರೆ. ಹೋಗಿ ದೇವ್ರ ಕೋಡೆರಿರೋ ಕುಂಪಾಯ್ ಕುಂಬ ಹೋಗು. ಹೋಗೆ ತೀರ್ಕೊಂಡ್ರು. ನೀನು ಮನೆ ಬಿಟ್ಟು ಹೋದ್ರೆ ಹೆಂಗಪ್ಪ?
ನಾನಿಲ್ಲೇ ಇದ್ರೆ ಅವರಿಬ್ರು ಹೋಗಿರೋ ನೋವು ಮತ್ತವರು ಸಾಯಿಸಿರೋ ಕೋಪ ಬಿಟ್ರೆ ಬೇರೆ ದಾರಿ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಹುಡುಕ್ತೇನೆ ಅವ್ರಿಗೋಸ್ಕರ ನಾನು ಕತ್ತಿ ಹಿಡ್ದೆಮ್ಮ. ಅವ್ರಿಗೋಸ್ಕರ ಅದೇ ಕತ್ತಿ ನಾನು ಅನ್ಬಿಡಲ್ವಾ? ಆದಾಗಿಂದ ಬರೀ ಅದನ್ನೇ ನೋಡ್ತಿದ್ಯಾ, ಮಾಡಕ್ ಬೇರೆ ಕೆಲಸ ಇಲ್ವಾ ನಿನ್ಗೆ? ಹೋಗ್ಲಿ, ಮದ್ವೆ ಮಾಡು, ಕೈಯಲ್ಲಿ ಮಗನೋ ಮಗಳೋ ಇರ್ತಾರೆ. ಇದೆಲ್ಲ ಮೊದ್ಲೇ ಹೇಳ್ಬೇಕು ತಾನೆ. ಡಾಕ್ಯುಮೆಂಟ್ರಿ ತೆಗಿತೀನಿ ಅಂತ ಲಕ್ಷ ವೇಸ್ಟ್ ಮಾಡಿಸ್ತೇ ನಮ್ ಕೈಯಲ್ಲಿ. ಏನ್ ತೆಗಿತೀಯೋ ಏನೋ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿರೋದು, ಕಳ್ಸ್ಕೊ ನೀನು. ಹೆಣ್ಮಕ್ಳು ಮಾತಾಡೋ ರೀತಿನ ಇದು? ನಾಚಿಕೆ ಇಲ್ಲ ನಿನ್ಗೆ? ಸಾರಿ ಅಮ್ಮ, ಅಪ್ಪನ್ ಕಾಫಿ ಬೇಕಂತ. ಎಷ್ಟ್ ಜನ ಇದಾರೆ? ರೇಟ್ ಕಮ್ಮಿ ಆದಂಗಿಲ್ಲಮ್ಮ, ಒಂದ್ ಕಾಫಿ ಅಂತ ಪರ್ಟಿಕ್ಯುಲರ್ ಹೇಳಿದ್ರಮ್ಮ. ಏ, ಕಾಫಿ ಮಾಡೋದ್ ಕಲ್ತ್ಕೊಳ್ಳೆ. ಸ್ಟೇಡಿಯಂ ಅಲ್ಲಿ ವಿ ವಾಂಟ್ ಸಿಕ್ಸರ್ ಅಂತ ಕೂಗ್ತಾರಲ್ಲ, ಅಂದವರಿಗೆಲ್ಲ ಕ್ರಿಕೆಟ್ ಬರ್ಬೇಕು ಅನ್ನೋ ರೂಲ್ಸ್ ಇದ್ಯಾ? ಅಟ್ ಲೀಸ್ಟ್ ನೋಡಕ್ಕಾದ್ರೂ ಬರ್ಬೇಕಲ್ವಾ? ಅದು ಅಲ್ಲದೆ ನನಗಿಂತ ಮುಂಚೆ ಬೇರೆ ಹುಟ್ಟಿದ್ಯಾ? ಯೋರ್ ಒನ್ ಇಯರ್ ಸೀನಿಯರ್ ಟು ಮೀ. ಏನ್ ಸಾಧಿಸಿದ್ಯಾ? ವಾಟ್ ಹ್ಯಾವ್ ಯು ಅಚೀವ್ಡ್? ಎಕ್ಸಾಕ್ಟ್ಲಿ ಹಂಗ್ ಹೇಳು. ಶೋಯಿಂಗರ್ ಇಂಡೆಕ್ಸ್ ಫಿಂಗರ್ ಇನ್ ಥ್ರೆಟ್ನಿಂಗ್ ವೇ. ರಾಧಿಕಾ ಅತ್ತೆ ಕಡೆ ಅಮೆರಿಕಾ ಇಂದ ತಗೋ, ನೀನು ಕೊಡು. ಏನು, ಇಡ್ಲಿ ಸಾಂಬಾರ್ ಬೇಕಾ ನಿಂಗೆ? ಅದೆಲ್ಲ ಕೊಡಲ್ಲ ಇಲ್ಲಿ, ತಿನ್ನು. ಹೌದು, ನಿಮ್ಮಲ್ಲಿ ಮರ್ಡರ್ ಮಾಡಿದ್ ಯಾರು? ಇದೇನು ಮದುವೆನಾ ವಿಡಿಯೋ ತೆಗಿಯೋದಕ್ಕೆ? ಮಾಡಿರೋದೇ ಕಳ್ತನ. ನನ್ನ ಆಫೀಸ್ ಅಲ್ಲಿ ಅಸಹ್ಯವಾಗಿರುತ್ತೆ. ನಿಲ್ಸು 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 ನಿಲ್ಸು. ಇದು ನನ್ನ ದೊಡ್ಡ ಮಗಳು ಅರವಿಂದ. ನಮಸ್ಕಾರ ಕಣಕ. ಹೇಳಿ, ಏನ್ ಕೇಸು? ಅಟೆಂಪ್ಟ್ ಮರ್ಡರ್ ಸರ್. ಓ, ಹೇಗ್ ಸಾಯಿಸಿದ್ರಿ ಹೇಳಿ? ಹೆಂಗೆ ಅಂದ್ರೆ ಹೆಂಗೆ ಅಂತ ಅಲ್ಲ, ಯಾರು 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 ಸಾಯಿಸಿದ್ದು? ಓ ಅಂದ್ರೆ ಇವ್ರು ಬೇಕಿಲ್ಲ ಸರ್? ಅದ್ ನಮ್ಮ ಅಣ್ಣ ಸರ್, ಅವನ್ ಹೇಳಿದ್ರೇನೆ ಇವ್ ಕೊಲೆ ಮಾಡೋದು. ಅಂದ್ರೆ ಇವ್ರು ಬೇಕಿಲ್ಲ? ಅಣ್ಣನ ಹೆಸರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳೋನ್ ಸರ್. ಹಾಗಾದ್ರೆ ನೀನ್ ಬೇಡಪ್ಪ ಸರ್, ಎಲ್ಲದಕ್ಕೂ ಫೈನಾನ್ಸ್ ಕೊಟ್ಟರು ನಾನೇ ಸರ್. ಹೇಳ್ಬಾರ್ದ? ನೀನ್ ಒಬ್ಬ ಇದ್ರೆ ಸಾಕು, ನೀವಿಬ್ರು ಎದೇಳಿ ಎದೇಳಿ ಹೋಗಿ ಹೋಗಿ. ಯಾರಿರ್ಬೇಕ ಇವ್ರು ಹೇಳ್ತಾರೆ? ಇವ್ರ ಗಂಡ ಆಗಿರೋದ್ರಿಂದ ಈ ಕೇಸ್ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ? ವಿಳ್ಳೆದೆಲೆ ತಿನ್ನು. ವಿಳ್ಳೆದೆಲೆ ತಿನ್ಬೇಕಾ? ವಿಳ್ಳ. ಅಪ್ಪ ಹೇಳಮ್ಮ, ನಾನು ಕಾಲೇಜಿಗೆ ಹೋಗ್ಬೇಕು. ನೀವ್ ಹೆಂಗ್ ಹೋಗ್ತೀರಾ? ಯಲಂಕ ಸರ್. ನನ್ನ ಮಗಳು ಇಂದ್ರಾನಗರಕ್ಕೆ ಹೋಗ್ಬೇಕು, ಡ್ರಾಪ್ ಮಾಡಿ ಹೋಗ್ಬಿಡಿ. ಅಂದವೇನೇ ಅಲ್ವಾ ತಮ್ಮ? ಲಾಯರ್ ಸರ್ ಆಂದಿವೆ ಅಂದ್ರಲ್ಲ. ಹೌದು ಕಣ್ಲ, ಯಲ್ಲಂಕ ಈ ಕಡೆಗಿದೆ, ಇಂದ್ರಾನಗರ ಈ ಕಡೆಗಿದೆ. ನಿಮ್ಮ ಕೇಸ್ ಏನೋ ನನ್ನ ಹತ್ರ ಇದೆ. ಬೇಕು ಅಂದ್ರೆ ಮಾತಾಡಬೇಕು. ಮೇಡಮ್, ಸೀಟ್ ಮುಂದಕ್ಕೆ ಮಾಡ್ಲಾ? ಬೇಕಾಗಿಲ್ಲ ಸರ್. ಮೇಡಮ್, ಎಸಿ ಜಾಸ್ತಿ ಮಾಡ್ಬೇಕಾ? ವೀಳ್ಯದಲ್ಲೇ ತಿಂತೀರಾ? ವೀಳ್ಯ ವೀಳ್ಯ ಅಭ್ಯಾಸ ಇಲ್ಲ. ಅಡಕೆ ತಿನ್ನು, ಅಡಕೆ ಕುಡಿ. ಹ
ಮೇಡಮ್ ಸೀಟ್ ಓಕೆ ಎಸಿ ಕೂಡ ಓಕೆ ಅಡಿಕೆ ಕೊಡಿ ಪ್ಲೀಸ್ ಥ್ಯಾಂಕ್ ಯು ಅಲ್ಲಿ ಕರೀತಿದ್ದಾನೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಈಗ ರಾಮೋಳಿ ನರಪಗೌಡ ಇಲ್ವಾ ಅವ್ರ ಅಮ್ಮಗೆ ಮೈಗೆ ಹುಷಾರಿಲ್ಲ ಅವ್ರ ಹೆಂಡತಿಗೆ ಸರಿಯಾಗಿ ಮಾತೇ ಬರಲ್ಲ ಅವ್ರ ಮಗನಿಗೆ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ ಅವ್ರ ಮನೇಲಿ ಅವ್ರ ತಂಗಿ ವರಲಕ್ಷ್ಮಿ ಅವರು ಈ ಸಾರಿ ಅವ್ರು ನಿಲ್ಸ್ಬಿಟ್ಟು ನೋಡೋಣ ಸಿಂಪತಿ ಕೂಡ ಬರುತ್ತೆ ಸರ್ ರಾಘವ್ ಗೌಡರು ಇಲ್ಲಿವರೆಗೂ ನೀವು ಮಾಡಿದ್ದು ಸಾಕಾಗಿದೆ ನೀವು ಹೊಸದಾಗಿ ರಾಜಕೀಯನ ಮಾಡಬೇಡಿ ಸೊಲ್ಯೂಷನ್ ಏನಂತ ನಾನು ಹೇಳ್ತೀನಿ ಆಗಲ್ಲ ಅದು ಇದು ಅಂತ ಹೇಳಿದ್ರೆ ಬಸಪ್ಪನಿಗೆ ಚುಚ್ಚಿರೋ ಕತ್ತಿ ಇನ್ನು ತೊಳೆದಿಲ್ಲ ಸುದರ್ಶನ್ ಅವರೇ ಸಿಗೋ ಏನ್ ಸ್ವಾಮಿ ಇದು ಇಲ್ಲಿಂದ ನನ್ನ ಶೆಡ್ಗೆ ಹೋಗೋಷ್ಟ್ರಲ್ಲಿ ಮೂರ್ಸಲಿ ನಿಂತಿದೆ ಗಾಡಿ ಏನು ಚೆನ್ನಾಗಿದೆ ಗಿಡಿಯ ನಾನ್ ಗ್ಯಾರಂಟಿ ರೀ ಎಕ್ಸ್ಕ್ಯೂಸ್ ಮೀ ಈ ಕಾರು ನಾನೇ ತಗೋತಾ ಇರೋದು ಬೇಡ ಸರ್ ಈ ಕಾರ್ ಫ್ಯೂಲ್ ಟ್ಯಾಂಕ್ ಅಲ್ಲಿ ಡೆಂಟ್ ಆಗಿದೆ ಮಿರರು ಲೈಟ್ಗಳು ಬಾನೆಟ್ ಹಾಗೇನೆ ಒಳಗಡೆ ಇರೋ ಸೀಟ್ ಕೂಡ ಬದಲಾಗಿದೆ ಆ ಕಂಪನಿಯಿಂದ ಬಂದಿರೋ ಒಂದ್ ಲೋಗನ ಬಿಟ್ಟು ಏನಯ್ಯ ಕೊಳ್ಳೋನು ಮಾರೋನು ಸರಿ ಮಾಡೋನು ಸರಿಯಾಗಿ ಇದಾರೆ ಮಧ್ಯದಲ್ಲಿ ನೀನ್ ಯಾವನು ನೀನ್ ಯಾರಯ್ಯ ನೀನ್ ಯಾರ್ರಿ ಹಲೋ ಫೋನ್ ರೀ ಹಲೋ ಬರ್ತಾ ಇದೀನಿ ಹಲೋ ಏನನ್ನಯ್ಯ ಸರ್ ನೀವು ಬರೋದ್ ಐದ್ ನಿಮಿಷ ತಡ ಆಗಿದ್ರೆ 5 ಲಕ್ಷ ರೂಪಾಯಿ ಟಿಂಕರಿಂಗ್ ಕೊಡ್ತಾ ಇದೆ ಸರ್ 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 ನನ್ ಶೆಡ್ ಇಲ್ಲೇ ಇರೋದು ಬಂದೊಂದು ಟೀ ಕುಡ್ಕೊಂಡು ಹೋಗಿ ಪರವಾಗಿಲ್ಲ ಬಿಡಿ ಸರ್ ನನ್ ಸಮಾಧಾನಕ್ಕೆ ಬನ್ನಿ ಲೇ ಸಾರ್ಗೊಂದ್ ಟೀ ಹೇಳು ರಾತ್ರಿ ನಮ್ ಮೆಕ್ಯಾನಿಕ್ ಆ ಗಾಡಿನ ಚೆಕ್ ಮಾಡ್ದ ಅವನ್ಗೂ ಗೊತ್ತಾಗ್ಲಿಲ್ವಲ್ಲ ಸರ್ ಆದ್ರೆ ನೀವು ನೋಡಿದ ಕೂಡ್ಲೇ ಹೇಳ್ಬಿಟ್ರಿ ಹೆಂಗೆ ನನ್ ಕಾರ್ಯ ಅದು 20 ದಿನದ ಹಿಂದೆ ಗಲಾಟೆ ಹಾಳಾಯ್ತು ಅದೇ ಸಮಸ್ಯೆ ಆಯ್ತು ಅಂತ ಕಾರಣ ಬಿಟ್ಟಿದ್ದೀರಾ ಜಗಳ ಆದಾಗ ನಾನ್ ಕಾರಲ್ಲೇ ಇದ್ದೆ ಅನ್ಕೊಂಡೆ ಸರ್ ರಿಜಿಸ್ಟ್ರೇಷನ್ ನೋಡಿದ್ರೆ ಈ ಕಡೆದಲ್ಲ ಅನಿಸ್ತು ಆ ಕಡೆದೆ ಪೆಟ್ರೋಲ್ ಟ್ಯಾಂಕ್ ಡೆಂಟ್ ಆಗಿದೆ ಅಂದ್ರಿ ಏನೋ ದೊಡ್ಡದಾಗಿ ಆಗಿರ್ಬೇಕಲ್ಲ ಕಲ್ ಬಂದು ಹೊಡೆದಿದ್ದು ಅಷ್ಟು ದೊಡ್ಡ ಕಲ್ ಎಲ್ಲಿ ಬರುತ್ತೆ ಸರ್ ಬಾಂಬ್ ಬ್ಲಾಸ್ಟ್ ಆಗಿ ಬಂದು ಬಿತ್ತು ಬಾಂಬ ನಿಮ್ಗೇನು ಆಗಿಲ್ಲ ನನಗಾಗಿಲ್ಲ ನನ್ನ ಅಪ್ಪಂಗಾಯ್ತು ಸಾರಿ ಸರ್ ಇದೇ ಮಾತನ್ನ ಎಲೆಕ್ಷನ್ ಕಮಿಷನ್ ಹೇಳಿ ಎಲೆಕ್ಷನ್ 6 ತಿಂಗಳು ಮುಂದಕ್ಕೆ ಹಾಕಿದ್ರು ಈಗ ನೀವೇನ್ ಮಾಡ್ಬೇಕು ಹಾಲು ಕುದ್ಮೇಲೆ ನೀರ್ ಹಾಕ್ಲಾ ಅಲ್ಲಿ ತನಕ ಏನ್ ಮಾಡ್ಬೇಕು ನೋಡ್ಬೇಕು ನಾನು ಅದೇ ಮಾಡ್ಬೇಕು ನೋಡ್ಬೇಕು ಇಷ್ಟೊತ್ತಿಂದ ನಿಮ್ ಹೆಸರು ಕೇಳ್ದೇನೆ ಮಾತಾಡ್ತಾ ಇದೀನಿ ನೀವು ರಾಘವ ನೀಲಾಂಬರಿ ತುಂಬಾ ಜನ ಹುಟ್ಟಿದ್ರು ಅಂತ ಆತರ ಹೆಸರಿಟ್ರು ಹೆಸರ ಆತರ ಇದ್ರು ನಾನ್ ಕರೆಕ್ಟ್ ಆಗಿದ್ದೀನಿ ಸರ್ ಒಂದೊಂದ್ ಕೊಟೇಶನ್ಸ್ ನ ಎಷ್ಟು ಸಲ ಕೇಳಿದ್ರು ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ ಫಾರ್ ಎಕ್ಸಾಂಪಲ್ ಸೋಲು ಗೆಲುವು ದೇವ್ರು ಮಾಡ್ದಂಗೆ ಯಾವುದು ಶಾಶ್ವತ ಅಲ್ಲ ಹಾಗೇನೆ ಒಂದು ಮುಗುಳ್ ನಗು 1000 ಕಷ್ಟನ ದೂರ ಮಾಡುತ್ತೆ ವಾಟ್ ಡು ಯು ಸೇ ನಿಮ್ ಕೇಸ್ ಹೋದಂಗೆ ನಾಳೆ ಜಡ್ಜ್ಮೆಂಟ್ ಮಿನಿಮಮ್ 3 ವರ್ಷ ಆಗ್ತಾ ಮೂರ್ ವರ್ಷ ಅಂತ ಯಾಕಂತ್ಯ ಎಷ್ಟೊಂದ್ ದಿನ ರಜಾನೆ ಹೊರಟೋಗುತ್ತಲ್ಲ ಈಗ ಉಗಾದಿಗೆ 1 ಕ್ರಿಸ್ಮಸ್ಗೆ 2 ದಸರಾ ನೋಡಿದ್ರೆ 9 ದಿವಸ ಎಲ್ ಕೊಡ್ತಾವ್ರೆ ಸರ್ ಇವಾಗ ಬರೀ 3 ದಿನ ತಾನೆ ಬೇಸಿಗೆ ಕಾಲದಲ್ಲಿ 1 ತಿಂಗಳ ರಜಾ ಇದೆಯಲ್ಲ ಅದು ಕೋರ್ಟಿಗೆ ಸರ್ ಈ ಕೈದಿಗಳಿಗೆಲ್ಲ ಯಾಕಪ್ಪ ನಿಂಗೆ ಅಷ್ಟು ನೆಗೆಟಿವಿಟಿ ಸಾರಿ ಸರ್ ಈಗ ಇವನಿದಾನೆ ಗಡ್ಡ ಮೀಸ ಬೆಳೆಸ್ಕೊಂಡ್ರೆ ಒಳ್ಳೆಯವನು ಅಂತ ಹೇಳಿ ಸತ್ಪ್ರವರ್ತನೆ ಮೇಲೆ ಮುಂಚೆನೆ ಬಿಡಿಸ್ಕೊಂಡ್ ಬರ್ಬಹುದು ಇನ್ ಇವನು ಎಲ್ಲಡಕ್ಕೆ ತಿಂದು ಕಿಡ್ನಿ ಫುಲ್ ಹಾಳಾಗಿದೆ ಅಂತ ಹೇಳಿ ಪಿಟಿಷನ್ ಇಟ್ಟು ಹೊರಗೆ ಕರ್ಕೊಂಬಂದ್ರಾಯ್ತು ಇನ್ನಿರೋದು ಇವನು ಆಕ್ಚುಲಿ ಅವ್ನು ಯಾರ ಮೇಲೂ ಡಿಪೆಂಡ್ ಆಗದೆ ಬೇಡ ಯಾವ ಗೋಡೆನಾದ್ರೂ ಹೊಡೆದು ಹಾಕಿ ಬಂದ್ಬಿಡ್ಬಹುದು
ಹ್ಯಾಪಿ ಅಲ್ವಾ ಅಪ್ಪ? ನಾನು ಪಾರ್ಟಿಗೆ ಹೋಗ್ಬೇಕು. ಎಲ್ಲಿಗೆ? ಎಂ ಜಿ ರೋಡ್ ಬ್ಲೂ ಹಿಲ್ಸ್. ಎಂ ಜಿ ರೋಡ್ ಅಂದ್ರೆ ಇಲ್ಲಿಂದ ಅಂದಿವೇನೆ ಡ್ರಾಪ್ ಮಾಡ್ಬೇಕಾ? ಬೇಡ ಬಿಡಿ, ಅವಳ ಕಾರಲ್ಲಿ ಅವಳು ಹೋಗ್ತಾಳೆ, ನೀ ಹೊರಡಮ್ಮ. ಪ್ರತಿಯೊಂದು ವಿಷಯಕ್ಕೂ ಯಾಕೆ ಜಗಳ? ತನಗ್ ತೊಂದ್ರೆ ಅಂದಾಗ ಎಂಥವನು ಹೊಡಿತಾನೆ, ಆದ್ರೆ ನಿಜವಾಗ್ಲೂ ತೊಂದರೆ ಆಗ್ತಿರೋ ಹಾಗೆ ತಡಿತಾನ ನೋಡು. ಅವನು ದೊಡ್ಡವನು. ನೂರ್ ಜನರನ್ ಕೊಲ್ತಿದ್ರಂತೆ, ಅವ್ರ ಐದೂ ಜನಕ್ಕೆ ಸೇರಿ ಇದ್ದಿದ್ದೊಬ್ಳೇ ದ್ರೌಪದಿ. ಕೃಷ್ಣ, ಕತ್ತಿ ಹಿಡ್ಕೊಂಡಿರೋ ಫೋಟೋ ಯಾವತ್ತಾದ್ರೂ ನೋಡಿದಿರಾ? ಆದ್ರೆ ಅವರಿಗೆ 8 ಜನ ಇದ್ರು. ಅರ್ಥ ಆಯ್ತಾ? ನಮಗೆ ಯಾರಿಷ್ಟ ಆಗ್ತಾರೋ. ಸಾರಿ, ನಿಮಗ್ ನಮ್ಮ ಅಪ್ಪನ ಪರವಾಗಿ ಸಾರಿನ ನಾನ್ ಕೇಳ್ತೀನಿ ಪ್ಲೀಸ್. ಎಲೆ ಇಲ್ಲಿಗೆ ಇದನ್ನೆಲ್ಲ ಬಿಟ್ಬಿಡೋಣ. ಓಕೆ, ಅಡಿಕೆ ಕೊಡಿ ಪ್ಲೀಸ್. ಅಡಿಕೆ ಏನ ಕೊಡ್ಬೇಕು? ನಿಮ್ಮಪ್ಪ 3 ತಿಂಗಳಿಂದ ನಮ್ಮನ್ನ ಡ್ರೈವರ್ ಗಿಂತ ಕ್ಲೀನರ್ ಗಿಂತ ಕಡೆಯಾಗಿ ಯೂಸ್ ಮಾಡೋರೆ. ಕೇಸ್ ಸೋತದ್ ಬಂದಿದ್ದಕ್ಕ ಜೈಲ್ ಖಾಲಿ ಆಯ್ಕೆ ಅಂದ್ರು ನಿಮ್ಮಪ್ಪ. ಕೇಸ್ ಹಾಳಾದ್ರು ಹೋಯ್ತು, ನಾವೇನ್ ಕಾರ್ಟೂನ್ ತರ ಕಾಣಿಸ್ತೀವ? ಅದೆಲ್ಲ ಯಾಕೆ ಮಾತಾಡ್ತೀಯ? ಹಲೋ, ಸಮಾಧಾನವಾಗ್ ಬಾ, ನಮ್ ಕೆಲ್ಸ ಮುಗಿಸಿ ನಾವ್ ಹೊರಟೋಗ್ತೀವಿ. ಇಲ್ ನೋಡಿ ಅಪ್ಪ, ಬೆಳಗ್ಗೆ ಕೋರ್ಟ್ ಹೋಗ್ಬೇಕು, ಟೈಮ್ ಇಲ್ಲ ಪ್ಲೀಸ್. ರಾತ್ರಿ ಟ್ರೈನ್ಗೆ ನಾನು ಹೋಗ್ಬೇಕು, ನನಗ್ ಕೂಡ ಟೈಮ್ ಇಲ್ಲ. ನನಗ್ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಗೊತ್ತಾಗಿ ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಟ್ಟೋಗುತ್ತೆ. ಅರ್ಧ ಫಿಲಮ್ ಅನ್ನ ತೋರ್ಸ್ ಹೊರಟೋಗ್ತೀನಿ ಅಂದ್ರೆ ಸೀಟಲ್ಲೇ ಸಾಯ್ಸಾಕ್ತೀನಿ. ನಂಗ್ ಅರ್ಥ ಆಗಿದ್ದನ್ನ ಹೇಳ್ತೀನಿ, ಮಿಕ್ಕಿದ್ದನ್ನೆಲ್ಲ ಬಂದು ನೀವು ಪೂರ್ತಿ ಮಾಡಿ. ಒಬ್ಬಂಟಿಯಾಗಿರುವ ಒಂದು ಹೆಣ್ಣು ಒಂದು ಪೌರ್ಣಮಿಯ ದಿನ ರಾತ್ರಿ ಒಂದು ಕಾರ್ ಗ್ಯಾರೇಜ್ಗೆ ಬಂದು ಬಚ್ಚಿಟ್ಕೊಂಡು ಅದೇ ಟೈಮಲ್ಲಿ ಆ ಹುಡುಗಿನ ಹುಡ್ಕೊಂಡು ನಿಮ್ ತರನೇ ಇರೋ 6 ಜನ ಬಂದ್ರು. ಏನ್ ಮಾಡ್ತಿದ್ದೀರಾ ಬ್ರದರ್?
ನೀವ್ ಆರ್ ಜನ ಬಂದ್ರಲ್ವಾ, ಇದನ್ನ ಆರ್ ಪೀಸ್ ಮಾಡೋಣ ಅಂತ. ಆರ್ ಸ್ಪ್ಯಾನರ್ಗಳು, ಆರ್ ಸ್ಪ್ಯಾನರ್ಗಳು ಯೂಸ್ ಮಾಡ್ಕೋಬಹುದಲ್ವಾ? ಕತೆ ಮುಗಿಯಷ್ಟರಲ್ಲಿ ಇದೆಲ್ಲ ಆಗತ್ತಾ ಅನ್ನೋದೇ ಡೌಟ್ ಬ್ರದರ್. ಅಂತ ದೊಡ್ಡ ಕತೆ ಏನಿಲ್ಲ ಅಣ್ಣ. ಇಲ್ಲಿ ನಾನು ಹೇಳ್ತೀನಿ, ಆರು ಜನ ದೊಡ್ಡ ಮನುಷ್ಯರು ಬಂದಿದ್ದಾರೆ. ಯಾಕೆ ಬಂದ್ರು? ಅವ್ರಿಗೆ ಒಂದು ರಿಂಗ್ ಸಿಕ್ಕಿದೆ. ಆ ರಿಂಗ್ ನ ಏನ್ ಮಾಡ್ಬೇಕಂತ? ಏನೋ ನನ್ ಜೀವನ. ಈ ಅಮ್ಮ ಇದಾರಲ್ಲ, ಅದನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದಾರೆ. ಅಷ್ಟೇನಾ? ಅಷ್ಟಲ್ದೆ ಹೋದ್ರೆ ವೀಳ್ಯದೆಲೆ ತಿನ್ನು, ವೀಳ್ಯ ಅಡಕೆ ತಿನ್ನು ಅಡಕೆ. ಬ್ರದರ್ಗೆ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅನ್ಸತ್ತೆ, ಅದನ್ನ ಹೋಗ್ತಾ ದಾರಿಲಿ ನಾವೇ ತಿನ್ಕೊಳ್ಳೋಣ. ಬಾ ಬಾರ್ಲಾ. ಇಂಗ್ಲಿಷ್ ಅಲ್ಲಿ ಅದೇನೋ ಒಂದ್ ಪದ ಇದೆ, ನಾಲ್ಗೆ ತುದಿಯಲ್ಲೇ ಇದೆ ಆದ್ರೆ ಬರ್ತಾ ಇಲ್ಲ. ಥ್ಯಾಂಕ್ಸ್ ಅಲ್ವಾ, ನಾನ್ ಹೇಳಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವೇ ನಂಗೆ ಹೇಳ್ಬೇಕು. ನಾನ್ ತಡಿಲಿಲ್ಲ ಅಂದಿದ್ರೆ ದೊಡ್ಡ ಡಿಶುಮ್ ಡಿಶುಮೇ ನಡೆದಿರೋದು. ಹೆಸರೇನು? ಸಾಕಾ? ಅಡ್ರೆಸ್, ಫೋನ್ ನಂಬರ್ ಕೂಡ ಬೇಕಾ? ನಾನ್ ಸುಮ್ನೆ ಕೇಳಿದೆ ಅಷ್ಟೇ. ನಾನು ಸುಮ್ನೆ ಹೇಳ್ದೆ ಕಣ್ರಿ. ಸ್ವಲ್ಪ ಜರುಗ್ತೀರಾ? ನನ್ ಸ್ಪೇಸ್ ಬೇಕು. ಈ ಸೆಟ್ ಪೂರ್ತಿ ಯೂಸ್ ಮಾಡಿ. ಬೆಳಗ್ಗೆ ಬೆಂಗಳೂರಿಗೆ ಬಂದಿದ್ದೀರಾ, ಸಾಯಂಕಾಲ ಮುಂಬೈಗೆ ಹೋಗ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ದಿನ ಇರ್ಬೋದಿತ್ತಲ್ಲ. ಅವ್ರೇನಾದ್ರೂ ಹುಡ್ಕಕ್ ಬಂದ್ರೆ ಮೊದ್ಲು ಹೈದರಾಬಾದು, ಆಮೇಲೆ ಬೆಂಗಳೂರು, ಅದಕ್ಕೆ ಇಲ್ಲಿರಬಾರ್ದು. ಸರ್ ಏನ್ ಸರ್? ಡ್ರಂಕ್ ಅಂಡ್ ಡ್ರೈವ್ ಚೆಕಿಂಗ್ ಸರ್. ಅಂದ್ರೆ ನಿಮ್ ಕಣ್ಗೆ ನಾವಿಬ್ರು ಕುಡಿದಿರೋ ತರ ಕಾಣ್ತಾ ಇದೀವ ಸರ್. ಹಾಗಿದ್ರೆ ಊದಿ ಸರ್. ನೀವ್ ಈ ತರ ಹೇಳಿದ್ರೆ ನಾವು ಕೆಳಗ್ ಬಂದು ಊದ್ಬೇಕಾ? ಇಲ್ಲಾಂಬ್ರಿ ಅವ್ರೆ. ಏನ್ ಸರ್? ಊದಿದ್ರೆ ಕೆಲಸ ಮುಗ್ದೋಗುತ್ತೆ ಸರ್. ಮದ್ವೆ ಓದೋ ಪಿಪಿನ ಸ್ಟೇಜ್ ಮೇಲೆ ಓದೋ ಶಹನಾಯ, ಅವ್ನು ಊದು ಅಂದ್ರೆ ಓದೋದಕ್ಕೆ. ಒಂದ್ಸರಿ ಅಲ್ಲಿ ನೋಡಿ ಸರ್, ಅವನು ಓದಿರೋದು ನಾವು ಓದಿದ್ರೆ ಅವನಿಗಿಂತ ಮುಂಚೆ ನಾವೇ ಹೋಗ್ತೀವಿ. ಅದು ರೂಲ್ ಅಲ್ವಾ? ನಿಮ್ದು ಒಂಥರ ಗೋಳು ಸರ್. ನೀವ್ ಯಾರು? ಯಾರು? ವೀರರಾಘವ ಗೌಡ. ಆದ್ರೆ ನೀವ್ ಯಾರನ್ನಾದ್ರೂ ಸಹಿಸಬೇಕು ಅಂದ್ರೆ 50% ಕತ್ತಿ ಸಾಕು. ಇಂಥವ್ರನ್ನ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ 1% ಸಾಕು, ನಾನ್ ಸಾಕು. ಹಿಂದ್ಗಡೆ ದೊಡ್ಡ ಕ್ಯೂ ಇದೆ, ಬೇಗ ಊದಿ. ನಾನು ಊದ್ತೀನಿ. ನೀಲಂಬರ್ ಇವ್ರೆ, ಒಂದ್ ನಿಮಿಷ ನೀವು ಇರಿ ಸರ್. ಇವಾಗ ನಾನು ಊದ್ತೀನಿ, ನೆಗೆಟಿವ್ ಬರುತ್ತೆ. ಸರಿ ಹೇಳ್ತೀರಾ? ಟ್ರೈನ್ ಮಿಸ್ ಆಯ್ತು ಅಂದ್ರೆ ಫ್ಲೈಟ್ ಟಿಕೆಟ್ ಹಾಕ್ತೀರಾ? ನಾಳೆ ಬೆಳಗ್ಗೆ ಅಮಿತಾಬ್ ಹತ್ರ ಅಪಾಯಿಂಟ್ಮೆಂಟ್ ಇದೆ. ಮಿಸ್ ಆದ್ರೆ ಮತ್ತೆ ಅರೇಂಜ್ ಮಾಡ್ತೀರಾ? ನೀಲಂಬರ್ ಇವ್ರೆ, ಇರಿ ಸರ್, ನೀವು ನನ್ನ ತಡಿಬಿಡಿ ಸರ್, ತಡಿಬಿಡಿ. ಹೇಳಿ, ನಾನು ಊದಿದ್ರೆ ಸಾಕಾ? ಇಲ್ಲಾಂದ್ರೆ ಲಗೇಜು, ಟಿಕೆಟ್, ಆಧಾರ್ ಕಾರ್ಡು ಮತ್ತೆ ಪಾಸ್ಪೋರ್ಟ್. ಪರವಾಗಿಲ್ಲ, ಕಳ್ಸು ಕಳ್ಸೋರ್ನ. ಯಾವ ಫೇವರು ಬೇಡ ಸರ್. ಏನೋ ಬ್ಯಾಗ್ ಅಲ್ಲಿ ಬಾಟಲ್ ಇದೆಯೋ, ರಾತ್ರಿ ಟ್ರೈನ್ ಅಲ್ಲಿ ಕಂಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ಕ್ವಾರ್ಟರ್ ಹಾಕ್ತಿದೇನೋ? ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಬೆಟರ್ ಅಲ್ವಾ? ಚೆಕಿಂಗ್ ಅಂತ ಚೆಕಿಂಗ್, ನೀವೇ ನೋಡಿ ಸರ್. ಸರ್, ನೀವ್ ಯಾರೋ ದೊಡ್ಡ ಕ್ರಿಮಿನಲ್ ಇರ್ಬೋದು ಸರ್. ಇದೇನ್ ಸರ್, ಬೆಳಗ್ಗೆ ನಿಮ್ಮ ನೋಡಿದ ತಕ್ಷಣ ಮೆಕ್ಯಾನಿಕ್ ಹೊರಟೋದಾ? ನಿಮ್ಮ ನೋಡಿ ಇನ್ಸ್ಪೈರ್ ಆಗಿ ನನ್ನನ್ನ ಅರೆಸ್ಟ್ ಮಾಡ್ತಾ ಇದಾರೆ. ಎಲ್ಲಾ ವಿಷಯಕ್ಕೂ ಲಾಜಿಕ್ ಇರೋದಿಲ್ಲ, ಅದಕ್ಕೆ ನಮ್ ದೊಡ್ಡವರು ಕರ್ಮ ಅಂತ ಹೆಸರಿಟ್ಟಿದ್ದಾರೆ. ಅವ್ರಿಗೇನ್ ಸರ್ ದಿನ ಒಂದೊಂದ್ ಕಂಡಿಡಿತಾ ಇರ್ತಾರೆ, ಹಾಗೆ ಅನ್ಕೊಂಡು ನನ್ನ ಬಿಡ್ಬೇಡಿ. ನನ್ ಜೈಲ್ಗೆ ಹೋದ್ಮೇಲೆ ನೀವು ಬೇಲ್ ತಗೊಂಡ್ ಬನ್ನಿ. ನೀಲಂಬರಿ ಯಾರು? ನಿನ್ ರಿಲೇಷನ್? ಹಾಗೇನಿಲ್ಲ. ಫ್ರೆಂಡ? ನಿನ್ನೆ ಬೆಳಿಗ್ಗೆ ಪರಿಚಯ ಆದ್ರು, ರಾತ್ರಿ ಅರೆಸ್ಟ್ ಆದ್ರು. ಯಾಕೆ? ಅವನ್ ಬ್ಯಾಗ್ ಅಲ್ಲಿ ಗನ್ ಇತ್ತು. ಒಳ್ಳೇದು, ಅದಕ್ಕೆ ನೀವ್ ಯಾಕೆ ಬೇಜಾರಾಗ್ತಿದ್ರಿ? ಆ ಬ್ಯಾಗ್ ನಂದ. ಮತ್ತ ಆ ವಿಷಯನ ಪೊಲೀಸ್ನವ್ರಿಗೆ ಯಾಕೆ ಹೇಳಿಲ್ಲ? ಅದ್ರಲ್ಲಿ ಗನ್ನಿದೆ ಅಂತಾನ? ಹಾಗಿದ್ರೆ ಅವನಿಗೇನಾದ್ರೆ ನಿಮ್ಗೇನಾಗ್ಬೇಕು, ಬಿಟಾಕ್ರಿ. ನಮ್ದವ್ರನ್ನ ಕೈ ಬಿಡೋದು ನನಗಿಷ್ಟ ಅಲ್ಲ. ಹೇಗಾದ್ರೂ ಮಾಡಿ ಆಚೆ ಕರ್ಕೊಂಡು ಬರ್ಬೇಕು. ನೀವು ಫೇಮಸ್ ಲಾಯರ್ ಅಂತ ಗೊತ್ತಾಗ್ ಬಂದೆ. ಅದೇನೋ ನೀನೇ ಸಿಕ್ ಹಾಕೊಂಡಿದ್ರೆ ಸರಿ ಹೋಗ್ತಾ ಇತ್ತಲ್ವಾ? ನಾನು ಆಚೆ ಇರೋದೇ ಇಂಪಾರ್ಟೆಂಟ್ ಸರ್, ಹಾಗೆ ಅವರು ಆಚೆ ಬರೋದು ಕೂಡ. ಈ ಕೇಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಡೀಟೇಲ್ಸ್ ಎಲ್ಲ ಸರಿಯಾಗಿ ಬರ್ಕೋ. ಆಗ್ಲಿ ಸರ್. ಏನಾಯ್ತಮ್ಮ? ಅರೆ ಏನಿದು ಬಿಕ್ಕಲ್ಕೆ? ಸ್ವಲ್ಪ ನೀರು ಕುಡಿತೀಯಾ? ಹೋಗ್ಲಿ, ಕಾಫಿ ತಗೋ, ಕಾಫಿನಾದ್ರೂ ತಗೋ. ಏನಮ್ಮ ಏನಾಯ್ತು ರಚನಾ? ಅಮ್ಮ ನಾನು ಈಗಲೇ ಬರ್ತೀನಿ, ಇರಿ. ಹುಡುಗಿಗೆ ಬಿಳಕಿಕೆ, ಛೀ ಬಿಳಕಿಕೆ ಅಲ್ಲ ಅದು, ಅದು ಅಂತಾರಲ್ಲ ಅದೇನದು, ಅದು ಒಂದ್ ನಿಮಿಷ. ಬಿಕ್ಕಳಿಕೆ? ಕರೆಕ್ಟ್ ಸರ್, ಬಿಕ್ಕಳಿಕೆ. ಅದೇ ಬಿಕ್ಕಳಿಕೆ ಬಿಳಕಕ್ಕೆ ಏನೋ ಬಲು. ಹಾ ಸರ್, ಒಂದ್ ನಿಮಿಷ.
ಸರ್ ಆ ಹುಡುಗನ ಹತ್ರ ಮಿನಿಮಮ್ 1 ಲಕ್ಷ ರೂಪಾಯಿ ಇಸ್ಕೋಬಹುದು ಬೇಲಿಗೆ ಅಷ್ಟು ಅರ್ಜೆಂಟ್ ಇದೆ ಅವನ್ ಫ್ರೆಂಡ್ಗೆ ಬೇಲ್ ಕೊಡಿಸ್ತೀನಿ ಅಂತ ಹೇಳು ಫೀಸು ಇಲ್ದೇನೆ ಆದ್ರೆ ಒಂದು ಕ್ಲಾಸ್ ಇದೆ ಮನೆಯಲ್ಲೇ ಇದ್ದು ಮಕ್ಕಳನ್ನ ಹೆಂಗಸರನ್ನ ಊರ ತರ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ನೋಡ್ಕೋಬೇಕು ಅಷ್ಟೇ ತಾನೆ ಯಾಕೆ 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 ಆ ಹೆಸರೇ ಅದಕ್ಕೆ ಮನೆಯಲ್ಲೇ ಒಬ್ಬನಾಗಿರೋ ಅಂತ ಹೇಳಬಹುದಲ್ವಾ ನಾನು ಕೂಗ್ಲಿಲ್ಲ ನೀನು ಮೆಲ್ಲಗೆ ಮಾತಾಡೋದನ್ನ ಕಲ್ತ್ಕೊಳ್ಳು ಹಿಂಗಾದ್ರೆ ಲ ಹೆಂಗೆ ಇವಾಗ ಯಾರಾದ್ರೂ ಆಗ್ಲಿ ಕೇಸ್ಗೋಸ್ಕರ ಬಂದ್ರೆ ಏನ್ ಇಸ್ಕೊಂತಾರೆ ಫೀಸು ಆದ್ರೆ ನಮ್ ಸಾರು ಬೇಕಿಲ್ಲದ ಫೇವರ್ ಇಸ್ಕೊಂತಾರೆ ನಿಮಗೂ ಮುಂಚೆ ಬಂದಿದ್ ಬ್ಯಾಚ್ ಕೂಡ ಅಷ್ಟೇ ಅವ್ರ ಮಗಳನ್ನ ಕಾಲೇಜ್ ಹತ್ರ ಬಿಡಕ್ಕೆ ಅವ್ರ ಹೆಂಡತಿನ ತರಕಾರಿ ತರಕ್ಕೆ ಅವ್ರ ಮಗನ ಎಕ್ಸಿಬಿಷನ್ ಕರ್ಕೊಂಡು ಹೋಗಕ್ಕೆ ಗ್ಯಾಪ್ ಕುಡ್ದಂಗೆ ಫುಲ್ ಬಡಿಸ್ಕೊಂಡ್ಬಿಟ್ರು ಇಷ್ಟೆಲ್ಲ ಆದ್ಮೇಲೆ ಕೇಸ್ ಗೆದ್ರ ಅದನ್ನು ಸೋತ್ರು ಅವ್ರ ಸುಮ್ನಿರ್ತಾರ ಸೇಡ್ ಇಟ್ಕೊಂಡ್ರು ಬೇರೆ ಲಾಯರ್ ಹತ್ರ ಹೋಗಿ ಬೇಲ್ ಅಪ್ಲೈ ಮಾಡಿ ಹೈಕೋರ್ಟ್ಗೆ ಹೋಗಿ ಇವ್ರ ಫ್ಯಾಮಿಲಿ ಫೋಟೋನ ಜೇಬಲ್ಲಿ ಹಿಡ್ಕೊಂಡ್ ತಿರುಗ್ತಾ ಇದಾರೆ ಇವಾಗ ನೀವಿಲ್ಲ ಅಂದ್ರೆ ಅವ್ರು ಹೊರಗೆ ಹೋಗೋ ದಾರಿನೇ ಇಲ್ಲ ನಾನು ನಿನ್ನೆ ನೀವು ದೊಡ್ಡ ದೊಡ್ಡ ರೇಂಜ್ ಬಗ್ಸಿದ್ರಂತೆ ಪಾಪ ಹುಡುಗಿ ಕಾಲಲ್ಲಿ ರಂಗೋಲಿ ಹಾಕೊಂಡು ಕತೆ ಮೇಲೆ ಕತೆ ಹೇಳ್ತಾ ಇದ್ದಾಳೆ ಏನಾರು ಬೇಕು ಅಂದ್ರೆ ಇವಾಗ್ಲೇ ಕೇಳ್ಬಿಡಿ ಇಲ್ಲ ಅಂದ್ರೆ ಚೌಕಾಸಿ ಮಾಡ್ತಾರೆ ನನಗ ಆ ಹುಡುಗಿ ಹೆಸರು ಬೇಕು ಅಷ್ಟೇನ ಕೇಳಿದಕ್ಕ ಅವಳು ಹೇಳಿಲ್ಲ ಹುಡುಗಿ ಹೆಸರೇನು ಪ್ಯಾನ್ ಕಾರ್ಡ್ ನಂಬರ್ ಕೂಡ ಕೊಡ್ತೀನಿ ಹುಡುಗಿ ಹೆಸರು ಅರವಿಂದ ಆಂಥ್ರೋಪಾಲಜಿನಲ್ಲಿ ಎಂ ಎ ಓದ್ತಿದ್ದಾಳೆ ಈ ಜನ ಎಲ್ಲ ಗುಂಪಾಗಿ ಹೊಡೆದಾಡ್ತಾರಲ್ಲ ಅದು ಕಾಸ್ಟ್ ಅದಲ್ಲ ಈ ವೈಟ್ ಶರ್ಟ್ ಹಾಕೊಂಡು ಪಂಚೆ ಎತ್ಕೊಂಡು ಇಷ್ಟಿಟ್ಟು ಕಟ್ಟಿ ಇಟ್ಕೊಂಡು ಅದೇ ಅದು ಯಾಕೆ ಬರುತ್ತೆ ಅದನ್ನ ಹೆಂಗ್ ತಡೆಯೋದು ಅಂತ ಓದ್ತಾ ಇದ್ದಾಳೆ ಹೇಳಿ ಏನಂತೀರಾ ಏನಂತೀರಾ ನನಗೆ ಓಕೆ ಓಕೆನಾ ಹಾಗಾದ್ರೆ ನಿಮಗೆ ಕಾಫಿ ಬರುತ್ತೆ ಕಾಫಿ ಅಲ್ಲ ಗ್ರೀನ್ ಅಂಡ್ ಶೇಡಿ ರೆಡ್ ಅ ಮಾಡೆಸ್ಟ್ ವೈಲೆಟ್ ಗ್ರೀನ್ ಇಟ್ಸ್ ಹೆಡ್ ವಾಸ್ ಹಂಗ್ ಆಸ್ ಇಫ್ ಹೈಡಿಂಗ್ ಫ್ರಮ್ ಯು ಡೌನ್ ಇನ್ ಅ ಗ್ರೀನ್ ಅಂಡ್ ಶೇಡಿ ಕಾಫಿ ಥ್ಯಾಂಕ್ ಯು ನೀವ್ ಒಂದ್ಸ್ವಲ್ಪ ಕೋಪರೇಟ್ ಮಾಡಿದ್ರೆ ನಾನು ಹೀಗೆ ಕುಡಿತೀನಿ ನೀವು ಸನಂದ 2.0 ಅಪ್ಡೇಟೆಡ್ ವರ್ಷನ್ ಶಿ ಇಸ್ ಹೋಲ್ಡಿಂಗ್ ಅ ಕಪ್ ಆನ್ ದಿ ಟಾಪ್ ದೇ ರಿಮೂವ್ ದರ್ ಹ್ಯಾಂಡ್ಸ್ ಅಂಡ್ ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಗಂಡಸರ ಹತ್ರ ಯಾವಾಗ್ಲೂ ಸ್ವಲ್ಪ ಸ್ಪೇಸ್ ತಗೊಳ್ಳೋದನ್ನ ಕಲ್ತ್ಕೊಳೆ ಶೋರ್ ಬಾರೋ ನೀನು ಡಿಸ್ಟರ್ಬೆನ್ಸ್ ನಮ್ ಬಾಲು ಏನಾದ್ರೂ ನಿಮ್ಗೆ ತೊಂದ್ರೆ ಕೊಟ್ಟ ಹಾಗೇನಿಲ್ಲ ನೀವೇನಾದ್ರೂ ಸಂಕೋಚ ಪಟ್ಕೊಂಡ್ರ ಅಯ್ಯೋ ಮತ್ ನೀವ್ ಯಾಕೆ ಒಪ್ಕೊಂಡ್ರಿ ಏನೋ ಒಪ್ಕೊಂಡೆ ಅಂದ್ರೆ ಯಾರೇ ಆಗಿದ್ರು ಡ್ರೈವರ್ ಆಗೋ ಡ್ರೀಮ್ ಸೆಕ್ಯೂರಿಟಿ ಆಗಿ ಸಕ್ಸಸ್ ಅಂತ ಅನ್ಕೊಳ್ಳೋದಿಲ್ಲ ಮತ್ತೆ ನಿನ್ನೆ ನೀವು ನನಗೆ ನಿಮ್ಮ ಹೆಸರು ಹೇಳಿಲ್ಲ ಈ ತರ ಏನಾದ್ರೂ ಹೇಳಿದ್ರೆ ಹೇಳ್ತೀರೇನೋ ಅಂತ ಒಪ್ಕೊಂಡ್ಬಿಟ್ಟೆ ಅರವಿಂದ ಅವ್ರೆ ಸ್ವಲ್ಪ ಜರುಗ್ತೀರಾ ನನಗ್ ಸ್ಪೇಸ್ ಬೇಕು ಸ್ಪೇಸ್ ಅಲ್ಲಿ ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿರುತ್ತೆ ಸಾಸ್ ಜಾಸ್ತಿ ಕೊಡ್ತಾರೆ ಪ್ರೈಸ್ ಕಮ್ಮಿ ತಗೋತಾರೆ ನೀವು ಮಾತ್ರನೇ ವೇಷ ಜಾಸ್ತಿ ಹಾಕೋದು ಅರವಿಂದ ನಿನ್ನೆ ಪಕ್ಕದಲ್ಲಿ ಕಾಣಿಸ್ಬಾರ್ದು ಎದುರುಗಡೆ ಕಾಣಿಸ್ಬಾರ್ದು ಅಂತ ಘೋರವಾಗಿ ಏನಾದ್ರೂ ಹೇಳಿದ್ರೆ ಎಲ್ರೂ ಇದೇ ತರನೇ ರೆಡಿ ಆಗ್ತಾರೆ ಒನ್ ಅಂಡ್ ಆಫ್ ಇಯರ್ಸ್ ಇಂದ ಪ್ರೀತಿಸ್ತಾ ಇದ್ದೀನಿ ಯಾವಾಗ ಮಾತಾಡಕ್ ಬಂದ್ರು ಸ್ಪೇಸ್ ಬೇಕು ಸ್ಪೇಸ್ ಬೇಕು ಅಂತ ನಾಳೆ ಒಳಗ್ ಟೈಮ್ ಕೊಡ್ಲಿಲ್ಲ ಅನ್ಕೋ ಸೂಸೈಡ್ ಮಾಡ್ಕೊಂಡು ಆ ನೋಟಲ್ಲಿ ನಿನ್ನೆ ಸರ ಬರೀತೀನಿ ಯಾಕೆ ನಿಮ್ಗ ಕೋಪ ಯಾಕೆ ನಾನ್ ನಗ್ತಾ ಇದ್ದೀನಿ ನೀವೇ ಕೋಪದಲ್ಲಿರೋದು ನೀವೇ ಕೋಪ ಮಾಡ್ಕೊಂಡಿರೋದು ನಂಗೆ ಕಾಣ್ತಿದೆ ಅರವಿಂದ ಅವ್ರೆ ನಾನು ಶಾಂತಿ ಪ್ರಿಯ ಅಂತಾರ ಶಾಂತವಾಗಿದ್ದೀನಿ ನೀವೇ ತುಂಬಾ ಅರ್ಚ್ಕೋತಾ ಇರೋದು ನಾನ್ ಹ್ಯಾಪಿ ಆಗೇ ಇದ್ದೀನಿ ನೀವೇ ಏನಾಯ್ತು
ಯಾಕಷ್ಟೊಂದು ಕೋಪ? ನನಗೇನ್ ಕೋಪ ಇಲ್ಲ, ನಾನ್ ನಾರ್ಮಲ್ ಆಗೇ ಇದ್ದೀನಿ. ನೀವೇ ಯಾರು ಚಾಡ್ತಿದ್ದೀರಾ? ಐ ಆಮ್ ಗುಡ್. ಅದೇ ಯಾಕೆ ಅಂತ ನಾನ್ ನಕ್ಕಿದ್ರು ಕೋಪದಲ್ಲಿದ್ರು ನಿನ್ಗೆ ಹೆಂಗ್ ಗೊತ್ತಾಗುತ್ತೆ? ಹೊರಗ್ ನಾವ್ ಹೇಗ್ ಕಾಣಿಸ್ತೀವೋ ಅದ್ ನಾವಾಗಿರಲ್ಲ. ಸ್ಯಾಂಡ್ವಿಚ್ ಚೆನ್ನಾಗಿತ್ತು ಅಲ್ವಾ? ಟಫ್ ಆಗೇನೋ ಕಾಣಿಸ್ತೀರಾ, ಮಾತು ಕೇಳಿಸ್ಕೊಳ್ತೀರಾ? ಹಾ ಪರವಾಗಿಲ್ಲ. ಹಗಲು ಕಾಟ ಮಚ್ಚು ಹಾಗೆ ಹೂವು ತೋಟೆ ನಡೆದಿದ್ದೊಂದು ಚಿತ್ರ ಬೇಟೆ ಹುಲಿ ಮೇಲ್ಬಿದ್ದ ಜಿಂಕೆ ಕತೆ ಕೇಳ್ತೀರಾ? ಏ ಪುಣ್ಣಮಿ ಬರದ ರಾತ್ರಿರಲ್ಲಿ ದಯವೇ ಎಲ್ದ ಹುಡುಗಿ ಹಿಂದೆ ಆವಾಜಿಲ್ದ ತರಲೆಯೆಲ್ಲ ಹೃದಯ ತೊಳಗೆ ನುಗ್ಗಿ ಬಂದು ನೋಡ್ತೀರಾ? ಸುತ್ತ ಯಾರು ಇಲ್ಲ, ಜೊತೆಗೆ ಅರವಿಂದಂತವಳ ಸರು ಅಂದಕ್ಕೆ ಸುತ್ತೂರು ಅದಕ್ಕಾಗಿ ಯಾಪವರು ಅಲ್ಲಿ ನೋಡೋ ಹುಡುಗರು ಅವರೇನ್ ಹಾಕ್ತಾರೋ ಅನ್ಯಾಯ ಇದು ಅಂತ ಕೇಳಲ್ಲ ಯಾರು. ನನ್ನ ನೋಡಂಗೆ ಹೆಣ್ಣೆ ಅವಳಷ್ಟು ಹತ್ತಿರ ಇದ್ದು ಕನ್ನಡಲ್ಲಿರೋ ಪ್ರತಿಬಿಂಬ ಎತ್ತರ ಇರುವ ಅಂದರೆ ಅವಳು ಆದ್ರೂ ಖುಷಿಯಾಗಿದೆ ಹಂಬಲ ಆಗಿದೆ ಯಾರೇ ಕಣೆ ಇಂತಹ ಹುಡುಗಿ. ತುಂಬಾ ಥ್ಯಾಂಕ್ಸ್ ಅಣ್ಣ, ಇವನ್ ಆಚೆಗೆ ಬಂದ.
ಇದರಿಂದ ಅಂತ ನೀವು ರಿಲ್ಯಾಕ್ಸ್ ಆಗಬಾರ್ದು. ಆಪೋಸಿಟ್ ಪಾರ್ಟಿ ಒಳಗೆ ಹೋಗ್ಬೇಕು. ಹೃದಯದೊಳಗೆ ನುಗ್ಗಿ ಬಂತು ನೋಡ್ತೀರಾ. ವರ್ಗೇನಹಳ್ಳಿ ಬಸಪ್ಪಗೌಡನ್ ಮಗ ಪರಾರಿ ಆಗವನಂತೆ. ಚಿಕ್ಕಯಜಮಾನ್ರು ಇಲ್ವಲ್ಲ, ಬಲರಾಮ್ ಗೌಡನ್ ಗುರಿ ಕೂಡ ಚಿಕ್ಕಯಜಮಾನ್ರ ಮೇಲೆ ಇರೋದು. ನೀವ್ ಹೋಗಿ ಆ ಊರ್ನಲ್ಲಿ ನಾಲ್ಕು ಜನ ಸಾಯಿಸ್ಬಿಟ್ರೆ ನಿಮ್ ಅಣ್ಣ ಬಂದ್ಬಿಡ್ತಾನ? ಅವ್ರ ಹಂಗೆ ಹೇಳ್ತಾರ ಕಣ. ಒಂದ್ ಕಿತ ನಾವ್ ಬೆಂಗಳೂರಿಗೆ ಹೋಗಿ ಸುದರ್ಶನ್ ಗೌಡನ ಭೇಟಿ ಆಗ್ಬೇಕಲ್ಲ, ಅವಾಗ ಯಜಮಾನ್ರ ಎಲ್ಲವ್ರೆ ಅಂತ ಗೊತ್ತಾಯ್ತದೆ. ನನ್ಗೆ ಹೇಗೋ ಬೇಲ್ ಸಿಕ್ತಲ್ಲ, ಆ ಕೇಸ್ ಸಂಬಂಧಪಟ್ಟಿದ್ ನಾನೇ ನೋಡ್ಕೋತೀನಿ. ನೀವ್ ಹೋಗಿ ಸರ್. ನಮ್ ತಂದೆ ಸಾಯ್ಬೇಕಾದ್ರೆ ನನ್ನ ಬೆನ್ ಹಿಂದೆ ಈ ಕಡೆ ಚುಚ್ಚಿದ್ರು ನೀಲಾಂಬರಿ. ಆ ಗಾಯ ಎಷ್ಟು ಜನರನ್ನು ಸಾಯಿಸಿದ್ರು ಹೋಗ್ಲಿಲ್ಲ, ಎಷ್ಟತ್ರ ಹೋಗ್ಲಿಲ್ಲ, ಕೊನೆಗೆ ಊರು ಬಿಟ್ಟು ಬಂದ್ರು ಕೂಡ ಅದು ಹೋಗ್ಲಿಲ್ಲ. ಆದ್ರೆ ಫಸ್ಟ್ ಟೈಮ್ ಆ ಹುಡುಗಿ ನೋಡಿದ್ಮೇಲೆ ತುಂಬಾ ದಿನ ಆದ್ಮೇಲೆ ನಾನು ನಕ್ಕದೆ, ಅವಾಗ ಅದು ಕಮ್ಮಿ ಆಯ್ತು. ವಿಚಿತ್ರ ಏನ್ ಗೊತ್ತಾ, ಅವಳು ಓದ್ತಾ ಇರೋದು ನನ್ನ ಸಮಸ್ಯೆ ಎರಡು ಒಂದೇ. ಅದಕ್ಕೇನು, ಅವಳು ಕ್ಯಾಶುವಲ್ ಆಗಿ ಮಾತಾಡೋ ಮಾತು ನನಗೆ ಸೊಲ್ಯೂಷನ್ ತರ ಅನ್ಸುತ್ತೆ. ವಿಷಯ ಹೇಗೆ ಹೇಳ್ತಾರೆ ಅನ್ನೋದ್ರ ಮೇಲೆ ವಿಷಯದ ಅರ್ಥನೇ ಬೇರೆ ಆಗ್ಬಿಡ್ತೇನೆ. ಬರೀ ಅರವಿಂದ ಏನೇ ಹೇಳಿದ್ರು ಅದನ್ನ ನಾನು ಕೇಳಿಸ್ಕೊಳ್ಳೇಬೇಕು. ಇಲ್ಲೋಡ್ರಪ್ಪ, ಈ ಮನೆ ನಿಮ್ದು ಅಲ್ಲ, ನಿಂದೂ ಅಲ್ಲ, ಕೋರ್ಟ್ದು. ಕೋರ್ಟ್ದ? ನೋಡ್ದ್ಯಾ ನೋಡ್ದ್ಯಾ, ಎಲ್ಲ ನಿನ್ನಿಂದಾನೇ ಆಗಿರೋದು. 70 ರೂಪಾಯಿ ಇದೆ, ನಿಂಗ್ ಲಕ್ಕಿ ನಂಬರ್ ತಾನೆ. ಬಾಲು, ಅಲ್ಲೇನ್ ಗಲಾಟೆ? ಇದೀಗ ನಿಂತ್ಕೊಂಡು ಹೇಳಿದ್ರೆ ಆಗಲ್ಲ ಬಿಡಿ. ಆ ಕೋಟ್ ಹಾಕಿರೋನ್ ಹೆಸರು ಅಮಾನು ಅಲ್ಲ, ಆ ಶೇರ್ವಾನಿ ಹಾಕಿರೋನ್ ಹೆಸರು ಸುಭಾನ್ ಅಲ್ಲ, ಬ್ರದರ್ಸ್. ಅವ್ರಿಗೆ ಶ್ರೀರಾಮ್ಪುರದಲ್ಲಿ ಒಂದು ಬಂಗ್ಲೆ ಇದೆ, ಅಳತೆನಲ್ಲಿ ಒಂದು ಗಜ ವ್ಯತ್ಯಾಸ ಬಂದಿದೆ. ಈ ಗಜ ನಾಕೋಹೆ, ಈ ಗಜ ನಾಕೋಹೆ ಅಂತ ಹೊಡೆದಾಡ್ತಾನೇ ಇದ್ದಾರೆ. ಹಿಂಗೆ ಗಜಕ್ಕೋಸ್ಕರ ಗಲಾಟೆ ನಡಿ, ನಾವೇ ಸಾಲ್ವ್ ಮಾಡೋಣ. ಆ ಒಂದು ಗಜದಿಂದ ನಮ್ಮ ಗುರುಗಳು ಈ 1000 ಗಜ ಕೊಂಡುಕೊಂಡಿದ್ದಾರೆ. ಅವ್ರು ಟೇಕಪ್ ಮಾಡ್ರ ಫಸ್ಟ್ ಅಂಡ್ ಲಾಸ್ಟ್ ಸಿವಿಲ್ ಕೇಸ್ ಇದೆ, ಇವತ್ತವರೆಗೂ ಸಾಲ್ವ್ ಆಗಿಲ್ಲ, ಇನ್ನಾಗದು ಇಲ್ಲ. ಏನೂ ಆಗಲ್ಲ ಅಂದ್ರೆ ಇಲ್ಲಿಗೆ ಬಂದ್ರು? ಆ ಕೇಸ್ ಸಾಲ್ವ್ ಆಗೋವರೆಗೂ ಆ ಬಂಗ್ಲೆ ಯಾರಿಗೂ ಸಿಕ್ಕಲ್ಲ ಅಂತ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಆ ನೋಟಿಸ್ ಇಸ್ಕೊಂಡು ಹೋಗೋದ್ ಬಂದವರು. ಅಯ್ಯೋ ಪಾಪ, ಮನೆನೇ ಇಲ್ಲ ಅಂದ್ರೆ ಎಲ್ಲಿರ್ತಾರೆ? ಅಯ್ಯೋ ಅದಕ್ಕೇನು ತೊಂದರೆ ಇಲ್ಲ ಬಿಡಿ. ಆ ಬಂಗ್ಲೆ ಎದುರುಗಡೆ ಪ್ಲಾಟ್ಫಾರ್ಮ್ ನಲ್ಲಿ ಎರಡು ಶೆಡ್ ಇದೆ, ಅದನ್ನೇ ಬಾಡಿಗೆ ತಗೊಂಡು ಬಂದವ್ರು ಇಲ್ಲಿ. ಬಾಡಿಗೆ? ಪಾಪ, ಅವ್ರ ಹತ್ರ ಇನ್ನೇನು ಉಳಿದಿರುತ್ತೆ? ಡಕೋಟಾ ಕಾರು, ಡಬ್ಬಾ ಸ್ಕೂಟರ್ ಬಿಟ್ರೆ ಎಲ್ಲ ಕಿತ್ಕೊಂಡ್ಬಿಟ್ರಲ್ವಾ? ಎಲ್ಲ ದುಡ್ಡಿಗೋಸ್ಕರನೇ ಮಾಡ್ತಾರ? ಆ ಕೇಸು ನಮ್ ಗುರುಗಳ ಸೆಂಟಿಮೆಂಟ್, ಅವ್ರು ರಿಟೈರ್ ಆಗೋವರೆಗೂ ಅದು ಹಂಗೆ ನಡೀತಾನೆ ಇರುತ್ತೆ. ಇವರು ಹಿಂಗೆ ಹೊಡೆದಾಡ್ತಾನೇ ಇರ್ತಾರೆ. ಅಮಾನುಲ್ಲ, ಓ ಘರ್ ಖಾಲಿ ಕರೋ ಸರ್ಕಾರ ಅಂತ. ಜಾವ್ ಜಾವ್, ಇವೆಲ್ಲ ಬದ್ಲೆ ಆಗೋದಿಲ್ಲ. ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ, ಕಾನ್ಸ್ಟೇಬಲ್ ನ ಸೆಕ್ಯೂರಿಟಿ ಆಗಿಡಿ. ಸರಿ ಸರ್. ಅರವಿಂದ ಅವ್ರೆ, ನೀವು ಬೇರೆ ತರ ನೋಡ್ಬೇಡಿ, ಕಾಮತ್ ತರ ಅನ್ಸುತ್ತೆ. ಇಬ್ಬರನ್ನೂ ಸೇರ್ಸಿ ನೋಡಿದ್ರೆ ಕಾಮನ್ ಆಗಿ ಹೋಗ್ಬಿಡುತ್ತೆ. ನಾನ್ ಹೊರಗ್ ಹೋಗ್ಬೇಕು. ಬರ್ತೀಯಾ? ಇನ್ನು ಏನಾದ್ರೂ ಕ್ರ್ಯಾಮ್ ತೆಗಿಬೇಕಾ? ಅವ್ಳು ಚಿಕ್ಕೋಳಿಂದ ಹಂಗೇ ರಾಘವ, ಯಾರಾದ್ರೂ ನನ್ ಜೊತೆ ಮಾತಾಡಿದ್ರೆ ಸಾಕು, ಅವ್ರನ್ನ ಕಿತ್ಕೋತಾಳೆ. ರಾಘವ, ಮೊದ್ಲು ನೀವು ಹೋಗಪ್ಪ, ಆಮೇಲೆ ನನ್ ತಲೆ ತಿಂತಾಳೆ. ಅಂದ್ರೆ ಬಾಯ್. ರೈಟಿಗ್ ಹೋಗೋಣ? ಲೆಫ್ಟ್ಗ್ ಹೋಗ್ಬೇಕಲ್ವಾ? ಆಹಾ, ಈ ಕಡೆ ಟ್ರಾಫಿಕ್ ಜಾಸ್ತಿ ಇದೆ. ಓಕೆ, ರೈಟಿಗ್ ಹೋಗು. ಅವಿ, ನಂಗೊಂದ್ ಸ್ವಲ್ಪ ಕೆಲಸ ಇದೆ, ನೀನೇ ಡ್ರೈವ್ ಮಾಡ್ಕೊಡುತ್ತಿ, ಆಮೇಲೆ ನಾನ್ ಸಿಗ್ತೀನಿ. ಈ ತರ ಸಡನ್ ಪ್ರೋಗ್ರಾಮ್ಸ್ ಇಡ್ಬೇಡ ರಾಘವ, ಐ ಡೋಂಟ್ ಲೈಕ್ ಆಲ್ ದಿಸ್. ಇದೊಂದ್ ಸರಿ ಅವಿ, ಪ್ಲೀಸ್. ಸರಿ ಹೋಗ. ನಮಸ್ಕಾರ.
ನನಗೂ ಟೈಮ್ ಇಲ್ಲ, ನೀವೇನಾದ್ರೂ ತಗೊಂಡ್ ಬನ್ನಿ. ಓಕೆ ಸರ್. ನೀವ್ ಹೆದರ್ಕೊಂಡು ಊರ್ ಬಿಟ್ಟು ಬಂದಿದ್ದೀರಾ ಅಂತ ಊರಲ್ಲೆಲ್ಲ ಮಾತಾಡ್ತವ್ರಣ. ಹಂಗೆ ಅನ್ಕೊಳ್ಳಿ, ಮೊಲ ನೋಡಿ ನಾಯಿ ಬೊಗಳಿದ್ರೆ ಮೊಲಕ್ ನೋವಾ? ತಗ್ಗದ್ರೆ ತಪ್ಪೇನೈತೆ? ಬಸಪ್ಪ ಗೌಡರ ಮಗ ಬಲರಾಮ, ನೀವ್ ಹೇಳ್ಕೊಂಡ್ರೆ ಕೊಚ್ಚಾಕ್ ಬಿಡ್ತೀನಿ ಅಂತ ಎಗ್ರ ಟೌನೇಜ್ ಮಾಡ್ರೆ. ನೋಡು, ಮೇಲೇನ್ ಮಾತಾಡ್ತೀವೋ ಅದ್ ನಾವಲ್ಲ. ಕಣ್ಣು ಕಾಣಿಸಲ್ವೇನ್ಲ ನಾಯಿ? ಸಾರಿ ಸರ್. ಬಲರಾಮ್ ಗೌಡ ಅದು ಕ್ವಾಪ ಅಲ್ಲ, ಭಯ. ಅದನ್ನ ಹೇಳಕ್ಕಾಗ್ದೇನೆ ಊರವ್ರ ಮುಂದೆಲ್ಲ ನನ್ನ ಸಾಯಿಸ್ತೀನಿ ಅಂತವನೆ. ಪ್ರೇಮಕ್ಕಾಗ್ಲಿ ದ್ವೇಷಕ್ಕಾಗ್ಲಿ ಒಂದು ಮುಖ ಇರ್ತೈತೆ, ಅದಕ್ಕೆ ನನ್ನ ಮುಖನ ಬದಲಾಯಿಸ್ಬಿಟ್ರೆ ಶತ್ರುನೇ ಇಲ್ದಾನೆ ಅವ್ರ ಕುತ್ತಿಗೆ ಕತ್ತಿ ಇಡಕ್ ಹೇಗ್ ಸಾಧ್ಯ? ನಮ್ಮಜ್ಜಿ ಸಾಯಿಸೋದೇ ನನ್ನ ಲಕ್ಷಣ ಅಂದಿದ್ರು, ಅವ ಲಕ್ಷಣ ಅನ್ಲಿಲ್ವಲ್ಲ. ನಮ್ಮೂರೇ ಅಲ್ವಾ, ಅದನ್ನ ಬದಲಾಯಿಸ್ಬೇಕು ಅಂತ. ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿ ಬಾಳ್ಬೇಕು ಅಂತಾನೆ. ನಿಮ್ಮೆಲ್ರು ತಂದೆನೇ ಇಲ್ದೇ ಇರೋ ತಾಯಿನ ಬಿಟ್ಟು ಬಂದ್ಬಿಟ್ಟೆ, ಅದನ್ನೇ ಅರ್ಥ ಮಾಡ್ಕೊಳ್ದೆ ಈ ತರ ಮಾಡಿದ್ರೆ ಹೇಗೆ? ನಾಲ್ಗೆ ಜಾಗೃತಿ ಇರ್ಬಾರ್ದು. ಭೂಸಣ್ಣ ಚಿಕಿತ್ ಮಾಡ್ರೆ ಬಾ. ಸಾರಿ ಬ್ರದರ್. ಇಟ್ಸ್ ಓಕೆ ಸರ್. ಎಲ್ರಿಗೂ ಸ್ವಾಭಿಮಾನ ಐತೆ, ಅವಮಾನ ಮಾಡ್ಬೇಡಿ. ಹೇಳು, ಇಲ್ಲಿ ತಿಂಡಿ ನಿಮ್ಗಾಗ್ ಬರಲ್ಲ, ದಾರಿಲ್ ಹೋಗ್ತಾ ತಿನ್ಬಿಟ್ಟು ಹೋಗಿ. ಅಮ್ಮ ಹೇಗಿದ್ದಾರೆ? ಅಜ್ಜಿ ಚೆನ್ನಾಗಿರ್ತೈತೆ, ಗಟ್ಟಿ ಪಿಂಡ ಅಲ್ವಾ? ಓ ಭೂಸಣ್ಣ, ಯಜಮಾನ್ರೆ, ರೋಡ್ ಖಾಲಿ ಐತೆ ಅಂತ 100-200 ಹೋಗ್ಬೇಡ, 60-80 ಹೊಡಿ. ಆಯ್ತು ಚಿಕ್ಕ ಯಜಮಾನ್ರೆ. ಆ ಮಂಚ ನಮ್ ಜೊತೆಗಿದ್ರೆ ಬದುಕಲ್ಲಿ ನಮ್ಗೆ ನಂಬಿಕೆ ಬರುತ್ತೆ. ಎಂತ ಬಲ ಇರೋನು ಕೂಡ ಒಂದ್ ಟೈಮ್ ಅಲ್ಲಿ ಏನಾದ್ರೂ ತಪ್ಪನ್ ಮಾಡಿರ್ತಾನೆ ಸುದರ್ಶನ್ ಅವ್ರೆ. ರಾಘವ್ ಕೂಡ ಅದೇ ತರ ಒಂದ್ ತಪ್ಪನ್ ಮಾಡಿದ್ರು. ನನ್ ಸ್ಕೂಲ್ ಮ್ಯಾಗಝಿನ್ ಗೆ ಒಂದ್ ಒಳ್ಳೆ ಕತೆ ಬೇಕು. ನನ್ಗೇನ್ ಗೊತ್ತಿರತ್ತ, ನಿಮ್ಮಪ್ಪ ದಿನ ಕೋರ್ಟ್ ಅಲ್ಲಿ ಜಡ್ಜ್ ಹತ್ರ ಎಷ್ಟ್ ಕತೆ ಹೇಳ್ತಾರೆ. ಕ್ಲೈಂಟ್ ಇಂದ ಎಷ್ಟ್ ಕಮಿಷನ್ ಹೊಡ್ಕೊಂಡಿದ್ಯಾ ಅಂತ ಕೇಳಿದ ತಕ್ಷಣನೇ, ಅಯ್ಯೋ ನನಗೆ ಯಾಕೆ ಕೊಡ್ತಾರೆ ಸರ್ ಅಂತ ನಮ್ ಬಾಲು ಹೇಳ್ತಾನಲ್ಲ, ಅವು ಕಥೆ. ಅಂದ್ರೆ ಭಾನುವಾರ ಕೂಡ ನಿಮ್ ಕಾಲೇಜ್ ಏನು ಅಂತ ನಿಮ್ಮಪ್ಪ ಅಂತಿದಂಗೆ ಪ್ರೈವೇಟ್ ಕ್ಲಾಸ್ ಡ್ಯಾಡಿ ಅಂತ ಶುರು ಮಾಡಿ ಅದಕ್ಕೆ ಕಂಪಲ್ಸರಿ ಹೋಗ್ಲೇಬೇಕು ಅಂತ ಪೂರ್ತಿ ಮಾಡ್ತಾಳೆ. ಇದ್ರ ಮಧ್ಯೆ ಇವ್ರ ಅದ್ಭುತವಾದ ಕತೆ. ನನ್ನಂತವ್ರಿಗಲ್ಲ, ಹೋಗ್ ನಿಮ್ ಎರಡನೇ ಅಕ್ಕ ಕೇಳು, ಸರಿಯಾಗಿ ಹೇಳ್ತಾಳೆ. ನಾನ್ ಪಾರ್ಟಿಗೆ ಹೋಗ್ಬೇಕು, ಒಂದ್ಸಲ ನಿನ್ ಡ್ರೆಸ್ ಕೊಡ್ತೀಯಾ ಅಂತಂದ್ರೆ, ಅರೆ ಎಲ್ಲಿಟ್ಬಿಟ್ಟಿದೆ ನಾವು ಮರ್ತೋಗಿದೀನಿ ಅಂತ ಅಕ್ಕ ಹೇಳ್ತಾಳ್ ಗೊತ್ತಾ. ಅದೇ ಗ್ರೇಟ್ ಸ್ಟೋರೀಸ್ ಅಂದ್ರೆ, ಹೋಗ್ ಅವಳನ್ನ ಕೇಳು. ಕಥೆಗಳಂದ್ರೆ ಚೆನ್ನಾಗಿ ಫ್ರೀ ಆಗಿರೋರು ಹೇಳ್ತಾರ ಕಣೋ. ನಮ್ಮನೇಲ್ ಆತರ ಉಗ್ರನ್ ಕಡ್ಕೊಂಡು ಓಡಾಡ್ತಿರೋರು ಯಾರಿದ್ದಾರೆ? ರಾಘವ, ನನ್ ತಮ್ಮನ್ಗೆ ಸ್ಕೂಲ್ ಮ್ಯಾಗಝಿನ್ ಗೋಸ್ಕರ ಒಂದ್ ಸಣ್ಣ ಕತೆ ಬೇಕಂತೆ, ನೀನ್ ಸ್ವಲ್ಪ ಹೇಳ್ತೀಯಾ ಪ್ಲೀಸ್? ಒಂದು ಕ್ಯೂಟ್ ಫ್ಯಾಮಿಲಿ, ಅಮ್ಮ ಅಪ್ಪ ಅಕ್ಕ ತಂಗಿ. ಈ ಅಕ್ಕ ಒಂದ್ ಹುಡುಗನ ಲವ್ ಮಾಡಿದ್ಲು, ಆದ್ರೆ ಈ ಹುಡುಗನ್ಗೆ ಅವಳ ತಂಗಿ ಜೊತೆ ಕೆಮಿಸ್ಟ್ರಿ ವರ್ಕೌಟ್ ಆಯ್ತು. ಈಗ ಆ ತಂಗಿ ಇದ್ದಾಳಲ್ವಾ, ಇನ್ ಬೇರೆ ಯಾರ್ದೋ ಜೊತೆ ಫಿಸಿಕಲ್ ಗೆ ಇನ್ವಾಲ್ವ್ ಆದ್ಲು. ರಾಘವ, ಕೆಮಿಸ್ಟ್ರಿ ಫಿಸಿಕ್ಸ್ ಇಲ್ದೆ ನಿನ್ ಕತೆ ಹೇಳಕ್ ಬರಲ್ವಾ? ಯಾವ್ದಾದ್ರು ಕತೆ ಹೇಳಿದ್ರೆ ನಮ್ದಾಗಿರ್ಬೇಕು. ನಮ್ಮದು ಚೋಟು, ಒಂದ್ ಕತೆ ಹೇಳ್ತೀನಿ ಬರ್ಕೊ. ಈ ಕತೆ ಹೆಸರು ಮುಂಡು ಕತ್ತಿ. ಅಂದಾಗೇನೆ, ಕೌಸಲ್ಯ ಅನ್ನೋ ಒಂದ್ ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ನಾಗಾರ್ಜುನನೇ ರಾಜ. ಪಕ್ಕದಲ್ಲೇ ಇನ್ನೊಂದ್ ರಾಜ್ಯ ಇದೆ, ಆ ರಾಜ್ಯದ ಹೆಸರು ಪಾಂಚಾಲ ದೇಶ. ಆ ರಾಜ್ಯದಲ್ಲಿ ಬಸಪ್ಪ ಗೌಡ ಬಸವೇಶ್ವರ ಅನ್ನೋನೆ ರಾಜನಾಗಿದ್ದ. ಅಲ್ಲಿ ಈ ಎರಡು ರಾಜ್ಯದ ಮಧ್ಯೆ
ಸುಮಾರು 30 ವರ್ಷದಿಂದ ಒಂದು ಸುದೀರ್ಘ ಯುದ್ಧನೇ ನಡೀತಾ ಇತ್ತು. ಒಂದ್ಸರಿ ನಾಗಾರ್ಜುನ ಗುರುಕುಲ ಮುಗಿಸಿ ಹಿಂಬರುವಾಗ ಅವರ ಮಗ ರಾಘವಗೋಸ್ಕರ ಎರಡು ರಾಜ್ಯದ ಮಧ್ಯೆ ಇರುವಂತ ಒಂದು ತಪತಿ ನದಿ ಹತ್ರ ಬರುವಾಗ ಪಾಂಚಾಲ ದೇಶದ ಸೈನಿಕರು ದಾಳಿ ಮಾಡಿದ್ರು. ಆ ದಾಳಿಲಿ ರಾಘವ ತಂದೆ ರಾಜ ನಾಗಾರ್ಜುನ ಸತ್ತೋದ್ರು. ಆದ್ರೆ ರಾಘವ ತನ್ನ ಕುತ್ತಿಗೆಗೆ ಬರ್ತಾ ಇರುವಂತ ಕತ್ತಿನ ಎರಡಾಗಿ ಸೀಳಿ ಅದೇ ಮೊಂಡೆ ಕತ್ತಿಯಿಂದ ತಪತಿ ನದಿ ದಾಟಿ ಆ ಕಡೆ ಎಲ್ಲೋ ದಟ್ಟ ಪೊದೆಯಲ್ಲಿ ಅಡಗಿರುವಂತ ಬಸವೇಶ್ವರನ ಕುತ್ತಿಗೆಗೆ ಚುಚ್ಚಿಬಿಟ್ಟ. ರಕ್ತ, ಶವಗಳು, ಕಣ್ಣೀರು, ಯುದ್ಧ ಆದ್ಮೇಲೆ ಕಣ್ಣೆದುರಿಗೆ ಬಂದಿದ್ದು ಇದೆ. ಅವನ ನಂತರ ಈ ತರ ಘಟನೆ ನಡೀಬಾರದು ಅಂತ ರಾಘವ ಪಾರ್ಟಿಯಲ್ಲಿ ದೊಡ್ಡ ಅದೇ ತನ್ನ ದೇಶದ ಮಂತ್ರಿ ಜೊತೆ ಮಾತಾಡಿ ರಾಜ್ಯನ ಕತ್ತಿಯನ್ನ ಬಿಟ್ಟು ಹೊರಟೋದ. ಯುದ್ಧ ನಿಲ್ಲಿಸ್ಬೇಕು ಅಂದ್ರೆ ಎದುರಿಗಿರೋ ಪಾರ್ಟಿಯವ್ರ ಜೊತೆ ಮಾತಾಡ್ಬೇಕಲ್ಲ. ನಮ್ಮನ್ನ ಇಷ್ಟಪಡೋರ್ನ ನಾವ್ ಒಪ್ಸೋ ಅಗತ್ಯ ಇಲ್ಲ. ನಮ್ ಜೊತೆ ಜಗಳ ಆಡೋರನ್ನ ನಾವ್ ಇಷ್ಟಪಡೋದ್ ಬೇಕಾಗಿಲ್ಲ. ಸೊ ಈ ಸ್ಟೋರಿಯಲ್ಲಿ ಹೀರೋ ಅವ್ರ ಕಡೆಯವ್ರನ್ನ ಲವ್ ಮಾಡ್ಬೇಕು, ಎದುರಿಗಿರೋರ್ನ ಕನ್ವಿನ್ಸ್ ಮಾಡ್ಬೇಕು. ಚೆಕ್ ಪೋಸ್ಟ್ ಪೊಲೀಸ್ ಅವ್ರು ಎಲ್ಲರೂ ಹಿಡಿತವ್ರೆ. ನಾನೇನ ಸುಲಭವಾಗಿ ಸಿಕ್ಬಿಟ್ಟೇನ? ಅವ್ರ ಕಣ್ಣು ಹೆಂಗ್ ತಪ್ಸೋದು ಅಂತ ನಂಗ್ ಚೆನ್ನಾಗ್ ಗೊತ್ತು ಬಿಡು. ಎತ್ ಕಡೆ ಅಂದ್ಲು ಶ್ರೀರಂಗಪಟ್ಟಣ. ಏನಾಯ್ತ ನಿಂತಾವು? ಮುಸ್ಕೊಂಡ್ ಜೋಳ ಸರ್. ಬುದ್ಧಿರಂಜನ್ ಬಸವೇನಹಳ್ಳಿಯಿಂದ ಮುನಿ ಸಿದ್ದಪ್ಪ, ಗೋಪಾಲ್ಪುರದಿಂದ ಸುಬ್ಬರಾನಪ್ಪ, ಪುರಳ್ಳಿ ಸೀನಪ್ಪ ಜಗ್ಗಪ್ಪ, ಪಾಂಡುಪುರದಿಂದ ಹುಸೇನ್ ಪೀರ್ಗೋಚಂದ್ ಎಲ್ಲ ಕರ್ಕವ. ಇವರೆಲ್ಲ ಯಾಕಪ್ಪಯ್ಯ? ನಾರಪ್ಪ ಗೌಡನ್ ಮಗನ್ ಕತ್ತು ಕುಯ್ಯೋಕೆ ಅವರೆಲ್ಲವ್ರೆ. ಇವನ್ ಬೇಕಲ್ಲ, ಇವನಿಗೆ ನಮ್ ಕತೆ ಗೊತ್ತು. ಈ ಕತೆ ಹೇಳಿದ್ರೆ ನಾರಪ್ಪ ಗೌಡನ್ ಮಗ ಅಂದಂಗ್ ಗೊತ್ತು. ಆ ಚಿಕ್ಕ ಮಗಿಗೆ ಈ ಪಾರ್ಟಿ ಜನ ಬೇಕಾ? ಇವನ್ ಹಿಡಿದ್ರೇನೆ ಅವನ್ ಆಚೆಗ್ ಬರೋದು ಬಲರಾಮ್ ಗೌಡ. ಯಾಕೆ, ನಾವೇ ಸಾಲ ಕೇಳ್ವಾ? ಅವತ್ತು 50 ಜನ ಇದ್ವಿ, ಸಾಕಾಯ್ತಾ? ಅವತ್ತು ಅವ್ನ ಕತ್ತಿ ಮುಡ್ತಿ ಇರೋ ಹುಲ್ಲೇ ಇಲ್ಲ, ಶಸ್ತಿ ಇರೋ ಮನ್ಸಾನೆ ಇಲ್ಲ. ಅವತ್ತು ಅವ್ನ ನೋಡ್ತಾ ಇದ್ರೆ ನನ್ ಸಾವ್ ನನ್ ಕಣ್ ಮುಂದೆ ಬಂದಂಗಿತ್ತು ಬಲರಾಮ್ ಗೌಡ. ಅದಕ್ಕೆ ಅವ್ನ್ ಬೇಕಂದ್ರೆ ಅವ್ನ್ ನೋಡಿರೋನ ನಾ ಮೊದ್ಲಿಡ್ಬೇಕು. ಅವನನ್ನ ಗುರ್ತಿಳಿಯಕ್ಕೆ ಒಬ್ಬ, ಚಟ ಕಟ್ಟಕ್ಕೆ ಅವರೆಲ್ಲ ಬೇಕು ಕಳ್ಳ. ಆಂಥ್ರೋಪಾಲಜಿ ಅಂದ್ರೆ ಈಸಿ ಅನ್ಕೊಂಡಿದ್ದೆ, ಇಲ್ವೇ ಇಲ್ಲ. ಇದು ಬಯಾಲಜಿಗೆ ಅಪ್ಪ, ಸೈಕಾಲಜಿಗೆ ಗಂಡ. ಗಂಡ ತಾನೇ ಏನ್ ಮಾಡಕ್ ಸಾಧ್ಯ?
ಇದೆಲ್ಲ ದೊಡ್ಡ ವಿಷಯನಾ ನಿನ್ಗೆ? ಈವ್ನಿಂಗ್ ನೆನ್ಪು ಮಾಡು, ನಾನ್ ನಗ್ತೀನಿ. ರಾಘವ, ನನ್ನ ಸ್ಪೆಷಲೈಸೇಷನ್ ಎಥನೋಸೆಂಟ್ರಿಕ್ ಸ್ಟ್ರಗಲ್ಸ್. ಅರ್ಥ ಆಗ್ಲಿಲ್ಲ ಕೇಳು. ಹಾ, ಕ್ಯೂಟಾಗಿ ನೋಡ್ಬೇಡ. ಫ್ಯಾಕ್ಷನಿಸಂ ಬಗ್ಗೆ ಕೇಳಿದ್ಯಾ? ಊರಿಗೆ ಊರನ್ನೇ ಕೊಂದು ಹಾಕೊಳ್ತಾರೆ. ಅಂಥ ಫ್ಯಾಕ್ಷನಿಸಂ ಇರೋ ಒಂದು ಊರಿಗೆ ಹೋಗ್ಬೇಕು, ಅಲ್ಲಿರೋ ಜನರಿಗೆ ಇಂಟರ್ವ್ಯೂ ಮಾಡಬೇಕು, ಒಂದು ಡಾಕ್ಯುಮೆಂಟ್ರಿ ತೆಗಿಬೇಕು, ಇವಿಷ್ಟನ್ನು 1 month ಅಲ್ಲಿ ಸಬ್ಮಿಟ್ ಮಾಡಬೇಕು. I have a solution. Pomodoro. Pomodoro? ಅರ್ಥ ಆಗಿಲ್ಲ ಅಲ್ವಾ? ಕೇಳು, ಆದ್ರೆ ಕ್ಯೂಟ್ ಆಗಿ ನೋಡ್ಬೇಡ. ಪೊಮೊಡೋರೋ ಇಟಾಲಿಯನ್ ಲ್ಯಾಂಗ್ವೇಜ್ ಅಲ್ಲಿ ಟೊಮೆಟೊ. ಇದೊಂದು ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್. 25 ನಿಮಿಷ ಆದ್ಮೇಲೆ ಅಲಾರಾಮ್ ಹೊಡೆಯುತ್ತೆ. ಈ 25 ನಿಮಿಷದಲ್ಲಿ ಆ ಕಡೆ ಈ ಕಡೆ ನೋಡದೆ ಕಂಪ್ಲೀಟ್ ಫೋಕಸ್ ಇಂದ ಏನ್ ಕಲಿಬೇಕು, ಯಾವಾಗ ಕಲಿಬೇಕು, ಈ ಡಾಕ್ಯುಮೆಂಟ್ರಿಗೋಸ್ಕರ ಎಲ್ಲಿಗೆ ಹೋಗ್ಬೇಕು ಪ್ಲಾನ್ ಮಾಡು. ಪ್ಲಾನ್ ಮಾಡಿದ್ರೆ ಸರಿ ಹೋಗಲ್ಲ, ಬರೀ ಪೊಮ್ಮಡೂರು ವರ್ಕ್ಡ್. ಏನು ಓದ್ಕೊಂಡಿದ್ಯಾ ನೀನು? ಆಂಥ್ರೋಪಾಲಜಿ ಅಂತೂ ಅಲ್ಲ. ನಿಮ್ ಫಾದರ್ ಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಇರ್ಬೇಕಲ್ಲ, ನಿನ್ನ ನೋಡಿದ್ರೆ ಗೊತ್ತಾಗತ್ತೆ. ಯು ನೋ ವಾಟ್, ಅವರಿಗೆ ನಾಚಿಕೆ ಜಾಸ್ತಿ. ಹೌದಾ? ಅವ್ರಿಗೆ ಮೂಡ್ ಬಂದಾಗ ಅಮ್ಮಂಗ್ ಗೋರಂಟಿ ಹಾಕ್ತಿದ್ರು. ನೆಕ್ಸ್ಟ್ ಡೇ ಆಚೆ ಹೋದಾಗ, ಏನ್ ಗೌಡ್ರೆ ಕೈ ಕೆಂಪಾಗೈತೆ ಅಂತ ಯಾರಾದ್ರೂ ಕೇಳಿದ್ರೆ, ನಿನ್ನೆ ಕೆಂಪಕಾರ ಜೊತೆ ಊಟ ಮಾಡ್ಬಿಟ್ಟು ಕೈ ಸರಿಯಾಗಿ ತೊಳ್ಕೊಂಡಿಲ್ಲ ಅಂತ ಸುಳ್ಳು ಹೇಳೋರು. ಏನ್ ಗೌಡ್ರೆ ನಿಮ್ದ ಯಾವೂರು? ಇವರಲ್ಲ ಬಿಡಮಿ, ಕಳ್ಳ ಕಣೋ ನೀನು, ಸಿಗಲ್ಲ. ಕಾಲೇಜ್ ಮುಗಿದ್ಮೇಲೆ ಮತ್ತೆ ನಾಳೆ ಸಿಗೋಣ. ಇಲ್ಲೇನೆ ಆದ್ರೆ ಹೀಗೆ ಇಲ್ಲ ಸರ್ ನಿಲ್ಸಿದ್ರಿ ಸರ್. ಕಾಲೇಜ್ ಅದು ಇದು ಸ್ಕೂಲ್, ಮದುವೆ ಆಗಿ ಮಕ್ಕಳಾದಾಗ ಹೋಗೋಣ. ಅದಕ್ಕೂ ಮುಂಚೆ ಲವ್ ಹುಟ್ಟಬೇಕು ನೀಲಾಂಬರಿ ಅವ್ರೆ. ಅದು ಹುಟ್ಟಬೇಕು ಅಂದ್ರೆ ಹೂ ಬೇಕು. ಇಲ್ಲಿ ಏನಿದೆ ಅಂದ್ರೆ, ಸಿಕ್ಸ್ತ್ ಸಿ ಯಾವ ಕಡೆ? ಹಿಂದ್ಗಡೆ ಬ್ಲಾಕ್. ಕುತ್ಕೊಂಡ್ಬಿಟ್ಟಲ್ಲೋ ಹೇಳ, ಬೇಟೆ ಎದುರುಗಡೆನೆ ಸಿಕ್ತುಕೊಂಡಿಲ್ಲ ಹೇಳ.
ಗುರಿ ತಪ್ಪಿಲ್ಲ, ನಾನೇ ತಪ್ಪಿಸ್ತೆ. ಕಣ್ಣು ಮುಂದೆ ಬಂದ್ ನಿಂತ್ರೆ ಕನಿಕರ ತೋರಿಸ್ತೀನೇನೋ, ಅಟ್ಟಾಡ್ಸ್ಕೊಂಬಂದ್ರೆ ಅಡ್ಡಡ್ಡ ಸಿಗಿತೀನಿ. ಬಾ ಬಾ. ಸರ್ 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 ಸರ್, ಅವನ್ ಸತ್ತೋಗ್ತಾನೆ ಸರ್, ಸತ್ತೋಗ್ತಾನೆ. ಸರ್ ಅವ್ನು ಉಸಿರಾಡ್ತಿಲ್ಲ ಸರ್. ಸರ್ ಅವ್ನು ವೇಷ ಬೇಡ ಅಂತಾನೇನೆ ವೇಷ ಬದಲಾಯಿಸ್ಕೊಂಡು ಬಂದಿವ್ನಿ. ನಮ್ ದ್ವೇಷನ ಹಳ್ಳಿಯಿಂದ ಸಿಟಿವರೆಗೂ ತಂದಿದ್ದೀರಲ್ಲ, ಅದೇ ದ್ವೇಷನೇ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ತುಂಬಿಕೊಂಡ್ಬಿಟ್ಟಿದೆ. ಹೇಳ ಬಸಪ್ಪಗೌಡ ಮಗನ? ಇಲ್ಲ, ಬಸಪ್ಪಗೌಡ. ನೀನ್ ಯಾಕ್ ಬರ್ಲಿಲ್ಲ ಅದಕ್ಕೊಂದ್ ವ್ಯಾಲಿಡ್ ಎಕ್ಸ್ಪ್ಲನೇಷನ್ ಬೇಕು. ಟ್ರಾಫಿಕ್ ಜಾಸ್ತಿನೇ ಇದೆ, ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಸುಳ್ಳು ಹೇಳೋದಕ್ಕಂತೂ ಬರಲ್ಲ. ನಿಜ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ವಿ ಯು ನೋ ವಾಟ್, ಒಬ್ರು ನನ್ನವ್ರು ಆಗ್ಬೇಕು ಅನ್ನೋಕ್ಕೂ ಮುಂಚೆ ಹೆಣ್ಮಕ್ಳು ತುಂಬಾ ಯೋಚಿಸ್ತಾರೆ ರಾಘವ. ಇವನ್ ಬೇಡ ಇವನ್ ಆಗಲ್ಲ ಅಂತ ಹತ್ತು ಜನರನ್ನ ರಿಜೆಕ್ಟ್ ಮಾಡಿ ಒಬ್ಬನ ಹತ್ರ ಬಂದ್ ನಿಂತ್ಕೋತಾರೆ. ಅವನನ್ನ ಗಟ್ಟಿಯಾಗಿ ಹಪ್ಕೊಂಡು ಕಣ್ಣು ಮುಚ್ಕೊಂಡಿದ ತಕ್ಷಣ ಇಡೀ ಪ್ರಪಂಚನೇ ಶಟ್ ಡೌನ್ ಮಾಡ್ಬಿಡ್ತಾರೆ. ಆದ್ರೆ ನೀವ್ ಹಾಗಲ್ಲ, ನೋಡೋ ಮೊದಲನೇ ಹುಡುಗಿಗೆ ಫಿಕ್ಸ್ ಆಗಿ ಹೋಗ್ತೀರಾ, ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಸತ್ ಹೋಗ್ತೀವಿ ಅಂತೀರಾ. ನೀವ್ ಕೈ ಕುಯ್ಕೋತೀರಾ, ಕಾಲ್ಗಳನ್ನ ಹಿಡ್ಕೋತೀರಾ, ಅವಳು ಒಪ್ಕೊಳ್ಳೋವರೆಗೂ ಅವಳಿಗೆ 24/7 ಟಾರ್ಚರ್ ಮಾಡಿರ್ತೀರಾ. ಸರಿ ಅಂದಿದ ತಕ್ಷಣ ತಪ್ಕೊಂಡು ಆ ಹುಡುಗಿ ಭುಜದ ಮೇಲಿಂದ ಉಳ್ದಿರೋ ಪ್ರಪಂಚ ನೋಡೋಕೆ ಸ್ಟಾರ್ಟ್ ಮಾಡ್ತೀರ. ನಿನ್ನೆ ನನ್ನ ಕಣ್ಗಳಲ್ಲಿ ಓಕೆ ಕಾಣಿಸ್ತು, ಇವತ್ತು ನನ್ನ ಪಕ್ಕಕ್ಕೆ ಇಟ್ಬಿಟ್ಟೆ. ಇಪ್ಪತ್ ಮಿಸ್ ಕಾಲ್, 40 ನಿಮಿಷ ಲೇಟು ಅಷ್ಟೇ. ಲೇಟ್ ಅಂತ ಅಲ್ಲ, ಆ 40 ಮಿನಿಟ್ಸ್ ಅಲ್ಲಿ ನೀನ್ ನನ್ನ ಮರ್ತು ಹೋಗಿದ್ದೆ. ನನಗಿಂತ ಇಂಪಾರ್ಟೆಂಟ್ ವಿಷಯ ಯಾವ್ದೋ ನಿನ್ನ ತಡೆದಿದೆ. ನಾನ್ ನಿನ್ ಫಸ್ಟ್ ಪ್ರಯಾರಿಟಿ ಅಲ್ಲ, ಐ ಡೋಂಟ್ ಲೈಕ್ ಇಟ್. ಅವಿ ನಾನು ಹೇಳ, ಒಬ್ರನ್ನ ಇಷ್ಟಪಡೋದಿಕ್ಕೆ ಒಂದ್ ರೈಟ್ ಇನ್ಸಿಡೆಂಟ್ ಸಾಕು. ಲೈಕ್ ಯೆಸ್ಟರ್ಡೇ, ಬಿಡೋ ಕೂಡ ಬೇಕಾಗಿರೋದು ಒಂದೇ. ಲೈಕ್ ಟುಡೇ
ಊರವ್ರ ಕಣ್ಣು ಎಲ್ರ ಕಣ್ಣು ಹಾಳಾಗ್ ಹೋಗ್ಲಿ. ಬಲರಾಮ್ ಗೌಡ ಆ ವೀರರಾಘವಗೌಡನ್ ಕತೆ ಏನ್ ಮಾಡ್ದೆ? ಜನನ ಕಳ್ಸಿವನಪ್ಪಯ್ಯ. ಯಾವ್ದ್ರಲ್ಲಿ ಕಳ್ಸಿದೆಯಲ್ಲ? ನಮ್ ಕಾರ್ನಾಗೆ ಕಳ್ಸಿವನಪ್ಪಯ್ಯ. ಯಾವ ನಂಬರ್ದು? 2222 ಅಲ್ಲಿ 4-2 ಅಪ್ಪಯ್ಯ. 4-2 ಯಾವ ಮನ್ಷನ್ ಕಳ್ಸಿದ್ಯಾ? ಮೊನ್ನೆ ಹೇಳಿದ್ರಲ್ಲ ಪೇರ ಬಾಸ ಅವ್ರನ್ನೆಲ್ಲ. ಏನ್ ಹಿಂಗ್ ಹೇಳಿತೈತೆ? ಆ ಪೇರ್ ನಟ್ಟಿ ಫೋನ್ ಮಾಡ. ಆಯ್ತಪ್ಪಯ್ಯ. ಹಲೋ. ಹಾ ಅಪ್ಪಯ್ಯ. ಏನವ್ವ ನಿನ್ ಗಂಡ ಮನೇಲಿ ಅವನ? ಇಲ್ಲ ಯಜಮಾನ್ರೆ, ನೀವ್ ಯಾಳಿರೋ ಕೆಲ್ಸದ ಮೇಲೆ ಬೆಂಗ್ಳೂರ್ಗ್ ಹೋಗವ್ರೆ. ಏನಾರು ಆಯ್ತೆ? ಬರ್ತಾನ್ ಬಿಡವ, ಅವನ್ಗೆ ಏನು ಆಯ್ಕಿಲ್ಲ ಕಣ. ಬಲರಾಮ ಅವನ್ ಕಿತ್ತ ಹುಸೇನ್ ಅಟ್ಟಿ ಫೋನ್ ಹಾಕ ನೋಡಮ್ಮ. ಫೋನ್ ಸ್ವಿಚ್ ಆಫ್ ಬತ್ತಾಯ್ತಪ್ಪಯ್ಯ. ಕಾಯಿಸಿದ ಕಬ್ಬಿಣ ಗಂಟ್ಲಕ್ ಚುಚ್ಚಿದ್ರೆ ಹೆಂಗಿರ್ತದೆ ಗೊತ್ತಾ? ಆಸಿಡ್ ಕಾರ್ ಪುಡಿ ಹಾಕಿ ಮೊಕ್ಕಾಚದ್ರೆ ಹೆಂಗಿರ್ತದೆ ಗೊತ್ತಾ? ದೀರ್ಘಾಳಿ ಮಣ್ಣು ಕಿವಿ ಒಡಗೋದ್ರೆ ಹೆಂಗಿರ್ತದೆ ಗೊತ್ತಾ? ಅವನ ಕತ್ತಿಯಿಂದ ಚುಚ್ಚಿದಾಗ ನನ್ಗೆ ಹಂಗೆ ಆಗಿದ್ದು. ನೀನ್ ತಲೆ ಕೆಡ್ಸ್ಕೊಂಡು ಕುಂತಿದ್ರೆ ನೀನ್ ಆರಾಮ ಫೋನ್ ಇತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಹೋಟ್ಲಲ್ಲಿ ಉಪ್ಪುಕಾರ ತಿನ್ನಕ್ಕಿಲ್ವಾ? ನನ್ನ ಹೆಂಡ್ರಿ ಎದೆಯಲ್ಲಿ ಕೊಡ್ಸಿಲ್ವಾ? ನಂಗೆ ಹುಡ್ದವನ ಇಲ್ಲಿ ಇವನ್ ತಲೆ ಮೆರೆಸ್ಕೊಂಡವನೆ ಅಂದ್ರೆ ಅವನು ಸಾರ್ತವನೆ ಅಂತ. ನಾನೇ ಹೋಯ್ತೀನಿ ಅಪ್ಪಯ್ಯ. ನನ್ನ ಕೈಯಲ್ಲಿ ಅವನ್ ಸಾಯಿಸಕ್ಕಾಗಿಲ್ಲ ಅಂದ್ರೆ ನನ್ನ ಕತ್ತಿಗೆ ಅವನ ರಕ್ತದ ರುಚಿ ತೋರಿಸ್ಕೊಂಡ್ಬರ್ತೀನಿ. ಇರ್ಬೇಕು ಅಷ್ಟೇ. ಬೇಡಪ್ಪಯ್ಯ, ನೀನೇ ಹೋಗ್ತೀನಿ. ನಾನೇ ಹೋಗ್ತೀನಪ್ಪಯ್ಯ. ನಾನೇ ಹೋಯ್ತೀನಿ. ನಾನು ಹೋಯ್ತೀನಿ. ಹೋಯ್ತೀನಿ. ಹೋಗಿ ಸಿಕ್ಕೋ ಗಂಟ ಹುಡುಕ್ತೀನಿ. ಹುಡುಕ್ ಬಿಟ್ಟು ಸಿಕ್ಕಿದ ತಕ್ಷಣ ಸಾಯಿಸ್ತೀರಿ. ಬೇಡ ಸರ್, ಬಸಪ್ಪ ಗೌಡ ನೀವು ಎಲ್ಲಿದ್ದೀರಾ ಅಂತ ಗೊತ್ತಾದ್ಮೇಲೆ ನೀವು ಈ ಊರಲ್ಲಿ ಇರಬಾರ್ದು, ಹೊರಟು ಬಿಡಿ. ನಾ ಹೋದ್ರೆ ಬಸಪ್ಪ ಗೌಡನ ತಡೆಯಕ್ಕಾಗಲ್ಲ. ಇವತ್ತು ಸ್ಕೂಲ್ ವರ್ಗ್ ಬಂದ್ರು, ನಾಳೆ ಮನೆಗೆ ಬರ್ತಾರೆ. ನೀವು ಈ ಮನೇಲಿರೋರ್ ಬಗ್ಗೆ ಯೋಚಿಸ್ತಿದ್ದೀರಾ? ನಾನು ಆ ಮನೆಯವ್ರ ಬಗ್ಗೆ ಟೆನ್ಷನ್ ತಗೋತಾ ಇದ್ದೀನಿ. ಅವ್ರದ್ದೇನಿದೆ ನಿಲಾಂಬರಿ, ಮ್ಯಾಕ್ಸಿಮಮ್ ತಪ್ಪಿಸ್ಕೊಳಕ್ ನೋಡ್ತಾರೆ, ಸಾಯಿಸ್ಬಿಡ್ತೀನಿ. ಆದ್ರೆ ಇವರು ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು. ಇವ್ರಿಗೇನಾದ್ರೂ ಆದ್ರೆ ಅದಾದ್ಮೇಲೆ ನಾನು ಎಷ್ಟೇ ಜನರಿಗೆ ಹೊಡೆದ್ರು ಸಾಯಿಸಿದ್ರು ಅನ್ನೋ ಹೋಗಲ್ಲ. ಇಷ್ಟು ದಿನ ಈ ಮನೇಲಿ ಇದ್ದಿದ್ದು ಇಷ್ಟಪಟ್ಟು, ಆದ್ರೆ ಈಗ ಅನಿವಾರ್ಯ. ರಾಘವ ಕಂಗ್ರಾಚುಲೇಷನ್ಸ್, ನೀನು ಇಲ್ಲಿ ಇರೋದೇ ಬೇಡ. ಅಪೋಸಿಟ್ ಪಕ್ಷಕ್ಕೆ ಈಗ ಶಿಕ್ಷೆ ಆಗಿದೆಯಂತೆ, ಜಡ್ಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಹೌದು ಸರ್, ಆ ಲಾಯರ್ ನಮಗೇನ ಸಕದ ಮಾಡಿದ್ರು. ನಾವ್ ಮಾಡಿದ್ರೆ 3 ವರ್ಷ, ಅವ್ರು ಮಾಡಿದಕ್ಕೆ 5 ವರ್ಷ ಒಳಗಾಕಿದ್ರು. ಮತ್ ನೀನ್ ಯಾವಾಗ ಹೊರಡ್ತಿದ್ಯಾ? ನೀವ್ ಹೇಳಿದ್ದಕ್ಕೇನು ಒಪ್ಕೊಳ್ಳಿಲ್ಲ. ನನಗಿಷ್ಟ ಆಗಿದ್ದಕ್ಕೆ ಇದ್ದಿದ್ದು. ನೀವ್ ಹೇಳಿದ ತಕ್ಷಣ ನಾನು ಇಲ್ಲಿಂದ ಹೋಗಲ್ಲ. ನನಗೆ ಯಾವಾಗ ಇಷ್ಟನೋ ಅವಾಗ್ಲೇ ಹೋಗ್ತೀನಿ. ಅರ್ಥ ಆಯ್ತಾ? ಅದು ಅದು ಹೇಳಿದ್ಕೊಂಡೇ ಇರೋದು ಅಂದ್ರೆ ಇದೆ ಮನೆ ನಮ್ದು ಅನ್ಕೊಂಡ್ರೆ ಹೀಗೆ ಇರ್ತಾರೆ. ರಾಘು ನಾಳೆ ಬೆಳಿಗ್ಗೆ ಕಾಫಿಗ್ ಬಂದ್ಬಿಡಪ್ಪ. ನಾಡಿದ್ದು ರಾಘವನ್ನ ಊಟಕ್ಕೆ ಕರೆಯೋಣ. ಯಾಕೆ? ಇವನ್ ಬರ್ತ್ಡೇ ಅಲ್ವಾ. ಇವನು ಬರ್ತ್ ನಾನ್ ಕಾರಣ ಆದ್ರೆ ಅವನಿಗೆ ಬಿರಿಯಾನಿ ಯಾಕೆ ನನಗ ಅರ್ಥ ಆಗ್ತಿಲ್ಲ.
ಮಟನ್ ಬಿರಿಯಾನಿ ಮಾಡ್ತೀನಿ. ರಾಘವನ್ ತುಂಬಾ ಇಷ್ಟ. ಹೇ, ದಟ್ಸ್ ಎ ಗುಡ್ ಚಾಯ್ಸ್. ಮಟನ್ ಪೋರ್ಕ್ ಬೀಫ್ ತಿನ್ಸಿ ಅವನು ಕೊಬ್ ಜಾಸ್ತಿ ಆಗಿ ನನ್ನ ತಲೆ ಮೇಲೆ ಕೂರ್ತಾನೆ. ಯಾಕಪ್ಪ ನೀನ್ ಮಾತಾಡುವಾಗ ಮಷೀನ್ ಕಿತ್ ಹಾಕ್ತೆ? ನಮ್ಮಿಬ್ರನ್ ಬಿಟ್ರೆ ಇವ್ರೆಲ್ರಿಗೂ ರಾಘವ ಬೇಕಲ್ಲಮ್ಮ, ಅದಕ್ಕೆ. ರಾಘವ ಬೇಡ ನಮ್ಗೆ. ಬೇಡಮ್ಮ, ಖಂಡಿತ ಬೇಡ. ಬೇಡ ಬೇಡ ಬೇಡ. ನಾನ್ ಕಾಲೇಜ್ಗೆ ಒಬ್ಳೆ ಹೋಗ್ತೀನಿ. ನೀನೊಬ್ಳೇನೇನಮ್ಮ, ಹೋಗು. ಯಾರ ಅಡ್ಡ ಪಡಿಸ್ತಾರೋ ನಾನ್ ನೋಡ್ತೀನಿ. ಅವನಿಗೆ ಕೊಬ್ಬು ಅಪ್ಪ? ಮಾಮೂಲ್ ಕೊಬ್ಬಲ್ಲಮ್ಮ, ಅಬ್ನಾರ್ಮಲ್ ಕೊಬ್ಬು. ಹೌದು, ಈ ಚಿಕ್ಕದಲ್ಲಿ ಡ್ರಾಪ್ ಮಾಡಕ್ ಹೋಗಿದ್ದಾಳೆ. ಅವನ ಚೆನ್ನಾಗಿದ್ಯಮ್ಮ? ಅವನು ದಿನ ನಿನ್ನ ಕಾಲೇಜಿಗೆ ಬಿಡ್ತಾನೆ, ಇವಳು ಅವನನ್ನ ಗ್ಯಾರೇಜಿಗೆ ಬಿಡ್ತಾಳೆ. ಅದಕ್ಕೆ ಈ ಬೆಕ್ಕ ಗಡ್ದ ಒಂದು ಸಪೋರ್ಟ್. ಇಲ್ಲೊಬ್ಬ ಅಪ್ಪ ಇದ್ದಾನೆ, ಅವನಿಗೊಂದ್ ಮಾತು ಹೇಳಿ ಸಾಯ್ಬೇಕು. ಒಂದು ತಿಳುವಳಿಕೆ, ಒಂದು ಪದ್ಧತಿ. ಯಾವಾಗಿಂದ ಕೇಳಿಸ್ಕೊಂಡೆ? ನಾರಪ್ಪ ಗೌಡನ ಮಗ ಇಲ್ಲಿಗ ಕರ್ಕೊಂಬನಿ. ಓಕೆ ಸರ್. ಸರ್ ಕರೀತಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ಲ? ನೋ ನೋ ನೋ, ದಿಸ್ ಒನ್, ದ ನೆಕ್ಸ್ಟ್ ಒನ್. ಐ ಥಿಂಕ್ ದಿ ಅದರ್ ಒನ್ ಇಸ್ ಮೋರ್ ಬ್ಯೂಟಿಫುಲ್. ಅಂಡ್ ದೆನ್ ಯು ನೋ ವೆನ್ ಐ ವೇ ದಟ್ ವಿತ್ ಪ್ರತೀಕ್. ಪ್ರತೀಕ್ ಹೇಳಿ ಇವ್ರೆ, ಹೌ ಕ್ಯಾನ್ ಐ ಹೆಲ್ಪ್ ಯು? ಬಲರಾಮ್ ಜೊತೆ ಮೀಟಿಂಗ್ ಇಡಿ. ಈ ಜಗಳಕ್ಕೆ ಒಂದ್ ಸೊಲ್ಯೂಷನ್ ಬೇಕು. ನಮ್ಮ ಊರಿಗೆ ಶಾಂತಿ ಸಿಗ್ಬೇಕು. ಎಕ್ಸ್ಕ್ಯೂಸ್ ಮೀ, ಹ್ಯಾವ್ ಯು ಸೀನ್ ಅ ಸ್ಮಾಲ್ ಬಾಯ್? ಹೀಸ್ ಇನ್ ಅ ಸ್ಕೂಲ್ ಯೂನಿಫಾರ್ಮ್. ಶಾಂತಿ, ಊರಲ್ಲಿ ಟೀನ ಸಾಸರಲ್ಲಿ ಕುಡಿತಾರೆ, ಕೆಲವು ಕಡೆ ಗ್ಲಾಸ್ ಅಲ್ಲಿ ಕುಡಿತಾರೆ, ನಮ್ ಕಡೆ ಎಲ್ಲ ಕಪ್ ಅಲ್ಲಿ ಕುಡಿತೀವಿ. ಆದ್ರೆ ಸಾಸರ ಜೊತೆಗೆ ತರ್ತಾರೆ. ನಿಮ್ಮೂರಲ್ಲೂ ಶಾಂತಿ ಪರಿಸ್ಥಿತಿ ಹೀಗೇನೆ. ಬೇಕು ಅಂದವ್ರಿಗೆ ಸಿಗಲ್ಲ, ಸಿಕ್ಕವ್ರಿಗೆ ಬಳಸಕ್ ಗೊತ್ತಿಲ್ಲ. ಕಾಲ್ ರಾಘವ. ಮೂವತ್ತು ವರ್ಷದಿಂದ ನಿಮ್ಮ ಊರಲ್ಲಿ ನಾನೇ ಪೊಲಿಟಿಕಲ್ ಇನ್ಚಾರ್ಜ್. ನಾನೆಷ್ಟು ವರ್ಷದಿಂದ ಈ ಸೋಕಾಲ್ ಶಾಂತಿಗೋಸ್ಕರ ಟ್ರೈ ಮಾಡಿದ್ದೀನಿ. ನಮ್ ಮುಂದೆ ಶೇಕ್ ಹ್ಯಾಂಡ್ ಮಾಡ್ತಾರೆ, ಹೊರಗೆ ಹೋಗಿ ಬಾಂಬ್ ಹಾಕ್ತಾರೆ. ನೋಡಿ ರಾಘವ್ ಗೌಡ್ರೆ, ವೈಲೆನ್ಸ್ ನಿಮ್ಮ ಡಿಎನ್ಎ ನಲ್ಲೇ ಇದೆ, ಅದು ಬದಲಾಗಲ್ಲ. ಪರವಾಗಿಲ್ಲ, ಪರವಾಗಿಲ್ಲ, ಮಾತಾಡಿ ಪ್ಲೀಸ್. ಸಾರಿ ಸರ್. ಹಲೋ. ಹಲೋ, ಯಾಕಿಷ್ಟೊತ್ತಿನ ಫೋನ್ ತೆಗಿತಿಲ್ಲ ನೀನು? ನಾನು ಸಣ್ಣ ಮೀಟಿಂಗ್ ಅಲ್ಲಿ ಇದ್ದೀನಿ, ಹೇಳು. ತಮ್ಮನ್ಗೆ ಸ್ಕೂಲ್ ಯೂನಿಫಾರ್ಮ್ ಕೊಟ್ಕೊಳ್ಳೋದಕ್ಕೆ ಮಾಲಕ್ ಬಂದಿದ್ವಿ, ಅವನ್ ಕಾಣಿಸ್ತಿಲ್ಲ. ಅಕ್ಕ, ಅಕ್ಕ, ಅವಳು ಹೊರಗೆ ತಗೋ. ಸುಮ್ಮನೆ ಇರಿ ನೀನು. ಸುಮ್ಮನೆ ಕೂತ್ಕೊಳ್ಳಮ್ಮಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ನಡೀಲ ಅರವಿಂದ. ಆದಷ್ಟು ಬೇಗ ನೀವು ಬಿಡ್ಬೇಕು. ಹೇಳಿಲ್ಲ ಏನಾಗಿದೆ ಅಂತ ನನಗ್ ಗೊತ್ತು. ನೀನೇನು ಮಾತಾಡ್ಬೇಡ, ನನ್ ಮಾತು ಕೇಳು. ನಿನ್ ಪಕ್ಕದಲ್ಲಿರೋನಿಗೆ ಕೈ ಇಲ್ವಾ? ಇಲ್ಲಾಂದ್ರೆ ಹೂ ಅನ್ನು. ಬಸಪ್ಪ ಗೌಡ, ಹೋಗಿ ಸರ್, ಹೋಗಿ ವಿಚಾರಿಸ್ಕೊಳ್ಳಿ. ನಿಮಗ್ ಗೊತ್ತಿರೋ ತಾನೆ, ಮಿಕ್ಕಿರೋರನ್ನ ನಾವು ಬ್ಯಾಲೆನ್ಸ್ ಮಾಡ್ತೀವಿ, ನಮಗೂ ಅದೇ ಬೇಕಾನೆ. ಇನ್ನೊಂಟಿ ಹೇಳಿ ಸರ್. ಅವಿ, ನಾನು ಹೇಳದ್ ಸರಿಯಾಗಿ ಕೇಳಿಸ್ಕೊ. ನಾನ್ ಸಿಟಿಯಿಂದ ಈ ಕಡೆ ಇದೀನಿ, ನೀನ್ ಆ ಕಡೆ ಇದೀಯಾ. ನಾನು ಅಲ್ಲಿಗೆ ಬಂದು ಕಾರ್ ಚೇಸ್ ಮಾಡಿ ನಿನ್ನ ಕಾಪಾಡಕ್ ಆಗಲ್ಲ, ಯಾಕೆ ಅಂದ್ರೆ ಅದು ಸುಳ್ಳು. ನೀನೀಗ ಡೇಂಜರ್ ಅಲ್ಲಿ ಇದೀಯಾ, ಇದೇ ನಿಜ. ನಿನ್ನ ಹೆದರ್ಸ್ಬಹುದು, ಹೊಡಿಬಹುದು, ಸಾಯಿಸ್ಬಿಡ್ಬಹುದು. ಅದೇ ಆದ್ರೆ ಸಾಯೋವರೆಗೂ ನಿನ್ಗೋಸ್ಕರ ಅಳ್ತಾ ಇರ್ತೇನೆ. ಅರ್ಥಿಂದ ಅಳದಕ್ಕೋಸ್ಕರ ನಾದ್ರೂ ಬದುಕ್ತೀನಿ. ಸ್ಪೀಕರ್ ಆನ್ ಮಾಡು. ಈ ಹುಡುಗಿ ಫೋನಲ್ಲಿ ಮಾತಾಡ್ತಾಳೆ. ಕೊಡೆ. ನೀವು ಯಾರೋ ಏನೋ ಅಂತ ನಂಗ್ ಗೊತ್ತಿಲ್ಲ, ಕಂಡು ಹಿಡಿತೀನಿ. ಅದೇನ್ ದೊಡ್ಡ ವಿಷಯ ಅಲ್ಲ. ನೀವು ಎತ್ಕೊಂಡು ಹೋಗಿರೋರು ನನಗ್ ಬೇಕಾಗಿರೋರು.
ಇವತ್ತು ಅವರಿಗೆ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ನಾಳೆ ನಂದು. ಇಲ್ಲಿವರೆಗೂ ಒಬ್ಬ ಗಂಡ್ಸು ಹೆಂಗಸಿನ ಮೇಲೆ ಬಿದ್ದಿರೋದ್ ನೋಡಿದಿರಾ? ಆದ್ರೆ ಇನ್ಮೇಲೆ ಒಬ್ಬ ಗಂಡ್ಸು ಗಂಡ್ಸ್ ಮೇಲೆ ಬಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತಿಂದ ನಿಮ್ಮ ಊರಲ್ಲಿ ಯಾವ್ದೇ ಮರದಲ್ಲಾದ್ರೂ ಎಲೆ ಬಿದ್ರು, ಯಾವ ಕೊಟ್ಟಿಗೆಯಲ್ಲಿ ಹಸು ಕೂಗಿದ್ರು, ಯಾವ ಹಕ್ಕಿ ಶಬ್ದ ಕೇಳಿಸಿದ್ರು, ಅದು ಈ ಮಹಾನಂದಿ ವೀರ ರಾಘವ ಗೌಡನ ಕರ್ಜನೆಯಾಗಿರುತ್ತೆ. ನೆನ್ಪಲ್ಲಿಟ್ಕೊಳ್ಳಿ, ನಿಮ್ಮಲ್ಲಿ ಯಾರಾದ್ರೂ ಒಬ್ಬ ನನ್ನ ಬಿಟ್ಬಿಡಿ ಅಂತ ಕಾಲ್ ಹಿಡ್ಕೊಳ್ಳೋವರೆಗೂ ಚಿತ್ರಹಿಂಸೆಯಿಂದ ಹೊಡಿತಾನೆ ಇರ್ತೀನಿ. ಈ ಕ್ಷಣದಿಂದಲೇ ನೀವು ಹೆದರ್ಕೊಳ್ಳೋದು ಸಾವು, ನಿಮ್ಮನ್ನ ಬೆನ್ನ ಹತ್ತೋದು ಸಾವು, ಕೊನೆವರೆಗೂ ನೀವು ಕೋರ್ಕೊಳ್ಳೋದು ಕೂಡ ಸಾವೇ. ಸಾವ್ಗೆ ದನಿ ಅಂತಿದ್ರೆ ಹಿಂಗೇನೆ ಅಂತೀಯ? ಧ್ವನಿ ಗುರುತು ಸಿಗ್ತಾ? ಪಕ್ಕದಲ್ಲಿರೋ ಹುಡುಗನ್ನ ಚುಚ್ಚಿಬಿಟ್ಟು ಹೋಗ್ತೀನಿ ಅಂದ್ರೆ ಹೋಗು. ನೀನು ಊರ್ ಸೇರೋದಕ್ಕೂ ಮುಂಚೆ ನಾನ್ ನಿನ್ನ ಬಂದು ಸಾಯಿಸ್ತೀನಿ. ಹೈದರಾಬಾದ್ ನನಗೂ ಹತ್ರ ಆಗತ್ತೆ, ಅಲ್ಲಿಗೆ ಹೋಗಿ ಓದ್ತಾ ಇರೋ ನಿನ್ನ ಮಗನ್ನ ಕತ್ತರಿಸ್ತೀನಿ. ನಿನ್ ಮಗ ಸತ್ತೋಗಿರೋ ವಿಷಯನ ಕೇಳ್ಬಿಟ್ಟು ನಿನಗಳಕ್ಕೆ ಟೈಮ್ ಕೂಡ ಕೊಡಲ್ಲ ಬಲರಾಮ್ ಗೌಡ. ಆಕಾಶದಲ್ಲಿ ಕಪ್ಪು ಮೋಡ ಮುಚ್ಚದಂಗೆ ವರ್ಗೆನ ಹಳ್ಳಿನ ಮುಚ್ಚು ಬಿಡ್ತೀರಿ. ಬೇಡ, ಈ ಯುದ್ಧನೇ ಆಗ್ಬಾರ್ದು ಅಂದ್ರೆ ಆ ಹುಡುಗನ್ನ ಬಿಟ್ಟು ಹೊಟ್ಟೋಗ್ಬಿಡು. ನಿನಗೆ ಶಾಂತಿ ಅಂದ್ರೆ ಏನಂತ ತೋರಿಸ್ತೀನಿ, ನಿನಗೂ ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿ ತೋರಿಸ್ತೀನಿ. ಅವಿ, ನೀವಿಬ್ರು ಅಲ್ಲೇರಿ, ಬರ್ತಾ ಇದ್ದೀನಿ. ಮಾತಾಡಿದ್ರೆ ನಮ್ಮೋರೇ ಅಲ್ಲ ಸರ್, ಶತ್ರುಗಳು ಕೇಳಿಸ್ಕೋತಾರೆ. ನೀವೇ ನೋಡಿದ್ರಿ, ವೈಲೆನ್ಸ್ ಅನ್ನೋದು ನಮ್ ಡಿಎನ್ಎ ಅಲ್ಲ, ನಮಗೆ ಅನಿವಾರ್ಯತೆಯಿಂದ ಬಂದಿರೋ ಪರಿಸ್ಥಿತಿ. ಸರ್, 100 ಅಡಿವರೆಗೂ ನೀರು ಸಿಗುತ್ತೆ ಅಂತ ಹೇಳಿ 99 ಅಡಿವರೆಗೂ ಅಗದು ನಿಲ್ಸೋರಿಗೆ ಏನಂತಾರೆ? ನಿಮ್ಮಿಷ್ಟಕ್ಕೆ ಬಿಡ್ತಾ ಇದ್ದೀನಿ. ಈ ಒಬ್ಬ 100 ಅಡಿಗೆ ಸಮಾನ ಸರ್, ಅಗದ್ ನೋಡಿ. ಹೇಳ್ತಿದ್ರು ಹಾಗೆ ಹೋಗ್ತಿದ್ಯಾ? ಹೊಡಿತಿದ್ಯಾ? ನಿಮ್ಮನ್ನ ಹೊಡಿಯಕ್ಕಾಗಲ್ವಲ್ಲ. ಹೊರಗಡೆ ಆಫೀಸ್ ಮಾಡಿದ್ರೆ 1,000 ರೂಪಾಯಿ ಖರ್ಚಾಗುತ್ತೆ ಅಂತ ಯೋಚನೆ ಮಾಡಿ ಮನೆಯಲ್ಲೇ ಆಫೀಸ್ ಮಾಡಿದೀನಲ್ಲ, ಅದು ನನ್ ತಪ್ಪು. ಹೌದು, ನಮ್ಮನ್ನ ಕಾಪಾಡೋದಕ್ಕೆ ನಿನ್ನನ್ ಕರೆಸಿದ್ರೆ ಈಗ ನಿನ್ನಿಂದನೇ ಓಡೋಗೋ ಪರಿಸ್ಥಿತಿ ನಮಗ್ ಬಂದಿದೆ. ಹೋಗು ಒಳಗೆ ಹೋಗು. ರಾಘವ, ನೀನು ಬರ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ, ಹೋಗು ಅನ್ನೋದಕ್ಕೆ ಏನ್ ಮಾಡ್ಬೇಕು ಹೇಳು ಪ್ಲೀಸ್. ನಿನ್ನೆ ಹೋಗ್ತೀನಿ ಸರ್.
ಅಲ್ಲಿ ಒಳಗಡೆ ನನಗೆ ಸಂಬಂಧಿಸಿರುವ ಒಂದು ಮುಖ್ಯವಾದ ವಸ್ತು ಇದೆ. ಇವಾಗ ನೋಡೋದಕ್ಕೆ ಹೋಗ್ತಿದ್ದೀನಿ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ. ಮೊದಲನೇ ಸರಿ ನಿನ್ನ ಮೀಟ್ ಮಾಡಿದಾಗ ನಾನು ಎಲ್ಲ ಸಮಸ್ಯೆಗೂ ನೀನೇ ಸೊಲ್ಯೂಷನ್ ಅಂತ ಅನ್ಕೊಂಡಿದ್ದೆ. ಪ್ರಾಸೆಸ್ ಅಲ್ಲೆಲ್ಲೋ ಆ ಸೊಲ್ಯೂಷನ್ ನೀನೇ ಅಂತ ನಂಬೋದಕ್ಕೆ ಶುರು ಮಾಡಿದೆ. ತಪ್ಪು. ಹಾಗೇನೆ ನೀನು ಒಂದು ಹುಡುಗಿ ಹುಡುಗನ ಹಾಗೆ ಮಾಡಬೇಕಾದ್ರೆ ಹುಡುಗಿ ಹುಡುಗದ ಭುಜದ ಮೇಲೆ ಮಲ್ಕೊಂಡು ಇಡೀ ಪ್ರಪಂಚನೇ ತೋರಿಸ್ತಾನೆ ಅಂತ ಹೇಳಿದೆ. ಅದು ಕೂಡ ತಪ್ಪೆ ಅವಿ. ಯಾಕೆ ಅಂದ್ರೆ ಪ್ರತಿಯೊಬ್ಬ ಹುಡುಗನು ಪ್ರಪಂಚನ ಗೆಲ್ತೀನಿ ಅಂತ ಹೊರಡ್ತಾನೆ. ನನ್ನ ಹಾಗೆ ಅವನ ಹೋಗೋದಾರಿಲಿ ನಿನ್ನಂತ ಹುಡುಗಿ ಸಿಗ್ತಾಳೆ. ಈ ಹುಡುಗಿನ ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಿಗಲ್ವೇನೋ ಅನ್ನೋ ಭಯದಲ್ಲಿ ಮೊದಲು ಇದು, ಆಮೇಲೆ ಮಿಕ್ಕಿದ್ದನ್ನು ನೋಡ್ತಾನೆ. ಆದ್ರೆ ನೀವು ನನ್ನ ಗೆದ್ಮೇಲೆ ಮತ್ತೆ ಪ್ರಪಂಚನ ಯಾಕೆ ಗೆಲ್ಬೇಕು ಅಂತ ಹೇಳ್ತೀಯ. ಆದ್ರೆ ನಾನು ಹಾಗೆ ಮಾಡಲ್ಲ. ನಾನು ಯುದ್ಧ ಗೆದ್ದ ಮೇಲೆ ನಿನ್ನ ಹತ್ರಕ್ಕೆ ಬರ್ತೀನಿ. ಆವತ್ತು ನಿನ್ನ ತಪ್ಕೊಳಕ್ ಬರುವಾಗ ಒಂದು ಕ್ಷಣದ ಮುಂಚೆ ನಾನು ಕಣ್ಮುಚ್ತೀನಿ ಅಂತ ಒಬ್ಬ ಹುಡುಗನ ಪರಿಚಯ ಮಾಡಿಸ್ತೀನಿ. ನೀವ್ ಹುಡುಗರು ಹುಡುಗಿಯರನ್ನ ಖುಷಿಯಾಗಿಡ್ಬೇಕು ಅಂತ ದುಡ್ಡನ್ನ ಸಂಪಾದನೆ ಮಾಡಿದ್ರೆ ಸಾಕು, ಜುವೆಲ್ರಿ ಕೊಡ್ಸಿದ್ರೆ ಸಾಕು, ಕಂಫರ್ಟ್ಸ್ ಕೊಟ್ರೆ ಸಾಕು ಅನ್ಕೋತೀರಾ? ಅದ್ ಯಾವ್ದು ಬೇಡ ರಾಘವ, ಟೈಮ್ ಕೊಡಿ ಸಾಕು. ನಮ್ಮಪ್ಪ ಕೂಡ ಅಮ್ಮನಿಗೆ ಟೈಮ್ ಕೊಟ್ಟಿಲ್ಲ. 25 ವರ್ಷ ಹೊಸಲ ಹತ್ರನೆ ಕೂತ್ಕೊಂಡು ನನ್ನ ತಲೆ ಮಡಿಲಲ್ಲಿಟ್ಟು ಹಾಡ್ ಹಾಡ್ತಾನೆ ಅವ್ರಿಗೋಸ್ಕರ ಎಷ್ಟೋ ರಾತ್ರಿ ನಿದ್ದೆಗೆಟ್ಟಿದ್ರು. ಅದು ನಾನು ಲಾಲಿ ಹಾಡ ಅನ್ಕೊಂಡೆ. ಇವಾಗ ಗೊತ್ತಾಯ್ತು ಅವಳ ಅಪ್ಪಂಗೋಸ್ಕರ ಪಡ್ತಾ ಇದ್ದಿದ್ ವೇದನೆ ಅಂತ. ನಾನ್ ಕೃಷ್ಣಮೂರ್ತಿ, ವಿತ್ ಗ್ರೇಟ್ ಡಿಫಿಕಲ್ಟಿ ಬಲರಾಮನ್ನ ಒಪ್ಪಿಸಿದೀನಿ. ನಿಮ್ ಪಾರ್ಟಿ ಸುದರ್ಶನ್ ಅವರು ಬರ್ತಾ ಇದಾರೆ. So, the meeting is on. Thank you, sir. Raghav Gowda, avare neevu helida aa ond adinu bidlila nanu nodana. Aa ondra pakka 2-0 barutta athwa 1-0 barutta? Best of luck. Yuddhan get bartini antane hege Arvindan kinta innu dodda gelavu yavudide avanige? Oy, ಅವನ್ ಪ್ರಾಬ್ಲಮ್ ಏನು ಅಂತ ಹೇಳದೇನೆ ಇವಳ ಜೊತೆ ಜಗಳ ಮಾಡ್ಕೊಂಡು ಹೋಗ್ಬಿಟ್ರೆ ಬಿಟ್ ಬಿಡ್ತೀವಾ? ನಾನ್ ತುಂಬಾ ಸಾಫ್ಟ್ ಅಂತ ನೀವ್ ಗ್ಯಾರೇಜ್ ಗೆ ಬಂದ್ ಕೇಳ್ತಾ ಇದೀರಾ? ಅವನ್ ರಾಘವ ಆಗಿರೋದಕ್ಕೆ ನಾನು ಅವನ ಕೂರಿಸ್ಕೊಂಡು ಹೀಗೆ ಕೇಳ್ದೆ ಅವನ ಹತ್ರ. ನಿನ್ ಕೈ ಹತ್ತಿದ್ರೆ ಎಷ್ಟೋ ಜನ ನಿಂತ್ಕೋತಾರೆ, ಅದ್ರಲ್ಲ ಹುಡುಗಿ ನಿನ್ಗೆ ಕೈ ತೋರಿಸಿ ಮಾತಾಡ್ತಿದ್ದಾಳೆ, ಅವಳ ಹತ್ರ ಅಷ್ಟೊಂದು ಮಾತಾಡಿಸ್ಕೊಳ್ಳೋದಕ್ಕೆ ನಿನ್ ಏನಾಗಿದೆ? ಯಾತಕ್ಕೆ ಡೈಲಿ ಕಾಲೇಜ್ಗೆ ಲೆಫ್ಟ್ಗೆ ಹೋಗೋಳು, ಅವತ್ತು ರೈಟ್ಗೆ ಹೋದ್ಲು. ಅವತ್ತು ನಮ್ಮ ಊರವ್ರನ್ನೆಲ್ಲ ನೋಡ್ದೆ. ನಾನ್ ನೋಡದೆ ಹೋಗಿದ್ದಿದ್ರೆ ಅವ್ರು ಏನೇನು ಅನಾಹುತ ಮಾಡ್ತಿದ್ರು ಅಂತ ಯೋಚನೆ ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಅವಳ ತಮ್ಮನಿಗೆ ಕತೆ ಹೇಳದ್ಮೇಲೆ ಬಸಪ್ಪಗೌಡ ಬದುಕಿರೋದು ಗೊತ್ತಾಯ್ತು. ಅದಕ್ಕೆ ಶಾಂತಿಗೋಸ್ಕರ ನಾವು ಕನ್ವಿನ್ಸ್ ಮಾಡ್ಬೇಕಾಗಿರೋದು ಅಪೋಸಿಷನ್ ಅಲ್ಲಿ ಯಾರು ಇರ್ತಾರೆ ಅಂತ ಅವಳು ಹೇಳದ್ಮೇಲೆ ಅಪೋಸಿಷನ್ ಪಾರ್ಟಿ ಲೀಡರ್ನ ಮೀಟ್ ಮಾಡಿ ಮಾತಾಡ್ದೆ. ಅದು ಕೂಡ
ಬಸ್ಸಪ್ಪಗೌಡ ಜನರನ್ನ ನಾವು ಕೂಡ ಹಾಕಿದ ಮನೆನೂ ಕೂಡ ಅವ್ರ ಅಪ್ಪನ ಕ್ಲೈಂಟ್ಸ್ದೇ. ಇನ್ನು ಏನಕ್ಕೆ ಅಂತ ಕೇಳ್ತೀಯ? ಅವಳು ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಗಿದೆ, ಕೆಟ್ಟದ್ದೇನೇ ಆಗಿದ್ರು ನನ್ನಿಂದನೇ ನೀಲಾಂಬರಿ, ನನ್ನಿಂದನೇ ತಾನೆ ಅವಳು ಕಿಡ್ನಾಪ್ ಆಗಿದ್ದು. ಒಂದು ಕಷ್ಟದಲ್ಲಿರೋ ಹುಡುಗಿನ ಕಾಪಾಡಿದ್ರೆ ಆ ಹುಡುಗನ್ಗೆ ಹೈ ಲೆವೆಲ್ ಬರುತ್ತೆ, ಅದೇ ನಾವೇ ಕಷ್ಟ ಕೊಟ್ಟು ಅವರಿಗೆ ನುಗ್ಗಿ ಕಾಪಾಡಿದ್ರೆ ಅಸಹ್ಯ ಬರುತ್ತೆ. ನಾನೆಲ್ಲಿದ್ರೆ ನಿನಗೂ ರಿಸ್ಕ್ ನೀಲಾಂಬರಿ. ಆದ್ರೂ ಈ ಗಂಡಸ್ರೇನೆ ನಮ್ಮನ್ ಬಿಟ್ಬಿಟ್ಟು ಮಿಕ್ಕವ್ರ ಎಲ್ಲರ ಜೊತೆ ಡಿಸ್ಕಸ್ ಮಾಡ್ತಾರೆ, ನಮ್ಗೇನ್ ಬರಲ್ಲ ಅಂತನ ಗೊತ್ತಾಗಲ್ಲ ಅಂತನ? ಯಾರ್ ಅಥಾರಿಟಿ ಈ ಫ್ಯಾಕ್ಷನಿಸಂ ಸಬ್ಜೆಕ್ಟ್ ಅಲ್ಲಿ? ಹಾ, ನೀನಾ ನಾನಾ? ಡೌಟ್ ಇಲ್ದೇನೆ ನೀವೇ. ಹೌದು ತಾನೆ? ಒಂದ್ ನಿಮಿಷ, ರಾಘವಂದ್ ಯಾವೂರು? ಡಾಕ್ಯುಮೆಂಟ್ರಿ ಅಂದ್ರೆ ಪಿಕ್ನಿಕ್ ಹೋಗೋ ತರ ಬಟ್ಟೆಗಳನ್ನ ತಗೊಂಡ್ ಬಂದ್ರೆ ಸಾಲದು. ಶೂಟ್ ಮಾಡೋದಕ್ ಕ್ಯಾಮ್ರಾ, ಮಾತಾಡೋದಕ್ ಮೈಕು, ಮಲ್ಕೊಳ್ಳೋದಕ್ ಟೆಂಟು, ತಿನ್ನೋದಕ್ ಬಿಸ್ಕೆಟ್, ಈ ಏರ್ಪಾಟ್ ಎಲ್ಲ ಹೆಂಗೆ? ಓ, ಇದಾದ್ರೂ ತಂದಿದ್ದೀರ, ಸಂತೋಷ. ಪಿನ್ ನಂಬರ್ ಏನು? ನಿನ್ಗೆ ಗೊತ್ತಾಗ್ಬೇಕು. ನಿಂದೆ? ಹಾ ಹಾ. ಇವ್ನ ಯಾರೋ ನಮ್ಗಿಂತ ಫ್ರೀ ಆಗಿರೋ ತರ ಕಾಣ್ತಾನೆ. ಇದ್ರೆ ನಿನ್ ಡಾಕ್ಯುಮೆಂಟ್ರಿ ಇವನಿಂದಾನೆ ಸ್ಟಾರ್ಟ್ ಮಾಡ್ಬೋದಲ್ಲ. ಓಕೆ. ಇಸ್ಪೀಟಲ್ಲಿ ಆಡದಲ್ಲಿ 5 ರೂಪಾಯಿ ಬಾಕಿ ಬಿದ್ದಿದ್ದ ಗಲಾಟೆ ಆಗಿ ಹೊಸಪ್ ಕೊಡ ಒಬ್ಬನ್ ತಲೆಗೆ ಕತ್ತರಿಸಿ ರಾಮಹಳ್ಳಿ ಸ್ಟೇಷನ್ ಮುಂದೆ ತಂದೆಸ್ತ. ಹೆಸರು ಸಿದ್ದೇಗೌಡ. ಓ ರಾಮಹಳ್ಳಿ ತೂಕದ ಮನ್ಸ ನಮ್ಗೆ ಬತ್ತಿಲ್ಲ, ಬಿಕ್ಕಿದ್ ಮಣ್ಣಲ್ಲದೆ ಹೋಗ್ ನೋಡ್ಕೋ. ಅಲ್ಲಿ ಶುರುವಾಯ್ತಿ ಗಲಾಟೆ. ಅದಕ್ಕೆ ಇದನ್ನ 5 ರೂಪಾಯಿ ಫ್ಯಾಕ್ಷನ್ ಅಂತ ಕರೆಯೋದು. ಮತ್ತೆ ರಾಘವ್ ಗೌಡ ಏನ್ ಮಾಡ್ದ? ಅದಂಗಿಲ್ಲಮ್ಮಿ, ಮೊದ್ಲು ಅವರಪ್ಪ ಏನ್ ಮಾಡ್ದ ಕೇಳ್ಕ. ನಮ್ ಬಸಪ್ಪ ಒಬ್ಬನ್ ತಲೆ ತೆಗ್ದಿದ್ರೆ ನೀವಿಬ್ರನ್ ಸಾಯಿಸಿದೀರ, ಮತ್ತೆ ಆಕಿ ಪಂಚಾಯತಿ ತಿಮ್ಮೇಗೌಡ? ಅಪ್ಪಯ್ಯ ಅಪ್ಪಯ್ಯ ನೋಡಪ್ಪಯ್ಯ, ಅವ್ನ ಕಣ್ ನೋಡಪ್ಪಯ್ಯ, ಇಷ್ಟು ಜನ ಸತ್ತಿದ್ರು ಅವ್ನ ಕಣ್ಣಲ್ಲಿ ಒಂಚೂರು ನೋವಿಲ್ಲ ನೋಡಪ್ಪಯ್ಯ. ಏನ್ಲಾ, ನನ್ ಮುಂದೆನೇ ಗ್ರಾಡಿಯ? ನಿನ್ ಬಿಡಪ್ಪಯ್ಯ, ಒಬ್ಬೊಬ್ಬನ್ ತಲೆ ತೆಗ್ಬಿಡ್ತೀನಿ. ಇಲ್ಲ, ನಿಮ್ ವರ್ಗೇನಹಳ್ಳಿಗೆ ಮೊಬ್ಬು ಕವಿತಾ ಇದೆ ಲಕ್ಷ್ಮೀಗೌಡ, ಅದಂತಿಂತ ಮೊಬ್ಬಲ್ಲ ಕಲ ಕರಿ ಮಬ್ಬು. ಹುಷಾರು, ಕೊನೆಗ ದ್ವಾಸದ ಮೇಲೆ ಬಸಪ್ಪಗೌಡ ತಿಮ್ಮೇಗೌಡನ ಸಂತೆ ಮಧ್ಯಾಹ್ನ ಕೊಟ್ಟ. ಮತ್ತೆ ಅವ್ರು ಯಾವ ಕೇಸು ಹಾಕ್ಲಿಲ್ವ? ಕೇಸ ಇಲ್ಲಿ ಯಾವ ಕೇಸ್ ಇದ್ದದು ಮಗ? ಅಮ್ಮನಿಗೆ ಎಲ್ಲಿ ನಿಶೆ ಗೊತ್ತಿಲ್ಲ ಅನ್ಸ್ತದೆ. ಅವ್ರ ಅಪ್ಪ ಏನ ಬಸಪ್ಪ ಕೂಡ ಕೊಂದ್ಬಿಟ್ಟ, ಬದ್ಲಾಗೆ ಬಸಪ್ಪನ ನಾರಪ್ಪ ಕೂಡ ಸಾಯಿಸ್ಬಿಡ್ಲಿಲ್ವಾ? ಇನ್ನೇನು ಮುಯ್ಯಿ ಮುಯ್ಯಿ. ಆಳ್ಬೇಡ್ವೆ, ಈ ರಕ್ತ ಆಡದಲ್ಲಿ ಅವ್ರ ಕೊಚ್ಚಾಕ್ಬೇಕು. ಅವನಲ್ಲಿ ಆ ಕ್ವಾಂಡಾಗಿರೋ ಸುಬ್ಬ ಕರ್ಸಲ್ಲ. ನನ್ನ ಅಪ್ಪ ಏನ್ ಸುಡಕ್ ಮುಂಚೆ ರಾಮವಾಡಿ ಹತ್ಕೋ ಉರಿಬೇಕು. ಈ ನಡುವೆ ಕತ್ತಿ ಶಬ್ದ ತಣ್ಣಗಾಗಿತ್ತು. ನಾರಪ್ಪ ಗೌಡ್ರು ಎಲೆಕ್ಷನ್ ಗೆ ಅಂತ ನಿಂತಿದ್ದಕ್ಕೆ ಅವ್ರನ್ನ ಅವರು ಕೊಂದೇ ಬಿಟ್ರು. ಹಂಗೆಯ ರಾಘಗೌಡ್ರು ಕೈ ಕಟ್ಕೊಂಡು ಕೂರ್ಲಿಲ್ಲ ಕಣವ? ತಿಮ್ಮೇಗೌಡ್ರು ಮೊಮ್ಮಗ ಅಲ್ವಾ, ತಾತನ ಬುದ್ಧಿ ಎಲ್ಲೋದೋದು? ಒಬ್ಬೊಬ್ರು ತಲೆನೂ ಕೊಚ್ಚಾಕ್ಬಿಟ್ರು. ಅವತ್ತು ಅವರಪ್ಪ ಮಾವನ್ ಶವ ಕಾರಲ್ಲಿ ತರಬೇಕಾದ್ರೆ ಊರ್ಗೂರೆ ಕಣ್ಣಲ್ಲಿ ನೀರ್ ಆಗ್ತಾ ಇತ್ತು. ಅದಾದ್ಮೇಲೆ ಏನಾಯ್ತು ಏನೋ ಕಣವ, 6 ತಿಂಗಳಿಂದ ಆ ಮಗ ಕಾಣ್ತಾನೇ ಇಲ್ಲ. ಅವನ್ ಯಾರೋ ರಾಘವ್ ಗೌಡ ಹೋದ ಅಂದ್ರೆ ನೀನ್ ಯಾಕಮ್ಮ ಹೋಗ್ತಾ ಇದ್ಯಾ? ಅವತ್ ನಾನು ಹೇಳಿದ್ ಮಾತ್ಗೆಯ ಚಿಕ್ಕಿಜ್ ಮನ್ರು ಹೊಂಟೋಗಿತ್ತು. ಈ ಜಗಳಗಳು ನಿಲ್ಲೋದಿಲ್ವಾ? ಇಲ್ಲಿ ಯಾರು ಯಾರ ಮಾತು ಕೇಳಲ್ಲ. ಇದೆಲ್ಲ ನಿಲ್ಲಿಸ್ಬೇಕು ಅಂತ ಮೀಟಿಂಗ್ ಇಟ್ಟಿದ್ಕೆ ನಾರಪ್ಪ ಗೌಡ್ರು ದೊಡ್ಡ ಹಳ್ಳಿಯನ್ನ ಅನಂತಪುರ್ ಲಾಡ್ಜ್ ಅಲ್ಲಿ ಸಾಯಿಸ್ಬಿಟ್ರಲ್ಲ. ಅದಕ್ಕೆ ಚಿಕ್ಕಿಜ್ ಮನ್ರು ಒಂದ್ ಪ್ರಯತ್ನ ಪಟ್ರು. 7 ವರ್ಷದ ಮುಂಚೆ ಸಾಂತ್ವಾಗಿರ್ಬೇಕು ಅಂತ ಮನಸ್ಸರನ್ನ ಕಳ್ಸಿದ್ರು. ಆ ಮನಸ್ಸರನ್ನ ಲಾರಿಲ್ ಗುದ್ದಿ ಸಾಯಿಸ್ಬಿಟ್ರು. ಬನ್ನಿ ಮೇಡಮ್, ಇಲ್ಲಿಂದ ಹೋಗೋಣ. ಏನಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಇಲ್ಲಿಂದ ಹೊರಡೋಣ. ಮಾತಾಡ್ತೀನಿ ತಾನೆ. ಏನ್ ಮಾತಾಡ್ತೀರಾ? ಇವತ್ತು ನಮ್ ರಾಘವ್ ಗೌಡ ಅವ್ರ ಜೊತೆ ಬಸಪ್ಪ ಗೌಡ ಅವ್ರ ಮಗನ್ ಮೀಟಿಂಗ್ ಇದೆ. ಯಾವಾಗ? ಇವತ್ತೇನೆ.
ಇವರೇ ಸುಧಾರಿಸ್ತಾರೆ. ಸುದರ್ಶನ್ ಅವರೇ, ಬದುಕೋದ್ರ ಬಗ್ಗೆ ಕನಿಷ್ಠ ಈ ಜನರೇಷನ್ ಅನ್ನ ಇವರಾದ್ರೂ ಹೊಡೆದಾಡೋ ನಿಲ್ಲಿಸ್ಬೇಕಲ್ಲ. ಅವರೇನೋ ಒಂದು ಸ್ಟೆಪ್ ಇಟ್ಟಿದ್ದಾರೆ, ಅದನ್ನ ಎನ್ಕರೇಜ್ ಮಾಡೋದು ಬಿಟ್ಟು ಈ ಮೀಟಿಂಗ್ ಗೆ ಅವಶ್ಯಕತೆ ಇಲ್ಲ ಅಂದ್ರೆ ಹೇಗೆ? ಅದರಲ್ಲಿ ಮೀಟಿಂಗ್ ಬಗ್ಗೆ ಬಸಪ್ಪಗೌಡ ಗೊತ್ತಾ? ಇನ್ನೂ ಗೊತ್ತಿಲ್ಲ, ಆದ್ರೆ ಇವರೇನಾದ್ರೂ ಒಂದು ಅಗ್ರಿಮೆಂಟ್ ಬಂದ್ ನಮ್ದೇನ್ ಅಗ್ರಿಮೆಂಟ್ ಕೃಷ್ಣೇಗೌಡ? ಇವ್ನ್ ನಮ್ಮಪ್ಪ ಏನೇ ಸುಷ್ಟವನೆ, ಇವ್ನ್ ನನ್ ಮಗಿನೇ ಸಾಯಿಸ್ತೀನಿ ಅಂದವನು, ಇವ್ನ್ ಇಲ್ಲ ಒಂದೇ ಎಂಟಿಗೆ ಸಾಯಿಸ್ತೀನಿ, ಜೈಲಿಗೆ ಹೋಯ್ತೀನಿ, ಆಮೇಲೆ ನಮ್ಮಪ್ಪ ಮಿನಿಸ್ಟರ್ ಆದ್ಮೇಲೆ ಬೇಯಿಸ್ ಕಂಡು ಹೊರ ಬರ್ತೀನಿ. ಸೀನಪ್ಪ ಎಲ್ಕೊಟ್ಲ ಮಚ್ಚ ಸಾಯಿಸ್ಬಿಟ್ಟು ನಾನು ಜೈಲಿಗೆ ಹೋಯ್ತೀನಿ, ನನ್ನ ಅತ್ತೆ ಮಿನಿಸ್ಟರ್ ಆದ್ಮೇಲೆ ಬೇಲ್ ತಗೊಂಡು ಆಚೆ ಬರ್ತೀನಿ. ಈ ಆಪ್ಷನ್ ನಿನಗೂ ಅಲ್ಲ, ನನಗ್ ಕೂಡ ಐತೆ. ನಿಂಗೊಂದ್ ಕತೆ ಹೇಳ್ಳ, 2 ಎಕರೆ ಇರೋ ರೈತ ಕೂಲಿಯವನ್ನ ಇಟ್ಕೊಳ್ಳೋ ತಾಕತ್ ಇಲ್ದೆ ಹೆಂಡ್ರನ್ನ ಕರ್ಕೊಂಡು ಹೊಲದ ಕೆಲ್ಸಕ್ಕೆ ಹೋದ. ಅವರಿಗ 6 ವರ್ಷದ ಮಗ, ಅವನ ಮನೆಯಲ್ಲೇ ಇದ್ದು ವರ್ಷನೇ ತುಂಬದೇ ಇರೋ ತಮ್ಮನ್ನ ನೋಡ್ಕೊತಾ ಇದ್ದ. ಅಳ್ತಿದ್ದ ಅಂತ ಬಿಸಿಲಲ್ಲಿ ಎತ್ಕೊಂಡು ಸುತ್ತಾಡದ್ನೇನೋ, ಪಾಪ ಮಗಿಗೆ ಜ್ವರ ಬಂದ್ಬಿಡ್ತು. ಪಾರ್ಟಿಗಳಂತ ಬಾಂಬ್ ಹಾಕಿ ಹೊಡೆದಾಡ್ಕೊಳ್ಳೋ ಊರಲ್ಲಿ ನೆಮ್ಮದಿಯಾಗಿ ಬಸ್ಗಳು ಹೇಗ್ ತಿರುಗಾಡ್ತವೆ ಬಲರಾಮ? 15 ಮೈಲಿ ದೂರದಲ್ಲಿ ಆಸ್ಪತ್ರೆ, ಮಗಿನ ಕರ್ಕೊಂಡೋಗಷ್ಟರಲ್ಲಿ ಡಾಕ್ಟರ್ ಲೇಟ್ ಆಗೋಯ್ತು ಅಂದ್ರು. ಅಮ್ಮನ ಗೋಳಾಟ. ಇದೇ ಕತೆನ ಇನ್ನೊಂದರ ಹೇಳ, 2 ಎಕರೆ ರೈತ, ಕರೆಂಟು ನೀರು ಸಮೃದ್ಧವಾಗಿತ್ತು, ಹೆಂಡ್ರನ್ನ ಮನೆಯಾಗೆ ಬಿಟ್ಟು ಕೂಲಿಯವ್ರ ಜೊತೆ ಹೊಲದ ಕೆಲ್ಸಕ್ಕೆ ಹೋದ. ತಾಯಿ ಮನೆಯಲ್ಲೇ ಇದ್ದು ಮಕ್ಕಳನ್ನ ನೋಡ್ಕೋತಾ ಇದ್ರು. ಶಾಲೆಗೆ ಹೋಗೋ ಮಗ, ಬಿಸಿಲಲ್ಲಿ ಆಟ ಆಡಿದ್ನೇನೋ, ಪಾಪ ಆ ಮಗಿಗೆ ಜ್ವರ ಬಂದ್ಬಿಡ್ತು.
ಯಾವ ಗಲಾಟೆನೆ ಇಲ್ಲದೆ ಇರೋ ಊರಲ್ವಾ ಬಲರಾಮ್ಗೌಡ? ಬಸ್ಸು ಚೆನ್ನಾಗೆ ಓಡಾಡ್ತಿತ್ತು. ಮಗಿನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆಗ ಡಾಕ್ಟರ್ ಸಲೈನ್ ಹಾಕಿ ಮನೆಗೆ ಕಳ್ಸಿದ್ರು. ಮಾರನೇ ದಿನ ಬೆಳಿಗ್ಗೆ ಮಗ ಸ್ಕೂಲ್ಗೆ ಹೋಯ್ತು. ಅಮ್ಮ ನಕ್ಕಿದ್ಲು. ಮೊದಲಿನ ಕತೆ ನಿನ್ನ ಅಪ್ಪ ಬರೆದಿದ್ದು, ಏಳನೇದು ನಾನು ಬರಿಬೇಕು ಅನ್ಕೊಂಡಿವ್ನಿ. ಏನ್ ಮಾಡೋಣ ಬಲರಾಮ, ನೀನೇ ಹೇಳು. ಹೌದು, ನಮ್ಮಪ್ಪ ಏ ಮಾಡಿದ ತಪ್ಪೆ. 5 ರೂಪಾಯಿಗೋಸ್ಕರ ಒಬ್ಬನ ತಲೆ ತೆಗ್ದ. ಮತ್ ನಿಮ್ಮಪ್ಪ ಏನ್ ಮಾಡ್ದ? ಅದೇ ವಿಸಿಕ್ಕಿ ಇನ್ನಿಬ್ರನ್ನ ಸಾಯಿಸ್ತಿಲ್ವಾ? ಅದಕ್ಕೇನು ಹೇಳ್ತೀಯ? ನಾವೇ ಶುರು ಮಾಡಿದ್ ನಿಜ, ನೀವು ನಿಲ್ಸಿದ್ರ? ನಾವೇನೋ ಕೊಚ್ಚಿದ್ವಿ ಸರಿ, ನೀವು ಸುಮ್ಮನಾದ್ರ? ತಿರುಗಿ ನಿಲ್ಲಿಲ್ವ ನೀವು? ಏನ್ ಗೌಡ್ರೆ, ಈಗ ಮಾತಾಡಕ್ಕಿಲ್ವಾ? ಐಮ್ ಸಾರಿ. ನನ್ನ ಇಲ್ದೇ ಇರೋ ಅಪ್ಪನ ಕಡೆಯಿಂದ ಇಲ್ಲಿಗೆ ಬರಕ್ಕಾಗದೇ ಇರೋ ನಿಮ್ಮ ಅಪ್ಪಂಗೆ ಕ್ಷಮೆ ಕೇಳ್ತೀನಿ. ಅವತ್ತು ನಿಮ್ಮಪ್ಪ ತಲೆ ಕುಯ್ದಾಗ ಈ ತರ ನಮ್ಮಪ್ಪ ಕೂತು ಮಾತಾಡಿದ್ರೆ ಈ 20 ಊರು ಆರಾಮಾಗಿರ್ತಿತ್ತು. ಕನಿಷ್ಠ ನಮ್ಮ ಮಕ್ಕಳಿಗಾದ್ರೂ ಅವಕಾಶ ಕೊಡೋಣ. ಈ ಪೀಸ್ಗಿರೋ ಕಾಸ್ಟ್ 1-5 ವರ್ಷ, 1 MLA, 1 ಮಿನಿಸ್ಟರ್. ನನಗೆ ಓಕೆ, ನಾನು ಇದ್ಕೊಳ್ಳಲ್ಲ. ನೀನೇ ಗೆಲ್ಲು. ಇದನ್ ಮುಂಚೆನೆ ಯಾಕೆ ಮಾತಾಡ್ಲಿಲ್ಲ ರಾಘವಗೌಡ? ಹೋದ್ಸಲ 2 ಗಾಡಿಲಿ ಬಂದಿದ್ರಿ ಬಲರಾಮ್ಗೌಡ, ಮಾತಾಡ್ದೆ. ಈ ಸರಿ 4 ಗಾಡಿಲಿ ಬಂದ್ರಿ, ಅದಕ್ಕೆ ಹೊಡೆದು ಮಾತಾಡಿಸ್ದೆ. ಯುದ್ಧ ಮಾಡಕ್ಕೆ ಶಕ್ತಿ ಇಲ್ದವನ್ಗೆ ಶಾಂತಿ ಕೇಳೋ ಹಕ್ಕಿಲ್ಲ. ನನ್ನ ಫೋನ್ ನಂಬರ್ ಅವ್ರ ಹತ್ರ ಇದೆ, ಮೆಸೇಜ್ ಮಾಡು. ನಿನ್ನ ಆನ್ಸರ್ ಎಸ್ ಇದ್ರೆ ನಿನ್ನ MLA ಮಾಡಿಸಿ ಮೆರವಣಿಗೆಯಲ್ಲಿ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಯ್ತೀನಿ. ನೋ ಅಂದ್ರೆ ಮೈಸೂರು ಅರಮನೆಯಿಂದ ಹಿಡಿದು ಹುಬ್ಬಳ್ಳಿ ಚನ್ನಮ್ಮನ್ ಸರ್ಕಲ್ ತನಕ, ಮಂಗಳೂರು ಬಂದರಿನಿಂದ ಹಿಡಿದು ಬೆಳಗಾಂನಲ್ಲಿರೋ ಶಿವಾಜಿ ಕೋಟೆ ತನಕ, ಬಳ್ಳಾರಿಲಿ ಬಚ್ಚಿ ಇಟ್ಟಿದ್ರು ಬಿಡಲ್ಲ, ಮಡಿಕೇರಿಯಲ್ಲಿ ಮುದುಡ್ಕೊಂಡ್ರು ಬಿಡಲ್ಲ, ಹುಡುಕೊಂಡು ಬಂದು ತಲೆ ಕತ್ತರಿಸ್ತೀನಿ. ನನ್ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಆ ಏರಿಯಾದಿಂದ ಬಂದ ಒಬ್ಬ ಫ್ಯಾಕ್ಷನಿಸ್ಟ್ ಸಾರಿ ಕೇಳಿ ಒಣ್ಣೆ ಇಲ್ಲಪ್ಪ. ಫಸ್ಟ್ ಟೈಮ್ ಇದೇನೆ ಫಸ್ಟ್ ಟೈಮ್. ಪ್ರತಿ 30 ವರ್ಷಕ್ಕೊಂದ್ಸತಿ ಬದುಕಿನ ಬಗ್ಗೆ ಆಲೋಚನೆಗಳು ಬದಲಾಗ್ತವೆ. ಸಿನಿಮಾದವರು ಇದನ್ನ ಟ್ರೆಂಡ್ ಅಂತಾರೆ, ವ್ಯಾಪಾರದವರು ಇದನ್ನ ಫ್ಯಾಷನ್ ಅಂತಾರೆ, ರಾಜಕೀಯ ನಾಯಕರು ವೇವ್ ಅಂತಾರೆ, ಮಾಮೂಲಿ ಜನ ಜನರೇಷನ್ ಅಂತಾರೆ. ಆದ್ರೆ ಪ್ರತಿ ಜನರೇಷನ್ ಅಲ್ಲೂ ಆ ಹೊಸ ಯೋಚನೆಯನ್ನ ಮುಂದೆ ತಗೊಂಡು ಹೋದವನು ಒಬ್ಬನೇ ಆಗಿರ್ತಾನೆ, ಅವರನ್ನೇ ಟಾರ್ಚ್ ಬೇರರ್ ಅನ್ನೋದು. ಹೋಗ್ತಾ ಇರೋದು ನೋಡಿದ ಬಲರಾಮ್ಗೌಡ, ಅವನೇ ಆ ಟಾರ್ಚ್ ಬೇರರ್. ನಿನ್ನ ಏರಿಯಾದಲ್ಲಿ ಕತ್ತಿಗಳು ಬೆಳೆಯುತ್ತಾ ತರಕಾರಿ ಬೆಳೆಯುತ್ತಾ ಅಂತ ಅವನೇ ಡಿಸೈಡ್ ಮಾಡ್ತಾನೆ. ಮೇಲ್ ಎಗರಿ ಬಂದವನ ಮೇಲೆ ನೀನ್ ಎಗರಕ್ ಹೋಗ್ಬೇಡ. ಅವನು ಹಾಲು ಕುಡಿಯೋ ಬೆಕ್ಕಲ್ಲ, ಹುಲಿ, ರಕ್ತ ಕುಡಿತಾನೆ. ಇದ್ರ ಮೇಲೆ ನಿನ್ನಿಷ್ಟ. ಹಲೋ ರಾಘವ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೇನೆ. ಯಾಕೆ? ಏನ್ ಸ್ವಾಮಿ, ಬಸಪ್ಪ ಗೌಡ ಮಗನ ಜೊತೆ ಮೀಟಿಂಗ್ ಅಂತ ಹೇಳ್ದೆ, ಇವ್ರು ತುಂಬಾನೇ ಟೆನ್ಷನ್ ಆಗ್ಬಿಟ್ಟವ್ರೆ. ಅಷ್ಟು ಕೈ ಇವಾಗ ಎಲ್ಲಿದ್ರ? ರಾಮಹಳ್ಳಿ. ನೀವ್ ಅಲ್ಲಿಗೆ ಯಾಕೆ ಹೋದ್ರಿ? ನಮ್ಮ ಅತ್ತೆ ಊರು, ಏನ್ ಬರಬಾರ್ದ? ಅವಿ ಇದು ಹುಡುಗಾಟ ಅಲ್ಲ, ನಾನ್ ಹೇಳದ್ ಸರಿಯಾಗಿ ಕೇಳಿಸ್ಕೊ. ಮೊದ್ಲು ನೀವು ನಮ್ಮ ಮನೆಗೆ ಹೋಗಿ, ನಾನ್ ನಾಳೆ ಬೆಳಿಗ್ಗೆ ಬರ್ತೀನಿ. ಅಲ್ಲಿ ಮನೆಯವರೆಲ್ಲ ಇರ್ತಾರೆ, ಅವ್ರ ಕಡೆಯಿಂದ ಫೋನ್ ಮಾಡಿಸಿ. ಅರ್ಥ ಆಯ್ತಾ ರಾಘವ? ಅವಿ ನಾನು ನಿಂಗೆ ಅರ್ಥ
ಅಲ್ವೇ ಸೇರೋ ಹಾಗೆ ನೀನು ಭೇಟಿ ಮಾಡು ಕರೆದು ಕೂಗಿದೆ ಎಂದು ನಿನಗೆ ಕಾಯ್ದಿದೆ ಎಂದು ಸೊಗಸಾಗಿ ಹೊಂದಿಕೊಂಡು ಬಾರೋ ನನ್ನ ಮಾನೆ ಬೇಟೆ ಮಚ್ಚುಗೆ ಮೀಸೆ ಇಟ್ಟಿದ್ರೆ ನನ್ನ ಹಾಗೆ ಇರುತ್ತೆ ಹೂವು ಗಿಡಗೆ ಸೀರೆ ಕಟ್ಟಿದ್ರೆ ನಿನ್ನ ಹಾಗೆ ಇರುತ್ತೆ ನಾನು ನಿಂಗಿಲ್ಲಾದ್ರೆ ಸಿಂಹಕ್ಕೆ ಬಿಸಿ ಹುಟ್ಟುತ್ತೆ ಆಲ್ರೆಡಿ ನಾನು ರೆಡಿ ಹತ್ತಿರ ಬಾರೆ ಕಿಲ್ಲಾಡಿ ಆಸೆಯೇ ಶ್ವಾಸಯ ಉಳಿದಿದ್ದೆ ಬಾಡಿ ಮಾತೃಯಾಗೆ ಮಾಡು ನೀನೆ ಏನೋ ಗಡಿ ಬಿಡಿ ತುಂಟ ನೋಟದಿಂದ ನೀನೆ ಕೆಲಕ ಬೇಡ ಸೆಂಟು ಬುಡ್ಡಿ ಚೆನ್ನಾಗಿದೆ ಮನುಷ್ಯರು ಎಷ್ಟು ಅಮಾಯಕರಾಗಿದ್ದಾರೆ ಪಾಪ ಇವ್ರ ಮಧ್ಯೆ ಸುಮ್ನೆ ಸಮಸ್ಯೆನ ತಂದಿಟ್ಟಿದ್ದಾರೆ ಅನ್ಸತ್ತೆ ಅಲ್ವಾ ನೀಲಾಂಬರಿ ವೆರಿ ಸ್ಯಾಡ್ ತಳ್ಳು ತಳ್ಳು ಇನ್ನೂ ತಳ್ಳು ಸ್ಟಾರ್ಟ್ ಆಗ್ತಿಲ್ಲ ಸ್ಟಾರ್ಟ್ ಮಾಡಿ ತಳ್ಳು ತಳ್ಳು ಇದ್ಯಾಕೆ ಬ್ರೇಕ್ ಹಾಕ್ಬಿಟ್ರು ಬಾರವ ತುಂಬಾ ಥ್ಯಾಂಕ್ಸ್ ಆಂಟಿ ನಾಳೆ ನಮ್ ಗಾಡಿ ರೆಡಿ ಆದ್ರೆ ಮಾಂಸ ತಿಂತೀರಾ ತಿಂತೀವಮ್ಮ ನೀವೇನು ಸಂಕೋಚ ಪಟ್ಕೊಳ್ಳಿ ಎಲ್ಲ ಮಾಡ್ಕೊಡಿ ಅದು ಇವ್ರ ಕಾರ್ ಕೆಟ್ಟ ಹೋಗಿತ್ತು ಹೆಣ್ಮಗಳು ಅಂತ ಮನೆ ಕರ್ಕೊಂಡ್ ಬಂದೆ ನಮಸ್ತೆ ಯಾರು ಇವರು ಹೆಸರು ಕೂಡ ಗೊತ್ತಿಲ್ವಾ ಪಾಪ ಅಮ್ಮ ಬಂಗಾರದ ಹುಡುಗಿ ಹೆಸರು ಗೊತ್ತಿಲ್ಲ ಅಂತಲ್ಲ ಯಜಮಾನ್ರನ್ನ ಹೆಸರು ಹಿಡಿದು ಕರೆಯಲ್ಲ ನಾಳೆ ನಿನಗ್ ಮದ್ವೆ ಆದ್ಮೇಲೆ ವೀರ ರಾಘವ ಗೌಡ ಅಂತ ಇಟ್ಕೋ ಅಸಹ್ಯವಾಗಿರತ್ತೆ ನನ್ ಗಂಡ ಅಲ್ವಾ ನನ್ನ ಇಷ್ಟ ಹೌದಾ ನಡೀಲಿ ನಡೀಲಿ ಜಾಸ್ತಿ ಬಾಯಿ ತೆಗಿಬೇಡುವ ಹುಳ ಹೊಟ್ಟೆ ಜಾಸ್ತಿ ರೇಗಿಸ್ಬೇಡ ಅವನಿಲ್ಲ ಮಾಡ್ಕೊಂಡ್ ಬಿಡ್ತಾನೆ ಎರಡ್ ನಿಮಿಷ ನಿಂತೋಗ್ಬಿಟ್ಟಿತ್ತು ಕಣ್ಣ ಮರ ಸಾವಿಗ್ ಧ್ವನಿ ಇತ್ತು ಅಂದ್ರೆ ಹೆಂಗಿರುತ್ತಪ್ಪ ಸುಮ್ಮನಿರ್ಲಾ ಹಿಂಗಿರ್ತದಾ
ಹೀಗಿರ್ತದೆ. ಮತ್ತೆ ಎದ್ರಕೊತ ಅನ್ಕಣ ಎದ್ರಕೊಂಬಿಟ್ಟನೆ ಕಣ್ಣ. ಏಯ್ ಕೆಣಕ್ ಬಿಡಕಲ್ಲ, ಕೆಣಕಂದ್ರೆ ಮನುಷ್ಯನ ಅಲ್ಲ ನಾನು. ಹಂಗ ಹಂಗ ಸುಬ್ಬ ಮಾಡ್ತೀನಿ ನಿನಗೆ ಅಪ್ಪ. ಹಂಗೆ 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 ನನ್ ಮಗನೇ ಹಂಗೆ. ಏನ್ಲ ಬೆಳ್ ಬೆಳಗ್ಗೆನೆ ಬಂದಿದ್ದಿ, ದೊಡ್ಡ ಗಿಡ ನನ್ ಬೇಕಾಗಿತ್ತ? ಹ್ಮ್ ಕುಡ್ದಿದೆ ಯಜಮಾನ್ರೆ, ನಿಮ್ ಕಣ್ಣನ್ ನೋಡ್ಕ ಮಾತಾಡಕಿಲ್ಲ. ಏನಾಯ್ತಲ್ಲ, ಶ್ರೀರಂಗಪಟ್ಟಣದ ಹತ್ರ ಒಂಟಿ ಕೈಯಲ್ಲಿ ಅಟ್ಟಾಡ್ಸ್ಕೊಂಡ್ ಕೊಚ್ಚಾಕಿದ್ ನಾನೇ ಅಲ್ವಾ ಯಜಮಾನ್ರೆ? ಇಲ್ಲ ಅಂತ ಯಾರಲ್ಲ ಹೇಳಿದ್ದು? ಆ ಸುಬ್ಬ ಮತ್ತೆ ಎಲ್ರು ಮೊನ್ನೆ ಟೌನ್ ಹೋಗಿ ಬಂದಾಗಿಂದ ಸಾವಂದ್ರೆ ಭಯ, ಬುಕ್ಲು ನನ್ ಮಗ ಅಂತ ಎಲ್ಲ ಬಡ್ಕತ್ತವ್ರೆ. ಅವನ್ ಧ್ವನಿ ಕೇಳಿದ್ರೇನೆ. ಯಾವ ಧ್ವನಿ? ರಾಘವ್ ಗೌಡನ್ ಧ್ವನಿ ಕೇಳಿದ್ರೆ ನನ್ ಪಂಚ ಒದ್ದೆ ಆಗೋದಂತೆ. ಮತ್ ಇವರೆಲ್ಲ ದೊಡ್ಡ ಗಂಡಸ್ರ, ಅವನ್ ಧ್ವನಿ ಕೇಳ್ತಿದಂಗೆ ಎದ್ರಕಂಡು ಅವ್ನ ಕಟ್ಕಳ ಹುಡುಗಿ ಬಿಟ್ ಕಳಿಸ್ದೆ. ನಿಜನೇ. ಇವರೆಲ್ಲ ಏನ್ ಮಾಡ್ತಿದ್ರು ಯಜಮಾನ್ರೆ? ಕಾರಂ ಕುತ್ಕ ಪಿಕ್ಚರ್ ನೋಡ್ತಿದ್ರು. ಇವರೆಲ್ಲ ಏನ್ ದೊಡ್ಡ ಧೈರ್ಯವಂತ್ರ? ಇನ್ ನಿಮ್ ಮಗ ಅಲ್ಲಿ ರಾಘವ್ ಗೌಡ ಕಾಣಿಸ್ತಿಲ್ಲ ಅಂತ ಸುಳ್ಳು ಹೇಳ್ಬಿಟ್ರು. ಆ ಹುಡುಗಿ ತಮ್ಮನ್ ಬಿಟ್ಬಿಟ್ರು. ನಿಮ್ ಮಗ ಬಲರಾಮ ಪುಕ್ಲ ಅಲ್ವಾ? ಕುಡ್ದ್ಬಿಟ್ಟು ಏನೇನು ಮಾತಾಡ್ತೀಯ? ಇವತ್ ಬೆಳಿಗ್ಗೆ ನಿಮ್ಗೆ ಗೊತ್ತಿಲ್ದೆ ಅವನ್ ಜೊತೆ ಕೈ ಮೀಲಾಯ್ಸ್ ಬಂದವನೆ. ಇವ್ರಿಗೆಲ್ಲ ರೋಸ ಇಲ್ವಾ? ನಾನು ಉಪಕಾರ ತಿಂತೀನಲ್ವಾ? ನನ್ ರಕ್ತನ ಕುದಿಯಕ್ಕಿಲ್ವಾ? ಕೋಪದಲ್ ಬಾಟ್ಲ್ ಎತ್ಕಂಡೆ ಸುಬ್ಬನ್ ತಲೆಗ್ ಬಿಸಿನೀರ್ ಕಾಯಿಸ್ಬಿಟ್ಟೆ. ಅವ್ರಂದ್ರೆ ನಿಮ್ಗ್ ನಂಬಿಕೆ ಅಲ್ವಾ ಯಜಮಾನ್ರೆ? ಅವ್ರೇನಾದ್ರು ಬಂದು ಹೇಳ್ಬಿಟ್ರೆ ನನ್ನ ಸಾಯಿಸ್ಬಿಡ್ತೀರಾ? ಅದಕ್ಕೆ ಮೊದ್ಲೇ ಬಂದು ನಾನೇ ಹೇಳ್ತಾವನಿ, ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ, ಕ್ಷಮಿಸ್ಬಿಡಿ ಯಜಮಾನ್ರೆ. ನಿನ್ ಮರುವಾದ ಕಳಿಯಕ್ ಮಾಡ್ಲಿಲ್ಲ ಪಯ್ಯ. ಅವ್ರ ಕಡೆಯಿಂದ ಯಾರು ಎಲೆಕ್ಷನ್ ನಿಲ್ಲಕ್ಕಿಲ್ಲ. MLA ಆದ್ಮೇಲೆ ಮಿನಿಸ್ಟರ್ ಕೂಡ ಆಗ್ಬೋದು ಅಂತ ಪಾರ್ಟಿ ಕಡೆಯಿಂದನು ಹೇಳವ್ರೆ. ಆಮ್ಯಾಗ ಬರೀ ಅದಕ್ಕೆ ಅಲ್ಲ ಪಯ್ಯ, ಹಿಂಗಾಗ್ಲಿಲ್ಲ ಅಂದ್ರೆ ಅವ್ನ್ ನಿನ್ ಸಾಯಿಸ್ತಾನ ಪಯ್ಯ. ಭಯ ಆಯ್ತಾಯ್ತಪ್ಪಯ್ಯ. ಸಾಯಿಸ್ಲಿ, ಸತ್ತೋಗಣ, ಸಾಯುವಾಗ ಹಿಂಗೆ ಇರೋದು. ವಸಿ ಹೊತ್ತಾದ್ಮೇಲೆ ಇದು ಹೊರಟೈತದೆ. ಆದ್ರೆ ಬಲರಾಮ್ ಗೌಡ, ನಿನ್ ಸಾಯಿಸ್ತೀರ ನಾವು? ನಾನೇ ಸತ್ತಂಗ ಆಯ್ತಾಯ್ತೆ, ಸಾಯೋವರೆಗೂ ಆಯ್ತದೆ. ಸಾಯೋದೇ ಒಳ್ಳೇದು ಬಲರಾಮ, ಆದ್ರೆ ಭಯ ಪಡೋದು ಶಾನೆ ಕೆಟ್ಟದು. ಭಯ ಪಡ್ಕೊಂಡು ಬದುಕೋದು ಅದೆಲ್ಲಕ್ಕಿಂತ ಕೆಟ್ಟದು. ಏನ್ ನಾಮರ್ದನ್ ತರ ಕೆಲಸ ಮಾಡಿದ್ಯಾ? ನೀನೇನ ಮಿನಿಸ್ಟರ್ ಆಯ್ತೀಯಾ, ಆದ್ರೆ ಅವ್ನು ದೇವರಾಗ್ಬಿಡ್ತಾನೆ. ಪಟ್ಟಾಭಿಷೇಕನು ನಡೀತದೆ, ಮತ್ತೆ ಅಧಿಕಾರದಲ್ಲಿರ್ತದೆ. ಬಲರಾಮ್ ಗೌಡ, ನನ್ಗೇನು ಬದಲಾಗ್ಬಾರ್ದು, ಎಲ್ಲವ ಹಳೆದಂಗೆ ಇರ್ಬೇಕು. ಅದೆಂಡ್ರೆ ಆಗಿರ್ಲಿ, ಮಕ್ಳೇ ಆಗಿರ್ಲಿ, ದ್ವೇಷ ಆಗಿರ್ಲಿ, ಸತ್ತೋಗು ಸತ್ತೋಗು. ಏನ್ಲ, ಅವನ್ ಧ್ವನಿ ಕೇಳಿದ್ರೆ ಭಯ ಆಯ್ತದೆ ಅಂದೆ, ಈ ನನ್ ನೋಡಿದ್ರೆ ಧೈರ್ಯ ಬರ್ತದ? ಬರ್ಲಿಲ್ವಲ್ಲೋ ದೊಡ್ಡ ರೋಗ, ಅಯ್ಯೋ ನೀನ್ ಸಾಯೋದಲ್ವೇನೋ,
ಆಗಿನ್ ಸೈಜ್ ಬಿಟ್ಟಿಯಲ್ಲ ನನ್ನ ಒಂಟ್ಲ ಖಾಲಿ ಆಗೋಯ್ತು. ಇನ್ನು ಏಳ್ ಜನ ಬಲಿ ತಗೋಬೇಕು ಅಂತಿದ್ಯೋ? ಅಯ್ಯೋ ಮಗದೆ ಮಗದೆ. ಹಲೋ ಹಲೋ ಅಭಿ, ನೀನ್ ರಾಮಹಳ್ಳಿಗೆ ಹೋಯ್ತ್ಯಾ? ನನ್ ಮಗನ MLA ಮಾಡ್ಬಿಡ್ತೀಯಾ? ಅಲ್ಲಂತದ್ ಏನೈತ್ಲ? ನನ್ ಮಗನ್ ನೀನೆ ಕೊಂದಿದ್ದು ಅಂತ ನಾನ್ ಪುಕಾರ್ ಮಾಡಿದ್ನಿ. ನಮ್ ಜನ ನಿಮ್ ಊರಿಗೆ ಆಗ್ಲೇ ಬೆಂಕಿ ಹಚ್ತಾವ್ರೆ. ರಾಮಹಳ್ಳಿ ಬೆಂಕಿ ಎತ್ಕೊಂಡು ಉರಿತಾ ಐತೆ. ನಿನ್ಗೊಂದಿಟ ಹೇಳ, ನನ್ ಮಗನ್ ನಾನೇ ಸಾಯಿಸ್ಬಿಟ್ಟೆ. ಕತ್ತರಿಸ್ದೆ ಹೊಡೆದಾಡ್ದೆ ಶಾಂತಿ ಕೊಡ್ತೀನಿ ಅಂದೆಲ್ಲ, ಆ ಶಾಂತಿ ಇರಲಿಲ್ಲ. ಇಲ್ಲಿ ನೀ ಬದಲಾಯಿಸ್ತಿಲ್ಲ, ಬರ. ಬದಲಾಯಿಸ್ತೀನಿ ಬಸಪ್ಪಗೌಡ. ವಿಚಿತ್ರ ಅಂದ್ರೆ 30 ವರ್ಷದ ಹಿಂದೆ ಎಲ್ಲಿ ಶುರು ಮಾಡಿದ್ಯೋ ಅಲ್ಲಿ ಅಗ್ನಿ. ಇಲ್ಲೇ ಬದಲಾಯಿಸ್ತೀನೇನೋ. ಹಂಗ ಹಾಗಾದ್ರೆ ಅಲ್ಲೇ ಇರು. ನೀ ಏನ್ ಬದಲಾಯಿಸ್ತೀಯೋ ನಾನು ಒಂದ್ ಕಿತ್ತ ನೋಡ್ತೀನಿ. ಏನ್ ಬದಲಾಯಿಸ್ತೀಯ? ಹೆಂಗ್ ಬದಲಾಯಿಸ್ತೀಯ? ನಮ್ಮ ಅಪ್ಪ ಹೋದ್ಮೇಲೆ ನಾನ್ ಸಾಯಿಸ್ತೀನಿ ಅಂತ ಗೊತ್ತಿರ್ಲಿಲ್ಲ. ಸಾಯಿಸಿದ್ನಲ್ವಾ? ಕತ್ತಕ್ ಚುಚ್ಚಬೇಕಾದ್ರೆ ಅಷ್ಟು ಉಗ್ರ ಇರ್ತೀನಿ ಅಂತ ಗೊತ್ತಿರ್ಲಿಲ್ಲ. ಚುಚ್ಚದ್ನಲ್ವಾ? ನನ್ನ ಅಜ್ಜಿ ಹೇಳೋ ತನಕ ಕತ್ತಿ ಬಿಡ್ತೀನಿ ಅಂತ ನಂಗೂ ಗೊತ್ತಿರ್ಲಿಲ್ಲ. ಬಿಟ್ನಲ್ವಾ? ನಿನ್ ಪಕ್ಕದಲ್ಲಿರೋ ಹುಡುಗಿ ಹೊಡಿದನೆ ಗೆಲ್ಬಹುದು ಅಂತ ಅವಳು ಹೇಳೋವರೆಗೂ ನನ್ಗೆ ಗೊತ್ತಿರ್ಲಿಲ್ಲ. ಇಷ್ಟು ದಿನ ನಿಲ್ಸಿಲ್ವಾ? ನೀನ್ ಹೇಳ್ತಿರೋ ಬದಲಾವಣೆ ಅದ್ ಹೇಗ್ ಬದಲಾಯಿಸ್ತೀನಿ ಅಂತ ನಂಗೂ ಗೊತ್ತಿಲ್ಲ. ನಾನ್ ಬದಲಾಯಿಸ್ತೀನಿ, ಇದು ಸತ್ಯ. ರಾಮಹಳ್ಳಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿಂದ 2 ಮೈಲಿ, 2 ಜೀವ. ನಮ್ ನೋಡ್ಬಿಟ್ಟು ಕರ್ಕೋ ಹೋಗು. ನೆನ್ಪಾಯ್ತಾ? ನೀನ್ ಕೈ ಕತ್ತರಿಸಿದ ಒಲ್ಟಿ ಕೈ ಸುಬ್ಬ. ನಿನ್ ಧ್ವನಿ ಕೇಳಿದ್ರೆ ಪಂಚೆ ಒತ್ತೆ ಮಾಡ್ಕೊಳ್ಳೋ ಮಾರ. ನೀ ಅರ್ಧ ಜೀವ ತಂದಿರೋ ಈ ಬಸಪ್ಪಗೌಡ, ಈಗಿಲ್ ಮಿಕ್ಕಿರೋ ದಾಮೋರೇ ಜನ, ಬಾ ಸಾಯ್ಸೋ. ಆದ್ರೆ ಸಾಯ್ಸದ್ ಮ್ಯಾಕೆ ಎಲ್ಲಿಂದ ಹೋಗೋದು? ಬರೀ ರಾಘವ್ ಗೌಡ ಅಲ್ಲ, ಬಸಪ್ಪ ಗೌಡನ್ ಮಗನ್ ಸಾಯಿಸಿ ಎದುರು ಬಿದ್ದ ಬಸಪ್ಪ ಗೌಡನ್ನೇ ಮುಗಿಸ್ತ ವೀರ ರಾಘವ ಗೌಡ. ಈ ಸೀಮೆ ಇಲ್ಲಿ ಗಂಟ ನೋಡದೆ ಇರೋ ದೊಡ್ಡ ಫ್ಯಾಕ್ಷನಿಸ್ಟ್. ಇದು ನೀನ್ ಬದಲಾಯಿಸ್ತಿಲ್ಲ ಗೌಡ. ಆದ್ರೆ ನಾನು ಹೋಗಿ 13ನೇ ದಿವಸಕ್ಕೆ ದಿದಿ ಕಾರ್ಯಕ್ಕೆ ಈ ಸುಬ್ಬನ್ ಮಗನ್ಗೆ 10 ವರ್ಷ ಆಯ್ತದೆ. ಆಮೇಲೆ ಅವನ್ ಮಗ ಶುರು ಹಚ್ಕೋತಾನೆ. ಅವನ್ ತುತ್ತುಡೋ ಕೈಯಲ್ಲೇ 5 ವರ್ಷ ಆದ್ಮೇಲೆ ಬಾಂಬ್ ಇಕ್ಕ ಶುರು ಮಾಡ್ತಾನೆ. ನೀನ್ ಎಲ್ಲಾನು ಹೋಯ್ತಾ ಇದ್ರೆ ನಿನ್ ಕಾಲ್ ಬುಡಕ್ಕೆ ಇಟ್ಬಿಡ್ತಾನೆ. ಇದೇ ನೀನ್ ಬದಲಾಯಿಸ್ತೀಯ? ₹5 ಫ್ಯಾಕ್ಷನ್. ನಾನಿ ಮರಕ್ಕೆ ನೀರ್ ಹಾಕಿಲ್ಲ ಗೌಡ, 30 ವರ್ಷದಿಂದಾನೇ ರಕ್ತ ಹಾಕಿವ್ನಿ. ಇದು ಒಣಿಕತಾನೆ ಅದೆ. ಈ ಊರಿನ ಯಾವ್ದಾದ್ರು ಹಟ್ಟಿಲಿ ಈ ಕತೆ ಇದ್ದೇ ಇರ್ತದೆ. ಇದನ್ನ ಹೆಂಗ್ ಬದಲಾಯಿಸ್ತೀಯ? ಹೆಂಗ್ಲ ಬದಲಾಯಿಸ್ತೀಯ ಗೌಡ? ಆ
ನಾನು ನಿನ್ ಗತ್ತಿ ಎತ್ಕೊ ಅಂತ ಹೇಳ್ತಾ ಇದ್ದೆ. ಎತ್ಕೋ ಎತ್ಕೋ. ರಾಘವ, ಹಿಂದಿನ ಸಲ ತರ ಅಲ್ಲ, ಈ ಸಲ ನೀನ್ ಪಕ್ಕದಲ್ಲೇ ಇದ್ಯಾ? ನಾನಿಲ್ಲೇ ಇದ್ದೀನಿ, ಆದ್ರೂ ನಿನ್ನ ಕಾಪಾಡ್ಬೇಕು ಅನ್ನಿಸ್ತಿಲ್ಲ. ನಿನ್ ಬಗ್ಗೆ ನಾನ್ ನಡೆದಿದ್ದನ್ನೆಲ್ಲ ತಿಳ್ಕೊಂಡೆ. ಆದ್ರೆ ಏನ್ ನಡಿಬೇಕು ಅದನ್ನ ನೀನೇ ಬರಿಬೇಕು ರಾಘವ. ಏನಾದ್ರೂ ಹೊಸ್ದಾಗ್ ಬರಿ. ಏನ್ ಬರಿಬೇಕಾವಿ? ಎರಡು ಮನುಷ್ಯರು ಸಾಯ್ತಾ ಇದ್ರೆ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನಿಂತ್ಕೊಳ್ಳೋ ಊರಿದು. ಹೊಸ್ದಾಗ ಏನ್ ಬರಿಬೇಕು? ಇವನು 10 ವರ್ಷದ ಮಗನ ಜೀವನನ ಇವನ ಬರಿತಾ ಇದ್ದಾನೆ. ಬಾಂಬ್ ಇಡೋದಕ್ಕೆ, ಜೈಲಿಗೆ ಹೋಗೋದಕ್ಕೆ, ಬೇಲಲ್ಲೇ ಜೀವನ ನಡೆಸೋದಕ್ಕೆ ಅದೇ ಬಾಂಬ್ ಅವನ ಕೈಯಲ್ಲೇ ಸಿಡಿದು ಬಿಟ್ರೆ. ಒಂಟಿ ಕೈ ಸುಬ್ಬನಿಗೆ ಇನ್ನೊಬ್ಬ ಒಂಟಿ ಕೈ ಸುಬ್ಬ. ಇಂಥವ್ರನ್ನ ನೋಡಿನೂ ಏನ್ ಬರೀಲಿ? ಕಣ್ಣೀರಲ್ಲೇ ತುಂಬಿಕೊಂಡಿರೋ ಬೀದಿಗಳು, ಒಣಗಿರೋ ಮಾವಿನ ಎಲೆಗಳ ಮನೆಗಳು, ನಿಶಬ್ದವಾಗಿ ಅಳುತ್ತಿರೋ ಊರು, ಇವರೆಲ್ಲ ರಕ್ತದಿಂದನೇ ಸಹಿ ಮಾಡಿರೋ ಜಾಗ ಇದು. ಹೊಸ್ತಾಗಿ ಇನ್ನೇನ್ ಬರಿ ಅಂತ ಯಾವಿ? ರಕ್ತ ತುಂಬಿರೋ ಭೂಮಿಯಲ್ಲಿ ಹೂ ಬೆಳಿಬೇಕು ಅಂತ ನಾನು, ಇಲ್ಲ ಮಚ್ಚುಗಳ ಬೆಳಿಬೇಕು ಅಂತ ಅವನು. ಇನ್ನೇನು ಉಳಿದಿದೆ ಅಂತ ಬರೆಯೋದಕ್ಕೆ? ಇವನ್ ಯಾರು ಅಂತಾನೆ ಗೊತ್ತಿಲ್ಲ, ಮಾರ ಅಂತೆ. ಇವನ್ ಸಾಯಿಸ್ಬೇಕಾ? ಇಬ್ರು ಬದುಕಬೇಕು ಅಂದ್ರೆ ಮೂರ್ ಜನರು ಸಾಯಿಸ್ಬೇಕಾ? ಇದು ಬಯಸದೇ ಇರೋ ಯುದ್ಧ, ಇಲ್ಲಿ ಸಾವಿಗೆ ಕೂಗೊಂದೇ ಶಬ್ದ. ಇನ್ನೇನ್ ಬರೀಲಿ ಅವಿ? ಲೇ ಮಾರಪ್ಪ, ನೀನೇನ್ಲ ಯೋಚನೆ ಮಾಡ್ತಿದ್ಯಾ? ಇವರಪ್ಪನ್ ಕೊಂದ್ರುವೆ ನನ್ನಂತವನ್ಗೋಸ್ಕರ ಕಣ್ಣೀರ್ ಹಾಕ್ತವ್ರೆ ಕಂಡ್ಲ. ಇವ್ ಜೀವನದಲ್ಲಿ ನಾವ್ ಅಡ್ಡ ನಿಂತ್ಕೊಂಡ್ರೆ ನಾಶ ಆಗೋಯ್ತೀವಿ ಕಂಡ್ಲ. ಎತ್ಕೊಳ್ಳ ಮಕ್ಳ ತರ ಕಡು ನೀವೆಲ್ಲ, ನಂಗೆ ಎದುರು ನಿಲ್ತೀರಾ? ಮಗನ್ನೇ ಕನಿಕರಲ್ಲದೆ ಸಾಯಿಸ್ತಾವ್ ನೀನು, ಮಗನ್ ತರ ನಾವು ನಾವೊಂದ್ ಲೆಕ್ಕನ? ಸುಬ್ಬಾ, ಅವ್ರಿಗೇನು ಆಗಕ್ಕಿಲ್ಲ, ನಾನ್ ಮಾತ್ ಕೊಡ್ತೀನಿ. ಈ ಸುಬ್ಬ ಕೊಡೋ ಮಾತು ಉಸಿರಿಗಿಂತ ದೊಡ್ಡದು, ಬೇಕಂದ್ರೆ ವಯಂ ಕೇಳಿ. ಸುಬ್ಬ, 30 ವರ್ಷದಿಂದ ನಿಮ್ಮ ಮಕ್ಕಳು ತರ ಸಾಕಿವ್ನಿ, ಎಲ್ಲಿಗೆ ಹೋಯ್ತಿರ್ಲ? ಎಲ್ಗೆ ಬಸಪ್ಪ ಗೌಡ, ಹೇಗ್ ಬದ್ಲಾಗ್ತಾರೆ ಅಂತ ಹೇಳ್ದಲ್ಲ, ಹಿಂಗೆ ಹಿಂಗೇನೆ. ನಿನ್ ಮಾತ್ ಕೇಳಿ ಬದ್ಲಾಗಕ್ ನಾನ್ ಬಲರಾಮ ಅಲ್ಲ, ನಿನ್ ಕಣ್ಣೀರ್ ನೋಡ್ತಾ ಇರ್ಗಕ್ಕೆ ಸುಬ್ಬಾನು ಅಲ್ಲ, ರಕ್ತದ ರುಚಿ ಕಡಿರೋ ಬಸಪ್ಪ ಗೌಡ ಕಲ. ಬದ್ಲಾವಣೆಯ ಮಾಡಿ ಹೆಂಗೆ ಹೆಂಗೆ? ಹಿಂಗೆ ಹಿಂಗೇನೆ. ನಿನ್ನ ಮಗನ ಹತ್ರ ಮಾತಾಡಿದ್ಮೇಲೆ ಎಲ್ಲ ಬದ್ಲಾಗೋಗುತ್ತೆ ಅಂತ ನಂಬ್ಕೊಂಡಿದ್ದೆ, ಅವನ್ನೇ ನೀನ್ ಸಾಯಿಸ್ಬಿಟ್ಟಲ. ಇವತ್ತು ಒಂಟಿ ಕೈ ಸುಬ್ಬನ್ನ ನೋಡಿದ ಮ್ಯಾಕೆ ನನಗೆ ಆಸೆ ಹುಟ್ಕೊಂತು, ಅವನ್ನ ಸಾಯೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ನಿನ್ನ ಸಾಯಿಸ್ತಾ ಇವನಿ, ನೀನು ಬದುಕಿರೋವರೆಗೂ ಇಲ್ಲಿ ಶಾಂತಿನೇ ಇಲ್ಲ. ನೀನು ಸತ್ತೋಗಿದೀಯ ಅಂತ ಗೊತ್ತಾದ ಮೇಲೂ ಶಾಂತಿ ಇರೋದಿಲ್ಲ. ನೀನು ಬದುಕಬೇಕಾ ಇಲ್ಲ ಹಂಗೆ ಸಾಯ್ಬೇಕಾ? ಅದಕ್ಕೆ ನೀನು ಸತ್ತೋಗಿರೋದು ಕೂಡ ಬೇರೆ ಯಾರಿಗೂ ಹೇಳಲ್ಲ.
ನನ್ನ ಅಪ್ಪನ ಸಾಯಿಸಿರೋ ದ್ವೇಷಕ್ಕೆ ನಿನ್ನ ಸಾಯಿಸ್ಲಿಲ್ಲ ಬಸಪ್ಪಗೌಡ. ನಿನ್ನ ಮಗನ್ನ ಸಾಯಿಸಿದಕ್ಕೆ ಸಾಯಿಸ್ತಿದ್ದೀನಿ. ಇನ್ನು ಎಷ್ಟು ಮಕ್ಕಳನ್ನ ಸಾಯಿಸ್ತೀಯ ಅನ್ನೋ ಭಯದಲ್ಲಿ ನಾನು ನಿನ್ನ ಸಾಯಿಸ್ತಾ ಇದ್ದೀನಿ. ಊರಿಗೆ ಉತ್ತರ ದಿಕ್ಕು ದಾರಿಗೆ ದಕ್ಷಿಣ ದಿಕ್ಕು, ಊರಿಗೆ ಉತ್ತರ ದಿಕ್ಕು ದಾರಿಗೆ ದಕ್ಷಿಣ ದಿಕ್ಕು, ನಿನ್ನ ಗಂಡ ಬೂದಿಯಾಗಿದ್ದ ಓ ನನ್ನ ಚೆನ್ನಮ್ಮ ಸೊಗಸಾದ ನನ್ನ ಚೆನ್ನಮ್ಮ. ನನ್ನ ನೆಲದ ಭೂಮಿಯಲ್ಲಿ ಮೊಕ್ಕ ಸೋಳ ಹೋಲದಲ್ಲಿ, ನನ್ನ ನೆಲದ ಭೂಮಿಯಲ್ಲಿ ಮೊಕ್ಕ ಸೋಳ ಹೋಲದಲ್ಲಿ, ನಿನ್ನ ಗಂಡ ಹೋಗಿದನಮ್ಮ, ನನ್ನ ಚೆನ್ನಮ್ಮ ಗುಂಡಿಗೆ ಹೊಡೆದೋಗಿದೆಯಮ್ಮ. ನಾಚಿಗೆ ನಿನ್ನ ಬಡವೆ ಅಮ್ಮ ಅಂದ ಚಂದ ನಿನದೇನಮ್ಮ, ನಾಚಿಗೆ ನಿನ್ನ ಬಡವೆ ಅಮ್ಮ ಅಂದ ಚಂದ ನಿನದೇನಮ್ಮ, ಬಾಚಿನ ಗಟ್ಟಿ ಜಡೆ ಹಾಕಮ್ಮ ನನ ಚೆನ್ನಮ್ಮ ಸಿಂಧೂರ ತಿಲಕ ಮಿಡಮ್ಮ. ಮಚ್ಚು ಸುಲಿಸಿದ ರಕ್ತ ಅಮ್ಮ ಪುರಲು ಪುಸಿದು ಹೋಗಿದೆಯಮ್ಮ, ಮಚ್ಚು ಸುಲಿಸಿದ ರಕ್ತ ಅಮ್ಮ ಪುರಲು ಪುಸಿದು ಹೋಗಿದೆಯಮ್ಮ, ಬಯಸಿ ಬಯಸಿ ಬೇಡಿದ ನಮ್ಮ ನನ್ನ ಚೆನ್ನಮ್ಮ ಕರುಣೆ ತೋರಿಸೋ ನನ್ನಮ್ಮ. ದೇವಸ್ಥಾನ ಕೋಳಿ ಕೂಗಿದೆ ಬಂಗ್ಲೆ ಎಲ್ಲ ಕಣ್ಣು ಬಿಟ್ಟಿದೆ, ದೇವಸ್ಥಾನ ಕೋಳಿ ಕೂಗಿದೆ ಬಂಗ್ಲೆ ಎಲ್ಲ ಕಣ್ಣು ಬಿಟ್ಟಿದೆ, ಸೊಗಸಾದ ನನ್ನ ಚೆನ್ನಮ್ಮ ಬಂಗಾರು ತಾಯಿ ಸತ್ಯವಾದ ದೊಡ್ಡ ಚೆನ್ನಮ್ಮ, ಸತ್ಯವಾದ ದೊಡ್ಡ ಚೆನ್ನಮ್ಮ, ಸತ್ಯವಾದ ದೊಡ್ಡ ಚೆನ್ನಮ್ಮ. ಯಾರು ಹೇಳಿದ್ರೆ ನಂಬ್ತಿರೋ ಅವರನ್ನೇ ಕರ್ಕೊಂಬಂದಿವ್ನಿ. ನನ್ನ ಗಂಡ ನನ್ನ ಮಗನ್ನ ಕೊಂದು ತಲೆಮರೆಸ್ಕೊಂಡಿದ್ದಾನೆ. ಇದೇ ಕಂಪ್ಲೇಂಟು ಬರ್ಕೋ. ಬನ್ನಿಮ್ಮ. ಎಲ್ಲಿಗೆ? ನಾಮಿನೇಷನ್ಗೆ. ರಾಯಗೌಡ, ಎಮೋಷನಲ್ಲಿ ಡಿಸಿಷನ್ ತಗೋಬಾರ್ದು. ಆದ್ರೆ ಇವ್ರಿಗೆ ಏನ್ ಗೊತ್ತಾಗುತ್ತೆ ಅಂತ? ಇವ್ರ ಜೊತೆ ಹೋಲಿಸಿ ನಮ್ಗೇನಾಗುತ್ತಿದೆ? ನನ್ನ ಅಜ್ಜಿ ತನ್ನ ಗಂಡ ಸತ್ತೋದ್ರು, ಬೆಳೆದಿರೋ ಮಗ ಸತ್ತೋದ್ರು, ಎಷ್ಟೋ ಸಾವಿಗೆ ಸ್ವಲ್ಪ ಕಣ್ಣೀರ್ ಕೊಟ್ಟೆ ಅಂತ ಆ ದೇವ್ರನ್ನ ಬೈಕೊಂಡು ಬಿಟ್ರೆ ಬಸಪ್ಪಗೌಡ ಯಾವಾಗ ಸಾಯ್ತಾನೆ ಅಂತ ಕೇಳ್ಕೊಳ್ಳಿಲ್ಲ. ನನ್ನಮ್ಮ ತನ್ನ ಗಂಡ ಸತ್ತಿದ್ದಕ್ಕೆ ಅಡಿಗೆ ಮನೇಲಿ ಅತ್ಲು ಬಿಟ್ರೆ ಅವ್ರ ಹೆಂಡತಿ ಕುಂಕುಮ ಆಳ್ಸೋಗ್ಬೇಕು ಅಂತ ಯಾವತ್ತೂ ಹತ್ತಿಲ್ಲ. ನನ್ನ ಅತ್ತೆ ನಮ್ಮ ಮನೇಲಿ ಯಾರಿಗೂ ಕುಂಕುಮ ಇಲ್ಲ ಅಂತ ಬೈದ್ಲು ಬಿಟ್ರೆ ಅವ್ರ ಮನೆಯಲ್ಲಿರೋ ಕುಂಕುಮ ಹಾಳಾಗ್ಲಿ ಅಂತ ಕೇಳಿಲ್ಲ. ಇವತ್ತು ಈ ಅಮ್ಮನೂ ಕೂಡ ತನ್ನ ಗಂಡನೇ ತನ್ನ ಮಗನ್ನ ಸಾಯಿಸಿದ್ದು ಅಂತ ಇಲ್ಲಿಗೆ ಬಂದು ಹೇಳಿ ಗಲಾಟೆ ನಿಲ್ಸಿದ್ಲು ಬಿಟ್ರೆ ಈ ಊರವರಿಗಾದ್ರೆ ನನಗೇನು ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇವ್ರನ್ನ ಹೋಲ್ಸೋದಕ್ಕೆ ನಂಬಿಕೆಯಿಂದ ಸಾಧ್ಯ ಅಲ್ಲ. ತೊಡೆ ತಟ್ಟೋದು ಮೀಸೆ ತಿರುಗಿಸೋದ್ ಬಿಟ್ರೆ ಹಾಲ್ ಕುಡಿಸಿ ಬೆಳೆಸಿರೋ ತಾಯಿ ಸರ್, ಹಾಲ್ ಹಂಚದೇನು ಇವ್ರಿಗೆ ಲೆಕ್ಕನ? ಇವರೇ ಇಲ್ಲಿನ MLA. ನನ್ನ ಕುಟುಂಬ, ನನ್ನ ಊರು, ನನ್ನ ಜಿಲ್ಲೆ ಇಲ್ಲಿ ಯಾರು ಎದುರಿಗೆ ನಿಲ್ಲಂಗಿಲ್ಲ. ಯಾರಾದ್ರೂ ಇದ್ದೀರಾ? ಯುನಾನಿಮಸ್. ಒಳಗಡೆ ಇರೋ ದೆವ್ವ ಅಲ್ವಾ? ಬಸಪ್ಪ ಸ್ಕೂಲಿಗೆ ಕಳ್ಸಿದ ಹುಡುಗ್ರ. ಬದುಕನ್ನ ಅರ್ಥ ಮಾಡಿಸೋದಕ್ ಹಾಕಿದ್ದ ಒಂದು ಬಾಗ್ಲು, ಭಯ ಏನು ಅಂತ ತಿಳಿಸೋದಕ್ ಹಾಕಿದ ಇನ್ನೊಂದು ಬಾಗ್ಲು, ಮೂರು ಫ್ರಿಜ್ ಇಂದ ತಿಂತ ಇರೋ ಅಂತ ಊಟ,
ಹೊರಗಡೆ ಬರೋದಕ್ಕೆ ಒಂದು ಕ್ಲೂ ಕೂಡ ತಯಾರು ಮಾಡಿ ಅವ್ರ ಕಣ್ಮುಂದೆ ಇಟ್ಟಿದ್ದಾರೆ. ಇವತ್ತು ಅವರು ಅದನ್ನ ಸಾಲ್ವ್ ಮಾಡ್ತಾರೆ ಅಂತ ಗೊತ್ತಾಗಿ ನಾವು ಬಂದಿದ್ದೀವಿ. ಬಂದಿದಾರಲ್ವಾ, ಇನ್ಮೇಲೆ ಏನಾದ್ರು ಮಾಡಿದ್ರೆ? ಬದುಕೋದ್ ಕಲ್ತಿರೋ ಅವನ್ಗೆ ಸಾಯಿಸೋದ್ ಇಷ್ಟ ಆಗಲ್ಲ. ಇದ ನಾನಲ್ಲ, ಅವರೇ ಹೇಳಿದ್ದು. ಶಕ್ತಿ ಬಂತು ಅಂದ್ರೆ ಮತ್ತೆ ಕತ್ತಿ ಹಿಡ್ಕೊಂಡು ಈ ಅಡ್ರೆಸ್ಗೆ ಬರ್ಬೋದು. ಶತ್ರುಗಳನ್ನು ಕೂಡ ಪ್ರೀತಿಸಬೇಕು ಅಂತ ಹೇಳ್ಕೊಟ್ಟ ವೀರ ರಾಘವ ಗೌಡ ಅವರೇ.